ನಾನು ಧನ್ಯೋಸ್ಮಿ ಅಂತ ಅಷ್ಟು ಮಾತ್ರ ಹೇಳ್ದಲ್ಲೆ ಇದು ಅಪರೂಪದ ಭಾಗ್ಯ ಅಂತ ಅತ್ಯಂತ ಹಿರಿಯರು ಜ್ಞಾನವೃದ್ಧರು ಆದಂಥ ಎಚ್ ಎಸ್ ದೊರೆಸ್ವಾಮಿಯವರು ಬಂದು ಕೂತು ಕೇಳೋದೇ ಭಾಗ್ಯ ಗಾಂಧಿಯವರನ್ನು ನೋಡಿದವರು ಅವರು ಭೂಗತ ಚಳುವಳಿ ಎಷ್ಟು ಮಾಡಿದ್ದಾರೆ ರಾತ್ರೋರಾತ್ರಿ ಹೋಗಿ ಪ್ರಿಂಟ್ ಮಾಡಿಕೊಂಡು ಹ್ಯಾಂಡ್ವಿಲ್ ಹಂಚಿ ಅವರು ಕಷ್ಟಪಟ್ಟದ್ದಕ್ಕೆ ನಾವು ಸುಖವಾಗಿದ್ದೇವೆ ಅಂತ ಹಿರಿಯರು ಮುಂದೆ ಕೂಡದೆ ಒಂದು ಭಾಗ್ಯ ಅವ್ರ ಕಡೆಯಿಂದ ಒಳ್ಳೆ ಮಾತು ಬಂತಲ್ಲ ಜೀವನಕ್ಕೊಂದು ಧನ್ಯತೆ ಬರ್ತದೆ ಅಂತ ಅನ್ಸುತ್ತೆ ಇದರಿಂದ ಗಾಂಧಿಯವರ ಪ್ರೀತಿ ಸ್ವಲ್ಪ ಹೆಚ್ಚಾಯಿತು ಅನಿಸ್ಬೇಕು ನನಗೆ ಲಾಹೋರ್ ಅಧಿವೇಶನ ಬಗ್ಗೆ ಹೇಳ್ತಾ ಇದೆ ಅಧಿವೇಶನದ ಕೊನೆಗೆ ಮಧ್ಯರಾತ್ರಿ ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ರಾತ್ರಿ ಭಾರತೀಯ ಕಾಂಗ್ರೆಸ್ ಸ್ವಾತಂತ್ರ್ಯ ಭಾರತ ಧ್ವಜವನ್ನು ರಾವಿ ನದಿ ದಂಡೆ ಮೇಲೆ ಹಾರಿಸಿ ಜನವರಿ ಇಪ್ಪತ್ತಾರನ್ನು ನಮ್ಮ ದೇಶದ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು ಯಾರ್ಯಾರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅಧಿಕಾರದಲ್ಲಿಲ್ಲೂ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು ಇದಾದ ಸ್ವಲ್ಪ ದಿವಸದ ಮೇಲೆ ಬ್ರಿಟಿಷ್ ಸರ್ಕಾರ ಇನ್ನೂ ಒಂದು ಉಗ್ರ ಕಾಯ್ದೆ ತಂತು ಜನಸಾಮಾನ್ಯರಿಗೆ ಬೇಕಾಗುವಂಥ ವಸ್ತುಗಳ ಮೇಲೆ ಕರವನ್ನು ಹೆಚ್ಚು ಮಾಡಿತು ಅದರಲ್ಲೂ ಉಪ್ಪಿನ ಮೇಲೆ ಕರ ಹೆಚ್ಚಿಗೆ ಆಯಿತು ಗಾಂಧೀಜಿ ವಿಚಾರ ಮಾಡ್ತಾ ಇದ್ರು ಯಾವುದರಿಂದ ಜನಸಮೂಹದ ಮನಸ್ಸನ್ನು ಹಿಡಿಯೋದಿಕ್ ಸಾಧ್ಯ ಅಂತ ಅವ್ರಿಗನ್ನಿಸ್ತು ಈ ಉಪ್ಪಿನ ಸತ್ಯಾಗ್ರಹ ಮಾಡಬೇಕು ಅಂತ ಉಪ್ಪಿನ ಸತ್ಯ ಉಪ್ಪು ಎಲ್ರಿಗೂ ಬೇಕಾಗುವಂಥದ್ದು ಒಂದು ಪ್ರಬಲ ಸಂಕೇತ ಅದು ನಾನು ಮೊನ್ನೆ ಹೇಳಿದ ಹಾಗೆ ಗಾಂಧೀಜಿ ಆರಿಸಿಕೊಂಡಂತ ಸಂಕೇತಗಳೇ ಹಾಗೆ ತುಂಬಾ ಸುಲಭವಾಗಿರಬೇಕು ಎಲ್ಲರಿಗೂ ಬೇಕಾಗಿರುವಂಥದ್ದು ಇರಬೇಕು ಒಂದು ಚರ್ಕ ಆಗ್ಬೋದು ಅಥವಾ ಒಂದು ಉಪ್ಪಾಗ್ಬೋದು ಉಪ್ಪಿನ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿ ತುಂಬ ಚರ್ಚೆ ಮಾಡಿದರು ಹೇಗೆ ಮಾಡೋದು ಪ್ಲ್ಯಾನ್ ಮಾಡೋದು ಹೇಗೆ ಯಾರು ಎಷ್ಟೆಷ್ಟು ಜನ ಬರಬೇಕು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ ಆ ಪುಸ್ತಕ ಓದ್ತಾ ಹೋದರೆ ಮಹಾತ್ಮ ಪುಸ್ತಕ ನನಗೆ ಅನಿಸ್ತಾ ಇತ್ತು ಓದ್ತಿರ್ಬೇಕಾದ್ರೆ ನಾನು ಏನು ಒಂದು ಪರ್ಸೆಂಟು ಹೇಳೋಕ್ಕಾಗ್ತಾ ಇರಲಿಲ್ಲ ಅದರೊಳಗಿಂದು ಅನಿಸ್ತಾ ಇತ್ತು ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಊರಿಂದ ಲಿಸ್ಟ್ ಕಳಿಸ್ಬೇಕು ಅವರು ಯಾರ್ಯಾರು ಬರ್ತಾರೆ ಅಂತ ಎಲ್ಲಿ ಬರ್ತಾರೆ ಅಂತ ಅದನ್ನ ಇವ್ರು ಆರಿಸೋರು ಇದ್ರಲ್ಲಿ ಯಾರು ನಿಷ್ಠರಾಗಿದ್ದಾರೆ ಯಾರು ಪ್ರಾಮಾಣಿಕರಾಗಿದ್ದಾರೆ ಸತ್ಯಸಂಧರಾಗಿದ್ದಾರೆ ಲಿಸ್ಟ್ ಮಾಡಬೇಕು ಅದೆಲ್ಲ ಅಂಥವ್ರು ಮಾತ್ರ ಬರೋದಕ್ಕೆ ಖಾದಿ ಹೀಗೆಲ್ಲ ಮಾಡೋದು ಒಂದು ಘಟನೆ ಬರೀತಾರೆ ಯಾರೋ ಬಿಜಾಪುರದವ್ರು ಕುರ್ತಕೋಟಿ ಅಂತ ಯಾರೋ ಹೋದ್ರಂತೆ ಅಲ್ಲಿ ಲಿಸ್ಟ್ ತಗೊಂಡು ಹೋಗಿದ್ದಾರೆ ಅವರು ಪ್ರೆಸಿಡೆಂಟ್ ಮಾಡಿಕೊಟ್ಟದನ್ನ ತಗೊಂಡೋಗಿ ಕೊಟ್ಟ ತಕ್ಷಣ ಪಾಪ ಅಲ್ಲಿಂದ ಹೋಗಿದ್ದಾರೆ ಅವರು ಅಲ್ಲಿಂದ ಸಾಬರಮತಿ ಆಶ್ರಮಕ್ಕೆ ಹೋಗಿ ಲಿಸ್ಟ್ ಕೊಟ್ಟರಂತೆ ಐದುನೂರು ಜನ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅದಕ್ಕೆ ಅವರು ಅಹ್ ಸೆಕ್ರೆಟ್ರಿ ಮಹದೇವ ದೇಸಾಯಿ ಅವರು ಚಿಂತೆ ಮಾಡಬೇಡಿ ನಾನು ಬಾಬು ಕಡೆ ನೋಟ್ಸ್ ಕೊಡ್ತೇನೆ ವೆರಿಫೈ ಕೊಡ್ತೇನೆ ಅಂದ್ರಂತೆ ಸಾಯಂಕಾಲವರೆಗಿದ್ರು ಸಾಯಂಕಾಲ ಇಷ್ಟು ಬಂತು ಇಷ್ಟು ಜನ ಬರ್ಬೋದು ಅಂತ ಕೊಟ್ಟರಂತೆ ಕೊಟ್ಟು ತೊಗೊಂಡು ಹೋಗಿ ಅಂದ್ರು ಮಹದೇವ ದೇಸಾಯಿ ಅವರು ಇವ್ರು ಅಲ್ಲಿಂದ ಬಂದಿದ್ದೇನೆ ಗಾಂಧಿದ್ ಒಂಚೂರು ದರ್ಶನ ಆದ್ರೆ ಚೆನ್ನಾಗಿರ್ತದಲ್ಲ ಅಂತ ಇವ್ ಹೇಳೋಕ್ ಧೈರ್ಯ ಇಲ್ಲ ಸುಮ್ಮನೆ ನಿಂತಿದ್ರಂತೆ ಅದಕ್ಕೂ ಅವರೇ ಕೇಳಿದ್ರು ಮಹದೇವ ದೇಸಾಯಿ ಅವರೇ ಕೇಳಿದ್ರಂತೆ ಬಾಪು ನೋಡ್ಬೇಕಾ ಅಂದ್ರಂತೆ ಹೌದು ಅಲ್ಲಿಂದ ಬಂದಿದ್ದೇನೆ ಒಂದು ಸ್ವಲ್ಪ ಕಿಟಕಿಯಿಂದ ಅದ್ರ ತೋರಿಸ್ಬಿಡಿ ನೋಡೋಗ್ತೇನೆ ಅಂದ್ರಂತೆ ಏ ಒಳಗೆ ಬನ್ನಿ ಕರ್ಕೊಂಡು ಹೋದ್ರಂತೆ ಕರ್ಕೊಂಡೋದ್ರೆ ಗಾಂಧಿ ಅವ್ರ ಪಕ್ಕದಲ್ಲಿ ಕೂಡ್ಸ್ಕೊಂಡ್ಬಿಟ್ಟು ಅರ್ಧ ಗಂಟೆ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ಈ ಲಿಸ್ಟ್ ಹೆಂಗ್ ಬಂತು ಹ್ಯಾ ಹುಡುಕಿದ್ರಿ ಇವ್ರನ್ನೆಲ್ಲ ನಿಮ್ಮ ರಿಲೇಟಿವ್ಸ್ ಎಲ್ಲ ಸಂಬಂಧಿಕರಿದ್ದಾರೆ ಇವ್ರು ಏನೇನ್ ಮಾಡ್ತಾರೆ ಎಲ್ಲ ಕೇಳ್ಕೊಂಡು ಮುಗಿದ್ಮೇಲೆ ನೀವೇನು ಮಾಡ್ಕೋತೀರಿ ಜೀವನಕ್ಕೆ ಅಂತ ಕೇಳಿದ್ರಂತೆ ಜೀವಕ್ಕೆ ನೀವೇನು ಮಾಡ್ಕೋತೀರಿ ಅಂತ ಇವರು ನಾನು ಕಾಂಗ್ರೆಸ್ ಸೆಕ್ರೆಟ್ರಿ ಅಂದ್ರಂತೆ ಕಾಂಗ್ರೆಸ್ ಸೆಕ್ರೆಟರಿ ನೌಕರಿ ಅಲ್ಲ ಅದು ಹೊಟ್ಟೆಪಾಡಿಗೆ ಪಾಡಿಗೆ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದ್ರಂತೆ ಇಲ್ಲ ಕಾಂಗ್ರೆಸ್ ಕೆಲಸನೇ ಮಾಡ್ತೀನಿ ತಿರ್ಗಾ ಮುರ್ಗ ನಿಮ್ಮ ಹೊಟ್ಟೆ ಪಾಡಿಗೆ ಮಾಡ್ಕೊಂಡಿದ್ದೀರಿ ಅಂದ್ರಂತೆ ಏನು ಮಾಡಿಲ್ಲ ನಮ್ಮ ಅಣ್ಣ ಇದ್ದಾನೆ ನಾನು ಕಾಳಜಿ ಮಾಡ್ಕೋತಾನೆ ನಾನು ಮದುವೆ ಆಗಲಿಲ್ಲ ಅಂದ್ರಂತೆ ಇವರು ತಪ್ಪದು ಗಾಂಧೀಜಿ ನೋಡಿ ತಪ್ಪದು ಕಾಂಗ್ರೆಸ್ ಕೆಲಸ ದೇಶಕ್ಕೋಸ್ಕರ ಮಾಡಿಸುವಂಥ ಕೆಲಸ ನಿಮ್ಮ ಅಣ್ಣನ ಮೇಲೆ ಭಾರ ಆಗಿರಬೇಕು ಒಂದು ಏನಾದರೂ ಕಲೀರಿ ಈಗಾದರೂ ಕಲೀರಿ ಲೇಟ್ ಆಗಿಲ್ಲ ನಿಮ್ಗೆ ಐವತ್ತು ವರ್ಷ ಅವ್ರಿಗೆ ಕಲೀರಿ ಏನಾದರೂ ಹೊಲಿಗೆ ಕಲೀರಿ ಚರ್ಕಂಬ್ ನೂಲಿ ಅಥವಾ ಕಾರ್ಪೆಂಟ್ರಿ ಕಲೀರಿ ಏನಾದರೂ ಕರೀರಿ ಒಂದು ಜೀವನ ನಡೆಸ್ಬೇಕು ಹಾಗೆ ಖಾಲಿ ಇರಬಾರ್ದು ಅಂತ ಹೇಳಿ ಕಳಿಸಿದ್ರಂತೆ ಆ ಕುತ್ಕೊಟ್ರಿ ಹೇಳ್ತಾರೆ ನನ್ನ ಜೀವನದುದ್ದಕ್ಕೆ ಯಾರು ಹೇಳಿಲ್ಲಲ್ರಿ ಇಷ್ಟು ಈಸಿ ಮಾತನ್ನ ಈಗ ಹೇಳಿದ್ರು ಗಾಂಧೀಜಿ ಅಂತ ಹಾಗೆ ಪ್ರತಿಯೊಂದರಲ್ಲೂ ಕಾಳಜಿ ತೊಗೊಂಡು ಲಿಸ್ಟ್ ಮಾಡಿದ್ರಂತೆ ತೀರ್ಮಾನ ಮಾಡಿದ್ರು ಮಾರ್ಚ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತು ಬೆಳಿಗ್ಗೆ ಆರೂವರೆಗೆ ಹೊರಡಬೇಕು ಪಟ್ಟಿ ಮಾಡಿದ್ದಾರೆ ಯಾರ್ಯಾರು ಹೊರಡಬೇಕು ಅಂತ ಎಪ್ಪತ್ತೆಂಟು ಜನ ಜೊತೆಗೆ ಹೊರಡಬೇಕು ಅಲ್ಲಿರೋರು ಯಾರು ಅಂದ್ರೆ ಹದಿನಾರರಿಂದ ಅರವತ್ತೊಂದು ವಯಸ್ಸಿನ ಜನ ಆ ವಯಸ್ಸಿನ ಜನ ಅದ್ರಲ್ಲಿ ಹಿರಿಯರು ಗಾಂಧೀಜಿನೇ ಅರವತ್ತೊಂದು ವರ್ಷ ಅವ್ರ ಜೊತೆ ಎಲ್ಲ ಹುಡುಗರಿದ್ದಾರೆ ಎಲ್ಲೆಲ್ಲಿ ಹೋಗಬೇಕು ಹತ್ತು ದಿವ್ಸಕ್ಕೆ ಹತ್ತು ಕಿಲೋಮೀಟರ್ ಅಂತೆ ಹೋಗ್ಬೇಕು ಅಲ್ಲಿಂದ ದಾಂಡಿಗೆ ಹೋಗ್ಬೇಕಾದ್ರೆ ಇನ್ನೂರ ನಲ್ವತ್ತೊಂದು ಕಿಲೋಮೀಟರ್ ಆದರೆ ಇಪ್ಪತ್ನಾಲ್ಕು ದಿವಸದಲ್ಲಿ ಹೋಗಬೇಕು ನಡ್ಕೊಂಡೇ ಹೋಗ್ತೇನೆ ಅಂತ ಎಲ್ಲಾರು ಹೇಳಿದ್ರಂತೆ ಈ ವಯಸ್ಸಿಗೆ ಬೇಡ ಯಾಕೆ ನಡೀತೀರಿ ಇನ್ನೂ ನಲವತ್ತು ಕಿಲೋಮೀಟರ್ ಇಲ್ಲ ಅದು ಮಾಡ್ತೇನೆ ಅಂತ ಹೋದ್ರಂತೆ ಆ ನಡ್ಕೊಂಡು ಹೋದಾಗ ತಮಾಷೆ ಅಂದ್ರೆ ಹಿಂದಿನ ಆರು ವರ್ಷದಿಂದ ಉಪ್ಪು ತಿಂದಿಲ್ಲ ಗಾಂಧಿ ಉಪ್ಪನ್ನು ಬಿಟ್ಟಂತ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಅಂತ ಬ್ರಿಟಿಷ್ ಗೌರ್ಮೆಂಟ್ಗೆ ಗೊತ್ತಾಯಿತು ಪ್ರೈಮ್ ಮಿನಿಸ್ಟರ್ ಆಟ್ಲಿ ಅಂತಿದ್ರು ಅವಾಗ ಅವ್ರು ಹೇಳಿದ್ರಂತೆ ಕ್ಯಾಬಿನೆಟ್ ಮೆಂಬರ್ಸ್ಗೆಲ್ಲ ನೋಡಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರಂತೆ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಇದನ್ನು ಹೊಸ ನಾಟಕ ಕಾಣಿಸುತ್ತೆ ಏನಿದು ಅಂತ ಆ ಮೆಂಬರ್ಸ್ ಎಲ್ಲ ನಕ್ ಬಿಟ್ರಂತೆ ಜೋರಾಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನಕ್ ಬಿಟ್ಟು ಹೇಳಿದ್ರಂತೆ ಓ ಹಿ ವಾಂಟ್ಸ್ ಟು ಮೇಕ್ ಎ ಹ್ಯಾಂಡ್ ಫುಲ್ ಆಫ್ ಸಾಲ್ಟ್ ಲೆಟ್ ಇಂ ಮೇಕ್ ಬಕೆಟ್ ಫುಲ್ ಆಫ್ ಸಾಲ್ಟ್ ಏನ್ ಕೈ ಮುಷ್ಟಿ ಮುಷ್ಟಿ ಉಪ್ಪೇನ್ ಮಾಡೋದಿದೆ ಬಕೆಟ್ ಮಾಡ್ಕೊಂಡು ಹೋಗ್ಲಿ ಅವರು ಏನು ತೊಂದರೆ ಇಲ್ಲ ಅಂತ ನಕ್ಕ ಬಿಟ್ರಂತೆ ಆದರೆ ಈ ಕೆಲಸ ಇದೆಯಲ್ಲ ದಾಂಡಿ ಯಾತ್ರೆ ಇದೆಯಲ್ಲ ಇದ್ರ ಹಿಂದಿರುವಂತಹ ನೈತಿಕ ಶಕ್ತಿಯ ಪ್ರಭಾವ ಅರಿವಿರಲಿಲ್ಲ ಅವ್ರಿಗೆ ಏನಾಗ್ತದೆ ಅಂತ ಅದನ್ನ ರೋಮಾ ರೋಲಾ ಅಂಡ್ ಬರೀತಾರೆ ಚೆನ್ನಾಗಿ ಬರೀತಾರೆ ರೋಮಾ ರೋಲಾ ಬರೀತಾರೆ ನೊಬೆಲ್ ಪ್ರಶಸ್ತಿ ಬಂದ ಸಾಹಿತಿಗಳು ಅವ್ರು ಬರೀತಾರೆ ಗಾಂಧೀಜಿ ಜೀವನ ಚಿತ್ರ ಬರೆದವರು ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಪ್ಯಾರಾಗ್ರಾಫ್ ಅಂದ್ರೆ ಹಾಗೆ ಇಟ್ಕೊಂಡ್ ಬಂದಿದ್ದೀನಿ ಅದನ್ನ ಚೇಂಜ್ ಮಾಡೋಕೆ ಆಗ್ಲಿಲ್ಲ ನನಗೆ ಅದು ಅಷ್ಟು ಅದ್ಭುತವಾದಂತಹ ಪ್ಯಾರಾಗ್ರಾಫ್ ಅದು ರೋಮಾ ರೋಲಾ ಬರೀತಾರೆ ಹ್ಯಾಡ್ ಗಾಂಧಿ ಗಾನ್ ಬೈ ಟ್ರೈನ್

ಪ್ರತಿ ಭಾರತದ ಪ್ರತಿಯೊಬ್ಬರ ಮನಸ್ಸನ್ನು ಕೇಂದ್ರೀಕರಿಸುವಂತಹದ್ದು ಮತ್ತೆ ಅನೌನ್ಸ್ ಮಾಡಿದ ಹಾಗೆ ವಾಚ್ ಐ ಗಿವ್ ಸಿಗ್ನಲ್ ಟು ದ ನೇಷನ್ ದೇಶಕ್ಕೊಂದು ಕರೆ ಕೊಡ್ತಾ ಇದ್ದೀನಿ ಅಂತ ಹೇಳೋದಾಗ್ಲಿ ಅಂಡ್ ದೆನ್ ಪಿಕಿಂಗ್ ಅಪ್ ಫುಲ್ ಆಫ್ ಸಾಲ್ಟ್ ಇನ್ ಪಬ್ಲಿಸೈಜ್ ಡಿಫೈನ್ಸ್ ಗವರ್ಮೆಂಟ್ ಟಿಪ್ಪು ತಗೊಳ್ಳೋದಲ್ಲ ತಗೊಂಡು ಆ ಪ್ರಚಂಡ ಸರ್ಕಾರ ಇತ್ತಲ್ಲ ಸಮರ್ಥ ಸರ್ಕಾರ ಭಾರಿ ಸರ್ಕಾರ ಇತ್ತಲ್ಲ ಅದಕ್ಕೆ ನೋಡೋದು ಅದಾದ್ಞೆ ಮುರಿದಿದ್ದೇನೆ ಅಂತ ತೋರಿಸುವಂತ ಗೆಶ್ಚರ್ ಇದೆಯಲ್ಲ ಅದನ್ನು ತೋರಿಸಿ ಇಟ್ ರಿಕ್ವಯರ್ಡ್ ಡಿಗ್ನಿಟಿ ಇಮ್ಯಾಜಿನೇಷನ್ ಆ್ಯಂಡ್ ಎ ಸೆನ್ಸ್ ಆಫ್ ಶೋಮನ್ ಶೋಮನ್ಶಿಪ್ ಆಫ್ ಎ ಗ್ರೇಟ್ ಆರ್ಟಿಸ್ಟ್ ಎಲ್ಲ ಇರಬೇಕು ಒಂದು ಡಿಗ್ನಿಟಿ ಇತ್ತು ಒಂದು ಘನತೆ ಇತ್ತು ಅದರೊಳಗೆ ಆಮೇಲೆ ಇಮ್ಯಾಜಿನೇಷನ್ ಅದು ಕಲ್ಪನೆ ಇತ್ತು ಅದಲ್ಲದೆ ಸೆನ್ಸ್ ಆಫ್ ಎ ಶೋಮನ್ ಶೋಮನ್ಶಿಪ್ ಆಫ್ ಎ ಗ್ರೇಟ್ ಆರ್ಟಿಸ್ಟ್ ಒಬ್ಬ ಒಳ್ಳೆ ಕಲಾವಿದ ಹೇಗೆ ಜನರ ಮುಂದೆ ಪ್ರೆಸೆಂಟ್ ಮಾಡ್ತಾನೋ ಆ ಥರ ಗಾಂಧಿ ಪ್ರೆಸೆಂಟ್ ಮಾಡಿದ್ರು ಅಂತ ಇಟ್ ಅಪೀಲ್ ಟು ಇಲ್ಲಿಟರೇಟ್ ಪೀಸೆನ್ಸ್ ಅಂಡ್ ಇಟ್ ಫ್ಯಾಸಿನೇಟೆಡ್ ಸೊಫಿಸ್ಟಿಕೇಟೆಡ್ ಕ್ರಿಟಿಕ್ಸ್ ಲೈಕ್ ಸುಭಾಷ್ ಚಂದ್ರ ಬೋಸ್ ಹಳ್ಳಿ ಜನ ಒಪ್ಕೊಂಡ್ಬಿಟ್ರು ಏನ್ ಸಾಧನೆ ನೋಡಿದ್ದ ಗಾಂಧೀಜಿಯವರು ಇಷ್ಟು ಜನ ಬಂದು ಲಕ್ಷಾಂತರ ಜನ ಅಟೆನ್ಷನ್ ಇಡ್ಕೊಂಡ್ಬಿಡ್ತು ಒಂದ್ ಕಡೆ ಆದರೆ ಸುಭಾಷ್ ಚಂದ್ರ ಬೋಸ್ನಂತಹ ವಿಮರ್ಶಕರು ಕೂಡ ಏನ್ ಹೇಳಿದ್ರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಹೂ ಕಂಪೇರ್ಡ್ ದ ಸಾಲ್ಟ್ ಮಾರ್ಚ್ ಟು ನೆಪೋಲಿಯನ್ಸ್ ಮಾರ್ಚ್ ಟು ಪ್ಯಾರಿಸ್ ಆಫ್ಟರ್ ದ ರಿಟರ್ನ್ ಫ್ರಾಮ್ ಎಲ್ಬಾ ಅಂತ ನೆಪೋಲಿಯನ್ ಎಲ್ಬಾ ಯುದ್ಧದಿಂದ ಗೆದ್ದು ಬಂದ್ಮೇಲೆ ಪ್ಯಾರಿಸಿಗೆ ಬಂದಾಗ ಅವನು ಏನು ವಿರೋಚಿತ ಸ್ವಾಗತ ಸಿಕ್ತೋ ಗಾಂಧಿ ಹಾಕ್ ಕಾಣಿಸ್ತಾ ಇದ್ರು ದಾಂಡಿಯಿಂದ ಬಂದ ಮೇಲೆ ಅಂತ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಅಂತ ಅದ್ಭುತ ಸಾಧನೆ ಮಾಡಿದ್ರು ದಂಡಿ ಆದ ಅಹಿಂಸೆ ಆಗಬೇಕು ಎಷ್ಟೊಂದು ಕಡೆ ಎಷ್ಟು ಜನ ಬರೋದು ಎಷ್ಟು ಜನ ಲಕ್ಷಗಟ್ಟಲೆ ಜನ ದಾಂಡಿಯಲ್ಲಿ ಬಂದರು ಉಪ್ಪು ಮಾಡಿ ಅಂತ ಹೇಳಿದ್ರು ಅದೊಂದು ಮೂಮೆಂಟ್ ಆಗಿಬಿಡ್ತು ಜಗತ್ತಿನಾದ್ಯಂತ ಎಲ್ಲ ಕಡೆ ಆಗಿಬಿಡ್ತು ಆಮೇಲೆ ಬ್ರಿಟಿಷ್ ಸರ್ಕಾರ ಗೊತ್ತಾಯಿತು ನಾವು ತಪ್ಪು ಮಾಡಿದ್ವಿ ಇದನ್ನು ಹಲವು ಮಾಡಬಾರ್ದಾಗಿತ್ತು ಇದನ್ನು ಮೊದಲೇ ಚಿಕಟು ಹಾಕಬೇಕಾಗಿತ್ತು ಅಂತ ಆದರೆ ಕಾಲ ಮೀರಿ ಹೋಗಿದ್ದು ಮುಂದೆ ಗಾಂಧೀಜಿಯವರು ಬಂಧನ ಆಯಿತು ಮೇ ಐದು ಸಾವಿರದ ಒಂಬೈನೂರ ಮೂವತ್ತು ಅವರು ಸೂರತ್ ಹತ್ರ ಕಾರಡಿ ಅಂತ ಶಿಬಿರದಲ್ಲಿ ಮಲ್ಕೊಂಡಿದ್ದಾರೆ ರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬಂದು ಪೊಲೀಸ್ ಬಿಸಿ ಅವ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಹಗಲು ತನ್ನ ಮಾಡಿದ್ರೆ ಗಲಾಟೆ ಆಗ್ಬಹುದು ಅಂತ ರಾತ್ರಿ ಮಲ್ಕೊಂಡಾಗ ಎಬ್ಬಿಸಿ ಕರ್ಕೊಂಡು ಹೋಗ್ತಾರೆ ಜೈಲಿ ಹಾಕ್ತಾರೆ ಎಲ್ಲ ಕಡೆಗೆ ಶಾಂತಿ ಶಾಂತಿಯುತವಾಗಿ ನಡೆದ್ರು ಕೂಡ ಕೆಲವೊಂದು ಭಾಗದಲ್ಲಿ ಹಿಂಸಾಚಾರ ಆಗಿತ್ತು ಇದು ಗಾಂಧೀಜಿಯವರ ಗಮನಕ್ಕೆ ಬಂತು ಏನಾಗ್ತದೆ ಅಂದ್ರೆ ಭಾರತದಂತಹ ದೊಡ್ಡ ದೇಶದಲ್ಲಿ ಒಂದು ಚಳವಳಿ ನಡೆದಾಗ ಎಲ್ಲರೂ ಒಂದೇ ಮನೋಭಾವದಲ್ಲಿ ಮಾಡ್ತಾರೆ ಅಂತ ಹೇಳೋಕಾಗಲ್ಲ ಕೆಲವು ಉತ್ಸಾಹ ಹೆಚ್ಚಾಗ್ತದೆ ಕೋಪತಾಪ ಇರ್ತದೆ ಆಗ್ಬಿಟ್ಟು ಹಿಂಸಾಚಾರ ಆಯ್ತು ಅಸಹಕಾರ ಚಾಲನೆ ಚಳವಳಿ ಜೋರಾಯಿತು ವಿದೇಶಿ ವಸ್ತುಗಳ ಬಹಿಷ್ಕಾರ ನಾಶ ಹಳ್ಳಿ ಹಳ್ಳಿಗಳಲ್ಲಿ ನಡೀತು ಎಲ್ಲ ಕಡೆ ನಡೀತು ಕಸ್ತೂರ್ಬಾ ಹೋಗೋರಂತೆ ಪ್ರತಿಯೊಂದು ಹೋಗಿ ಹೋಗಿ ಬಟ್ಟೆಗಳನ್ನು ಗುಡ್ಡೆ ಹಾಕಿ ಸುಡೋದು ವಿದೇಶಿ ವಸ್ತುಗಳನ್ನು ಸುಡೋದು ಇದೊಂಥರ ಎಲ್ಲ ಕಡೆ ನಾನು ನಮ್ಮ ಅಜ್ಜ ಹೇಳೋರು ಅಂತ ಊರು ಸಣ್ಣ ಸಣ್ಣ ಊರುಗಳಲ್ಲಿ ಜನ ಬರೋರಂತ ಹುಡ್ಕಾಡ್ಕೊಂಡ್ ಬರೋರಂತೆ ಮನೆಯಲ್ಲಿ ನಮ್ಮಲ್ಲಿ ಒಂದು ವಸ್ತು ಎತ್ಕೊಂಡ್ ಬರ್ತೀನಿ ಅಂತ ಹೇಳಿ ಗುಡ್ಡೆ ಹಾಕಿ ನಮ್ಮಲ್ಲಿ ಕಾಮನ್ ಹಬ್ಬ ಮಾಡ್ತೀವಿ ಧಾರವಾಡ ಕಡೆ ಬಹಳ ಜಾಸ್ತಿ ಅದು ಗುಡ್ಡೆ ಹಾಕಿ ಕಾಮನ್ ಹಬ್ಬ ಮಾಡೋದು ಹಾಗೆಲ್ಲ ವಸ್ತು ಸುಡೋದು ಅದೊಂದು ಹಬ್ಬ ಆದಂಗೆ ಆಗ್ಬಿಡ್ತು ಜನಕ್ಕೆ ವಿದೇಶಿ ವಸ್ತುಗಳನ್ನು ಸುಡುವಂಥದ್ದು ಆಮೇಲೆ ಮತ್ತೆ ಜನವರಿ ನಾಲ್ಕು ನಾನು ಕೆಲವು ಘಟನೆಗಳ ಮಾತ್ರ ತಗೋತಾ ಇದ್ದೀನಿ ಜನವರಿ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಬಂಧನ ಆಯಿತು ಮತ್ತೆ ಎರವಾಡ ಜೇಲಲ್ಲಿ ಹಾಕಿದ್ರು ಆದರೆ ಈ ಸಲ ಮಾತ್ರ ಬಂಧನ ಇಷ್ಟು ಕಾಲಕ್ಕೆ ಅಂತಿಲ್ಲ ಅನಿಯಮಿತ ಅವಧಿವರೆಗೆ ಬಂಧನ ಹಾಕಿದ್ದೀವಿ ಅಂತ ಹೇಳ್ಬಿಟ್ರು ಸ್ಪೆಷಲ್ ಆಕ್ಟ್ ಪ್ರಕಾರ ಹಾಕಿಬಿಟ್ರು ಅವ್ರನ್ನ ಬ್ರಿಟಿಷ್ ಅಧಿಕಾರಿಗಳ ಗುಂಡಾಗಿರಿ ಹೆಚ್ಚಾಗಿದೆ ಅಂತ ಗಾಂಧೀಜಿ ಬರೀತಾರೆ ಬರೆದು ಎಲ್ಲರ ಅಧಿಕಾರಗಳನ್ನು ಕಿತ್ಕೊಳ್ಳೋದು ಅದು ಅಲ್ಲದೆ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗಿತ್ತು ಅಂತ ಪತ್ರಿಕೆಗಳಿಗೆ ಬರೆಯೋಕೆ ಶುರು ಆಯಿತು ಜನರ ಸ್ವಾತಂತ್ರ್ಯ ಹರಣ ಆಗಿದೆ ಅಂತ ಅನಿಸ್ತು ಆಗ ಸರ್ಕಾರ ಇನ್ನೊಂದು ಆಘಾತ ಉಂಟು ಮಾಡ್ತು ಇದೊಂದು ಮತ್ತೊಂದು ಮುಖ್ಯವಾದಂಥ ಘಟನೆ ಜೀವನದಲ್ಲಿ ಏನು ಆಘಾತ ಆಯಿತು ಅಂದ್ರೆ ನಿಮ್ಮ ವರ್ಗದವರಿಗೆ ಪ್ರತ್ಯೇಕವಾದಂಥ ಮತದಾನ ಪದ್ಧತಿ ಇರಬೇಕು ಅಂತ ತೀರ್ಮಾನ ಮಾಡಿದರು ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಹಿಂದುಳಿದಂಥ ವರ್ಗದವರಿಗೆ ಬೇರೆ ಮತದಾನ ಪದ್ಧತಿ ಇರಬೇಕು ಅಂತ ಇದನ್ನ ಗಾಂಧೀಜಿ ಹೇಳ್ತಾರೆ ಪ್ರಾಣವನ್ನೇ ಪಣವಾಗಿಟ್ಟು ವಿರೋಧಿಸುತ್ತೇನೆ ಅಂತ ಹೇಳಿದರು ಕಾರಣ ಏನು ಅದಕ್ಕೆ ಗಾಂಧೀಜಿ ಅದು ವಿರೋಧ ಮಾಡೋದಕ್ಕೆ ಕಾರಣ ಏನು ಅಂತ ಅವ್ರು ಬರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಆಗಿನ ಥಾಟ್ಸ್ ಆಗಿದೆ ನಿಮ್ಮ ವರ್ಗಕ್ಕೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಇರುವ ಆಕ್ಷೇಪಣೆಗಳನ್ನು ನಾನು ಪುನಃ ಹೇಳಬೇಕಾಗಿಲ್ಲ ಅವರಲ್ಲಿಯೇ ನಾನು ಒಬ್ಬ ಎಂದು ಭಾವಿಸಿದ್ದೇನೆ ಅವರ ವಿಷಯ ಇತರರಿಗಿಂತ ಶುದ್ಧಾಂಗವಾಗಿ ಬೇರೆಯಾದದು ಶಾಸನ ಸಭೆಗಳಲ್ಲಿ ಅವರಿಗೆ ವಿಶೇಷ ಪ್ರಾತಿನಿಧ್ಯ ಇರುವುದಕ್ಕೆ ನಾನು ಅಡ್ಡಿ ಮಾಡುವುದಿಲ್ಲ ಅವರಲ್ಲಿ ಪ್ರತಿಯೊಬ್ಬ ವಯಸ್ಕನು ಮತದಾರನಾಗಿರಬೇಕು ವಿದ್ಯೆ ಆಸ್ತಿ ಮುಂತಾದ ಯಾವ ನಿಯಮೂ ಇರಕೂಡುದು ಕೇವಲ ರಾಜಕೀಯ ದೃಷ್ಟಿಯಿಂದ ಹೇಗೆ ಇರಲಿ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯಿಂದ ಅವರಿಗೂ ಹಾನಿ ಹಿಂದೂ ಧರ್ಮಕ್ಕೂ ಹಾನಿಯಾಗುತ್ತದೆ ಸವರ್ಣೀಯ ಹಿಂದೂಗಳೆನಿಸಿಕೊಂಡವರ ಮಧ್ಯೆ ಈ ನಿಮ್ಮ ವರ್ಗ ಹೇಗೆ ಹರಡಿ ಹೋಗಿದೆ ಸವರ್ಣೀಯರನ್ನೇ ಅವರು ಹೇಗೆ ಅವಲಂಬಿಸಿದ್ದಾರೆ ಎಂದು ತಿಳಿದರೆ ಈ ಪ್ರತ್ಯೇಕ ಚುನಾವಣೆಯ ಕ್ರಮ ಅವರು ಎಷ್ಟು ಹಾನಿಕರ ಎಂದು ಗೊತ್ತಾದೀತು ಅಂದ್ರೆ ಸೆಪರೇಟ್ ಮಾಡ್ಕೋಬೇಕು ಅಂತ ಗಾಂಧೀಜಿ ಎಷ್ಟು ಒತ್ತು ಹೇಳಿದ್ರು ಕಾನ್ಸ್ಟಿಟ್ಯೂಯನ್ಸಿ ಇಡೋಣ ಎಲ್ಲರೂ ಓಟ್ ಹಾಕಬೇಕು ನೀವು ಒಂದು ವರ್ಗದ ಜನ ಮಾತ್ರ ಆಗಬಾರದು ಒಂದು ವರ್ಗಕ್ಕೆ ಮಾತ್ರ ಪ್ರತಿನಿಧಿ ಆಗಬಾರದು ಅಂತ ಗಾಂಧೀಜಿ ಇದು ಹಾಗಾದಾಗ ಸೆಪರೇಟ್ ಇಷ್ಟ ಆಗ್ಬಿಡ್ತಾರೆ ಅದರೊಳಗೆ ಬೇರೆ ಬೇರೆ ಭಾಗ ಆಗ್ಬಿಡುತ್ತೆ ಅವಾಗ ಹಾಗಾಗಬಾರದು ಅಂತ ಎಷ್ಟು ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ ಹೇಳ್ತಾರೆ ಈ ಈ ಪ್ರತ್ಯೇಕ ಚುನಾವಣೆ ಕ್ರಮ ಹಿಂದೂ ಧರ್ಮವನ್ನು ಕತ್ತರಿಸಿ ಹೋಳು ಮಾಡಿ ನಾಶ ಮಾಡುತ್ತದೆ ಈ ವರ್ಗ ವಿಂಗ ವಿಂಗಡಣೆ ನನ್ನ ಮಟ್ಟಿಗೆ ನೈತಿಕ ಮತ್ತು ಧಾರ್ಮಿಕ ಪ್ರಶ್ನೆ ರಾಜಕೀಯ ದೃಷ್ಟಿ ಮುಖ್ಯವೆನಿಸಿದರೂ ನೈತಿಕ ಮತ್ತು ಧಾರ್ಮಿಕ ಸಮಸ್ಯೆಗೆ ಹೋಲಿಸಿದಾಗ ಅದು ಕಷ್ಟವೆನಿಸುತ್ತದೆ ಈ ವರ್ಗಗಳ ಸ್ಥಿತಿಗತಿಗಳಲ್ಲಿ ನನಗೆ ಬಾಲ್ಯದಿಂದಲೂ ನಿಕಟವಾಗಿರುವ ಆಸಕ್ತಿ ಅದಕ್ಕಾಗಿ ಅನೇಕ ಸಲ ನನ್ನ ಸರ್ವಸ್ವವನ್ನು ಪಣವಾಗಿಟ್ಟು ಹೋರಾಡಿದ್ದೇನೆ ಇದರಿಂದ ನಾನು ನೆನಪಿಟ್ಟುಕೊಂಡು ನನ್ನ ಮನಸ್ಸಿನ ಅಳಲನ್ನು ತಿಳಿಯಬೇಕು ಅಹಂಕಾರದಿಂದ ನಾನು ಇದನ್ನು ಹೇಳುತ್ತಿಲ್ಲ ಎಷ್ಟು ವರ್ಷ ಹಿಂದೆ ಮಾಡಿದ್ರೆ ಹೇಳಿದ ಮಾತು ಹಿಂದೂಗಳು ಎಷ್ಟು ಪ್ರಾಯಶ್ಚಿತ್ತದ ತಪಸ್ಸುಗೈದರೂ ನಿಮ್ಮ ವರ್ಗಗಳನ್ನು ಶತಶತಮಾನಗಳ ಕಾಲ ಅತ್ಯಂತ ಅಧೋಗತಿಗೆ ತುಳಿದು ಅವರ ಅವನತಿಗೆ ಕಾರಣವಾಗಿರುವ ನಾಶಕ್ಕೆ ಪಾಪಕ್ಕೆ ಅದು ಪರಿಹಾರ ಪರಿಹಾರವಾಗಲಾರದು ಎಂದು ನನ್ನ ಭಾವನೆ ಆದರೆ ಪ್ರತ್ಯೇಕ ಚುನಾವಣೆಗಳಿಂದ ಈ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಲಾರದು ಅವರು ತೊಳಲುತ್ತಿರುವ ಅಧೋಗತಿಗೆ ಅದು ಪರಿಹಾರವೂ ಅಲ್ಲ ಆದ್ದರಿಂದ ಪ್ರತ್ಯೇಕ ಚುನಾವಣೆಯ ಕ್ರಮ ಕೈಗೊಂಡಲ್ಲಿ ಆಮರಣ ಅಂತ ಉಪವಾಸ ಕೈಗೊಳ್ಳಲೇಬೇಕಾಗುತ್ತದೆ ಎಂದು ನಾನು ಸಾರ್ವಭೌಮ ಸರ್ಕಾರಕ್ಕೆ ಗೌರವದಿಂದ ಭಿನ್ನವಿಸುತ್ತೇನೆ ಆಮರಣ ಅಂತ ಉಪವಾಸ ಮಾಡ್ತೀನಿ ಅಂತ ಗಾಂಧೀಜಿ ಹೇಳ್ಕೊಂಡ್ರು ಇದು ಉಪವಾಸ ಮಾಡ್ತಾರೆ ಅಂದ್ರೆ ಬಹಳ ಹೆದರಿಕೆ ತೀರ್ಮಾನ ಮಾಡಿಬಿಟ್ರು ಮಾಡ್ತೀನಿ ಅಂತ ಆದ್ರೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅವ್ರದ್ದು ಆರೋಗ್ಯ ಚೆನ್ನಾಗಿಲ್ದ ಇದ್ದಾಗ ಸುಶೀಲ ನಯ್ಯರ್ ವೈದ್ಯ ಅವರು ನೋಡ್ಕೊಳ್ಳುವಂಥ ವೈದ್ಯ ಅವ್ರು ಹೇಳಿದ್ರು ಉಪವಾಸ ಮಾಡೋ ಪರಿಸ್ಥಿತಿಯಲ್ಲಿ ಬಾಪು ಇಲ್ಲ ಮಾಡೋದು ಬೇಡ ಅಂತ ಅವ್ರು ಕೇಳೋದಿಲ್ಲ ಹಠ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೆಪ್ಟೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೆರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಪವಾಸ ಶುರು ಮಾಡೋದು ಬೆಳಗ್ಗೆ ಭಗವದ್ಗೀತೆ ಆಯಿತು ಎಲ್ಲ ಆಯಿತು ಆ ನಂತರ ವಲ್ಲಭ ಪಟೇಲ್ ಅವ್ರು ಬಂದರಂತೆ ದೇಶ ಪ್ರೇಮದ ಹಾಡುಗಳನ್ನೆಲ್ಲ ಹಾಡಿ ಹನ್ನೆರಡು ಗಂಟೆಗೆ ಸರಿಯಾಗಿ ಉಪವಾಸ ಶುರು ಮಾಡಿದರು ಗಾಂಧೀಜಿ ಉಪವಾಸ ಮಾಡ್ತಿದ್ದಾರೆ ಅಂತ ಹೊರಗಡೆ ಗೊತ್ತಾದ ತಕ್ಷಣ ದೊಡ್ಡ ಅಲ್ಲೋಲ ಕಲ್ಲೋಲ ಶುರು ಆಯಿತು ಯರ್ವಾಡ ಜೈಲಲ್ಲಿದ್ದಾರೆ ಹೊರಗಿನ ಜನಕ್ಕೆ ವಸ್ತುಸ್ಥಿತಿ ಏನು ಅಂತ ಗೊತ್ತಿಲ್ಲ ಎದಕ್ಕೆ ಉಪವಾಸ ಕೂತಿದ್ದಾರೆ ಅಂತ ಗೊತ್ತಿಲ್ಲ ಉಪವಾಸ ಕೂತಿದ್ದಾರೆ ಅಂತ ಗೊತ್ತಾಯ್ತು ಮುಂದೆ ಸಾಯಂಕಾಲ ಸಾಕಷ್ಟು ಜನ ಪ್ರೆಸ್ ರಿಪೋರ್ಟರ್ಸ್ ಬರ್ತಾರೆ ಪ್ರೆಸ್ ರಿಪೋರ್ಟರ್ಸ್ ಬಂದು ನೀವು ಯಾಕೆ ಉಪವಾಸ ಮಾಡ್ತಿದ್ದೀರಿ ಉಪವಾಸ ಕಾರಣ ಏನು ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳಿ ಅಂದಾಗ ಅವ್ರು ಹೇಳಿದ ಮಾತನ್ನ ಎಷ್ಟು ಚೆನ್ನಾಗಿದೆ ನೋಡಿ ಗಾಂಧೀಜಿ ಅವತ್ತಿ ಮನಸ್ಸು ಯಾಕೆ ತುಡೀತಿತ್ತು ಅಂತ ಅವ್ರು ಹೇಳ್ತಾರೆ ಹುಟ್ಟಿನಿಂದ ಸ್ಪ್ರೆಷನ್ ಆಗಿದ್ದರೂ ಒಲವಿನಿಂದ ನಾನೊಬ್ಬ ಅಸ್ಪೃಶ್ಯನೆಂದು ವಿನಮ್ರವಾಗಿ ಹೇಳಿಕೊಳ್ಳುತ್ತೇನೆ ಇದನ್ನು ಯಾರು ಹಾಸ್ಯ ಮಾಡಿ ನಗಲಾರರೆಂದು ನನ್ನ ನಂಬಿಕೆ ಅವರನ್ನು ಪ್ರತಿನಿಧಿಸುವ ಯೋಗ್ಯತೆ ಪಡೆಯಲು ಯತ್ನಿಸುತ್ತಿದ್ದೇನೆ ಈ ಅಸ್ಪೃಶ್ಯರಲ್ಲೂ ಮೇಲಿನ ಹತ್ತ ಭಾಗದವರಲ್ಲ ಏಕೆಂದರೆ ಅಸ್ಪೃಶ್ಯರಲ್ಲೂ ಒಳಬಂಗಡದ ಭೇಗ ಇದೆ ಭೇದ ಇದೆ ಎಂದು ಕೇಳಿದ್ದೇನೆ ಇದು ನಾಚಿಕೆಗೇಡು ನಾನು ಈ ಅಸ್ಪೃಶ್ಯರಲ್ಲಿ ಅತ್ಯಂತ ಕೆಳವರ್ಗದೊಡನೆ ಒಂದಾಗಿ ಅವರ ಪ್ರತಿನಿಧಿಯಾಗಿ ಸೇವೆ ಮಾಡಲು ಸದಾ ಪ್ರಯತ್ನದಲ್ಲಿ ತೊಡಗಿದ್ದೇನೆ ಈ ಕಟ್ಟೆಕಡಿಯ ವರ್ಗ ಅಸ್ಪೃಶ್ಯರಷ್ಟೇ ಅಲ್ಲ ಅದೃಶ್ಯರೂ ಕೂಡ ಕಣ್ಣಿ ಕಾಣಿಸೋದೇ ಇಲ್ಲ ಅಂತವ್ರು ಕಷ್ಟಪಡೋರು ಏಕೆಂದರೆ ಅವರು ನಿಜವಾಗಿ ವಿಷಯವನ್ನು ಪೂರ್ತಿ ಕುಡಿದಿದ್ದಾರೆ ನನ್ನ ಕಣ್ಣೆದುರು ಈ ದುರ್ದೈವಗಳು ಸದಾ ಸುಳಿಯುತ್ತಾರೆ ಮಲಬಾರಿನಲ್ಲಿ ಒರಿಸ್ಸಾದಲ್ಲಿ ನಾನಿವರನ್ನು ಕಂಡಿದ್ದೇನೆ ಇವರು ಉದ್ಧಾರವಾಗಬೇಕಾದರೆ ಮೀಸಲು ಸ್ಥಾನಗಳಿಂದ ಸಾಧ್ಯವಿಲ್ಲ ಹಿಂದೂ ಸಮಾಜ ಸುಧಾರಕರು ನಿಷ್ಠೆಯ ಶ್ರಮದಿಂದ ಅವರ ಮಧ್ಯ ಸೇವೆಗೆ ನಿಂತರೆ ಮಾತ್ರ ಸಾಧ್ಯ ಇವರನ್ನು ಪ್ರತ್ಯೇಕಗೊಳಿಸಿಬಿಟ್ಟರೆ ಅವರ ಜೀವನ ಸುಧಾರಣೆಯ ಆಸೆ ನಿರ್ನಾಮವಾಗುತ್ತದೆ ಡೀಪ್ಲಿ ಎಷ್ಟು ಕನ್ಸರ್ನ್ ಇದೆ ವಿಚಾರ ಮಾಡಬೇಕು ನಾವೆಲ್ಲ ಈ ಕಾರಣದಿಂದಲೇ ನನ್ನ ಆತ್ಮ ಪ್ರತ್ಯೇಕತೆಯ ವಿರುದ್ಧ ದಂಗೆ ಎದ್ದಿದೆ ಪ್ರತ್ಯೇಕ ಚುನಾವಣಾ ನಿರ್ಣಯ ರದ್ದಾದರೆ ನನ್ನ ನಿಯಮವನ್ನು ಅಕ್ಷರಶಃ ಪಾಲಿಸಿದಂತಾಗುತ್ತದೆ ಅದರ ಹಿಂದಿನ ಭಾವನೆ ತೃಪ್ತವಾಗದು ಆದ್ದರಿಂದಲೇ ನಾನು ಒಬ್ಬ ಅಸ್ಪೃಶ್ಯನೆಂದೇ ಭಾವಿಸಿ ಸ್ಪೃಶ್ಯರಿಗೂ ಅಸ್ಪೃಶ್ಯರಿಗೂ ಒಂದು ತೇಪೆ ಒಪ್ಪಂದದಿಂದ ತೃಪ್ತನಾಗುವುದಿಲ್ಲ ಕೊನೆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಆಶಯ ಅದೇ ನನ್ನ ಜೀವನದ ಆಸೆ ಅದಕ್ಕಾಗಿ ಪ್ರಾಣ ತ್ಯಜಿಸುವುದು ನನಗೆ ಸಂತೋಷ ಒಂದು ಜೀವಂತ ಬಾಂಧವ್ಯದ ಒಪ್ಪಂದವಾಗಬೇಕೆಂಬುದೇ ನನ್ನ ಉದ್ದೇಶ ಅದು ಜೀವದಾಯಕ ಪ್ರಭಾವ ಹಿಂದೆ ಕಾಣಬೇಕು ಬಹುದೂರದ ಭವಿಷ್ಯದಲ್ಲ ಸ್ಪರ್ಶರು ಅಸ್ಪೃಶ್ಯರು ಆತ್ಮೀಯ ಬಂಧು ಭಾವದಿಂದ ಆಲಂಘಿಸುವಂತಾಗಬೇಕು ತೋರಿಕೆಯ ಪ್ರದರ್ಶನಗಳಿಂದ ಪ್ರಯೋಜನವಿಲ್ಲ ಆದ್ದರಿಂದ ಈ ಒಪ್ಪಂದಕ್ಕೆ ಸಮೃದ್ಧ ಸಮಗ್ರ ಭಾರತದ ಹೃದಯ ಸ್ಪರ್ಶ ಮುದ್ರೆ ಬೀಳಲೆಂಬುದು ನನ್ನ ಇಚ್ಛೆ ಆದ್ದರಿಂದ ಉಪವಾಸ ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದರು ನಾಲ್ಕು ದಿವಸ ಆಯಿತು ಐದನೇ ದಿವಸ ಗಾಂಧಿ ಆರೋಗ್ಯ ಪೂರ್ತಿ ಕೆಡೋಕೆ ಶುರು ಆಯಿತು ಸುಶೀಲ ನಯರ್ ಬಂದು ಹೇಳಿದ್ರಂತೆ ಇವತ್ತು ಉಪವಾಸ ನಿಲ್ಲಿಸ್ತೇವತ್ರೆ ಗಾಂಧಿ ಬದುಕು ಅವಕಾಶ ತುಂಬಾ ಕಮ್ಮಿ ಇದೆ ಬ್ಲಡ್ ಪ್ರೆಷರ್ ತುಂಬಾ ಕಮ್ಮಿ ಆಗ್ತಾ ಇದೆ ಅದರಿಂದ ಅವ್ರು ಮಾತಾಡೋಕ್ಕೂ ಶಕ್ತಿ ಇಲ್ಲ ಆದರೆ ಮಾತಾಡೋದು ಬಿಡೋಕ್ಕಾಗಲ್ಲ ಕ್ಷಣ ಕ್ಷಣಕ್ಕೂ ಯಾರೋ ಬರ್ತಾರೆ ಚರ್ಚೆ ಆಗಬೇಕು ಅವಾಗೇನು ಮಾಡಿದ್ರು ಬಾಪು ಕರೆದ್ರು ಹಿರಿಯರ್ನೆಲ್ಲ ಕರೆದ್ರು ಆ ಹಿರಿಯರೊಳಗೆ ಭೇದಾಭಿಪ್ರಾಯ ಇದೆ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸಾಲುಂಕಿ ಅವ್ರನ್ನ ಡಾಕ್ಟರ್ ರಾಜ ಅವ್ರನ್ನ ಕರೆಸಿ ಕರೆಸಿ ಮಾತಾಡಿ ಹೊದಿಸ್ಬೇಕು ಅಂತ ನಾಡಿ ಬಿಡಿತ ಕಮ್ಮಿ ಆಗ್ತಾ ಇದೆ ಅಂತ ಹೇಳಕ್ ಶುರು ಮಾಡಿದ್ರು ನಾಲ್ಕು ಗಂಟೆಗೆ ಹೊರಗಡೆ ಪ್ರಚಾರ ಆಗಿ ಶುರು ಆಯಿತು ಆಯಾಸ ಮಾಡ್ಕೋಬೇಡಿ ಮಾತಾಡಬೇಡಿ ಅಂತ ಅದು ಡಾಕ್ಟರ್ ಅಂಬೇಡ್ಕರ್ ಅವರು ನಾಲ್ಕೈದು ಸಲ ಬರೋ ಶುರು ಮಾಡಿದರು ಹೇಗೋ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಅಂತ ಜನ ಹೇಳಿದ್ರು ಆಗಲಿಲ್ಲ ಕೊನೆಗೆ ಸಾಯಂಕಾಲ ಎಂಟು ಗಂಟೆ ಹೊತ್ತಿಗೆ ಹೊರಗಡೆ ಸುದ್ದಿ ಬಂತು ಇವತ್ತು ರಾತ್ರಿ ಬಹುಶಃ ಗಾಂಧಿ ಬದುಕೋಕೆ ಕಷ್ಟ ಇದೆ ಅಂತ ಹೊರಗಡೆ ಜನಕ್ಕೆ ಯಾವ ವಿಷಯ ಗಾಂಧಿ ಉಪವಾಸ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸಾಮಾನ್ಯ ಜನಕ್ಕೆ ರಾಜಕಾರಣದಿದ್ದವ್ರು ಗೊತ್ತಿರಬಹುದು ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಹೊರಗಡೆ ಸುದ್ದಿ ಏನು ಬಂತು ಅಂದರೆ ನಾವು ಅಸ್ಪೃಶ್ಯರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ತುಂಬಾ ತಾರತಮ್ಯ ತೋರಿಸಿರೋದ್ರಿಂದ ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಗಾಂಧೀಜಿ ಉಪವಾಸ ಮಾಡಿದ್ದಾರೆ ಅಂತ ಸುದ್ದಿ ಹೇಳ್ಬಿಡ್ತು ಏನೇನಾಯಿತು ಅಂತ ಏನೇನಾಯಿತು ಅಂತ ಹೇಳ್ತಾರೆ ನೋಡಿ ಅಪೂರ್ವ ಬದಲಾವಣೆಗಳಾದವು ಅಂತ ಹೇಳ್ತಾರೆ ಪೇಪರ್ ಬಂದಂತ ಸ್ಟೇಟ್ಮೆಂಟ್ ಇದು ಕಲ್ಕತ್ತಾ ಕಾಳಿ ಘಾಟ್ ದೇವಸ್ಥಾನದ ಬಾಗಿಲುಗಳನ್ನು ಅಸ್ಪೃಶ್ಯರೆನಿಸಿಕೊಂಡವರಿಗೆ ತೆಗೆಯಲಾಯಿತು ಅವತ್ತು ಮರ್ದಿವ್ಸಾನೆ ಬನಾರಸದ ರಾಮ ಮಂದಿರದ ದರ್ಶನ ದೊರಕಿತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅನೇಕ ದೇವಸ್ಥಾನದ ದರ್ಶನದ ಅವಕಾಶಗಳಾದವು ಮುಂಬೈನಲ್ಲಿ ಒಂದು ಮಹಿಳಾ ಸಂಘ ಅಭಿಪ್ರಾಯ ಸಂಗ್ರಹಣೆ ಮಾಡಿದಂತೆ ತಮಾಷೆ ಇದೆ ಇದು ಅಂದ್ರೆ ಅಸ್ಪೃಶ್ಯರಿಗೆ ದೇವಸ್ಥಾನದಲ್ಲಿ ಪ್ರವೇಶ ನೀಡಬೇಕೋ ನೀಡಬಾರ್ದು ಅಂತ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿದ್ರಂತೆ ಅವತ್ತಿನ ದಿವಸ ಪುಸ್ತಕ ಇಟ್ಟಿದ್ದಾರೆ ಪರ ಆದವ್ರು ಇಲ್ಲಿ ಬರೀರಿ ವಿರೋಧ ಆದವ್ರು ಇಲ್ಲಿ ಬರೀರಿ ಅಂತ ಆಶ್ಚರ್ಯ ನೋಡಿ ಸಾಯಂಕಾಲ ಹೊತ್ತಿಗೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೇಳು ಮತಗಳು ಪರವಾಗಿ ಬಂದಿತ್ತಂತೆ ಅಸ್ಪೃಶ್ಯರು ಬಿಡ್ಬೇಕು ಒಳಗೆ ದೇವಸ್ಥಾನ ಒಳಗೆ ಅಂತ ಬೇಡ ಅಂತ ನಾಲ್ಕು ನೂರ ನಲವತ್ತೈದಿತ್ತು ನೆಹರು ಅವರ ತಾಯಿ ಸ್ವರೂಪ್ರಾಣಿ ಅವತ್ತಿನ ದಿವಸ ಈ ಗಾಂಧೀಜಿ ಉಪವಾಸ ಸುದ್ದಿ ಕೇಳಿದ ತಕ್ಷಣ ತಾವು ಮನೆಯಲ್ಲಿ ಕೆಲಸ ಮಾಡ್ತಿರುವಂತ ಒಬ್ಬ ಹರಿಜನ ಮಹಿಳೆಯ ಕೈಯಿಂದಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿಸಿದ್ರು ಊಟ ಮಾಡಿದ್ರು ಇದು ಬಹಳ ದೊಡ್ಡದು ಅಂತ ಹೇಳ್ತಾ ಇಲ್ಲ ನಾನು ಯಾವುದು ಶತಶತಮಾನಗಳಿಂದ ಆಗೋದು ಕಷ್ಟ ಅನಿಸಿತ್ತೋ ಗಾಂಧೀಜಿ ಉಪವಾಸ ಇದ್ದಾರೆ ಅಂದ ತಕ್ಷಣ ಆ ಪ್ರಕ್ರಿಯೆ ಶುರು ಆಯಿತು ಕಾಳಿ ಘಾಟ್ ಓಪನ್ ಆಯ್ತು ರಾಮ ಮಂದಿರ ಓಪನ್ ಆಯಿತು ಸಾಕಷ್ಟು ದೇವಸ್ಥಾನಗಳು ಹೊರಗೆ ಬಂತು ಅಂದ್ರೆ ಅಷ್ಟರ ಮಟ್ಟಿಗೆ ಮನಃ ಪರಿವರ್ತನೆ ಆಗ್ಲಿಕ್ಕೆ ಶುರು ಆಯಿತು ಅದಕ್ಕೆ ಪಟೇಲ್ರು ಹೇಳ್ತಾರೆ ಗಾಂಧೀಜಿ ಒಬ್ಬ ಮಾಂತ್ರಿಕ ಅಂತ ಮಂತ್ರ ಹಾಕ್ಬಿಟ್ರು ನಾವು ಬಾಯಿಂದ ಭಾಷಣ ಮಾಡಿ ಓಪನ್ ಮಾಡಿ ದೇವಸ್ಥಾನ ಅಂದ್ರೆ ಆಗಿರ್ಲಿಲ್ಲ ಎಷ್ಟೋ ನೂರು ವರ್ಷ ಆಗಿರ್ಲಿಲ್ಲ ಉಪವಾಸ ಇದ್ದಾರ ತಕ್ಷಣ ಆಯ್ತಲ್ಲ ಇದು ಎಷ್ಟೋ ಪ್ರಯೋಜನ ಆಯ್ತು ಅಂತ ಹೇಳಿ ಅದಕ್ಕೆ ಪಟೇಲ್ರು ಗಾಂಧೀಜಿಯನ್ನ ಮಾಂತ್ರಿಕ ಅಂತ ಕರೆದ್ರಂತೆ ಮುಂದೆ ಗಾಂಧೀಜಿ ಅದು ತೀರ್ಮಾನ ಆದ್ಮೇಲೆ ಮತ್ತೆ ಹೊರಗಡೆ ಬಂದ್ರು ಸ್ವಲ್ಪ ಆರೋಗ್ಯ ಸುಧಾರಿಸ್ತು ಆದ್ರೂ ಕೂಡ ಅವ್ರು ಏನ್ ಮಾಡೋರು ಪ್ರವಾಸ ತುಂಬಾ ಮಾಡೋರು ಪ್ರವಾಸ ಮಾಡಿ ಅಸ್ಪೃಶ್ಯತಾ ನಿವಾರಣೆಗೆ ಆಮೇಲೆ ಸ್ವಾತಂತ್ರ್ಯಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡೋದು ಮಹಿಳಾ ವಿಮೋಚನೆಗೋಸ್ಕರ ದುಡ್ಡು ಕಲೆಕ್ಟ್ ಮಾಡೋದು ಹಣ ಕಲೆಕ್ಟ್ ಮಾಡೋರಂತೆ ಸಂಗ್ರಹ ಮಾಡ್ತಿದ್ರು ಒಂದು ಭಾಳ ತಮಾಷೆ ಪ್ರಸಂಗ ಇದೆ ಒಂದು ಸಲ ಗಾಂಧೀಜಿಗೆ ತುಂಬ ಜ್ವರ ಬಂದಿದೆ ಕೆಮ್ಮು ಬರ್ತಾ ಇದೆ ಅಂತ ಕೆಮ್ಮು ಬಂದು ಧನ ಸಂಗ್ರಹಕ್ಕೋಸ್ಕರ ಹೋಗ್ಬೇಕು ಮೀಟಿಂಗಿಗೆ ಹೋಗಬೇಕು ಪಟೇಲ್ರು ಕೇಳಿದ್ರಂತೆ ಬಾಪು ನೀವು ಮಲ್ಕೊಂಬಿಡಿ ಆರಾಮಿಲ್ಲ ನಿಮಗೆ ಜ್ವರ ಇದೆ ಕೆಮ್ಮಿದೆ ಅಂತ ಇವತ್ತೇನು ಕಾರ್ಯಕ್ರಮ ಅಂತ ಕೇಳಿದ್ರಂತೆ ಕಾರ್ಯಕ್ರಮ ಧನ ಸಂಗ್ರಹಕ್ಕೆ ಹೋಗಬೇಕಲ್ಲ ಆಯಿತು ಎದ್ಬಿಟ್ರಂತೆ ಗಾಂಧೀಜಿ ಇವ್ರು ಕೇಳಿದ್ರಂತೆ ಏನ್ ಸಾಯೋತಂಗ ಕಲೆಕ್ಟ್ ಮಾಡೋದೇ ಮಾಡೋದ ದುಡ್ಡು ಅಂತ ಕೇಳಿದ್ರಂತೆ ಪಟೇಲ್ರು ಹೌದು ಮತ್ತೆ ನಾನು ಬದುಕಿರೋದೆ ಅದಕ್ಕೆ ನಾನು ಬನಿಯಾ ಅಲ್ವಾ ಬೇಸಿಕಲಿ ಗಾಂಧೀಜಿ ಬನಿಯಾ ಅಲ್ವಾ ನಾನು ಬನಿಯಾ ಅಲ್ವಾ ಕಲೆಕ್ಟ್ ಮಾಡ್ಬೇಕು ದುಡ್ಡು ಏನು ಕಲೆಕ್ಟ್ ಮಾಡೋರು ದುಡ್ಡು ಹೋಗಿಯಾ ಜನ ಕೊಡ್ತಿದ್ರಂತೆ ಅದು ಹೇಗ್ ಹೋಗ್ತಿದ್ರು ಅಂದ್ರೆ ಆದರೆ ಒಂದು ಅಲ್ಲಿ ಸಂಗ್ರಹ ಮಾಡಿದಂಥ ದುಡ್ಡಾಗಲಿ ಆಭರಣಗಳಾಗಲಿ ಅವ್ರ ಮಹಿಳೆ ಹತ್ರ ಅಪೀಲ್ ಮಾಡೋರು ಎಲ್ಲ ಕೊಟ್ಬಿಡಿ ಆಭರಣ ಕೊಟ್ಬಿಡಿ ಅಂತ ಜನ ಕೊಡ್ತಿದ್ರು ಚಿಕ್ಕಾಪಟ್ಟು ದುಡ್ಡು ಕೊಡೋರಂತೆ ಅದನ್ನು ಹೇಗೆ ವ್ಯವಸ್ಥೆ ಮಾಡಿ ವಿಂಗಡಣೆ ಮಾಡ್ತಿದ್ರು ಅಂತ ಯಾವ ಯಾವ ಕಾರಣಕ್ಕೋಸ್ಕರ ದುಡ್ಡು ಕಲೆಕ್ಟ್ ಮಾಡಿದ್ದೇನೋ ಅದಕ್ಕೋಸ್ಕರನೇ ಖರ್ಚಾಗಬೇಕು ಈ ದುಡ್ಡು ಈ ಅಕೌಂಟಿಂದ ಬೇರೆ ಅಕೌಂಟಿಗೆ ಹೋಗೋಂಗಿಲ್ಲ ಲೆಕ್ಕ ಇಡಬೇಕು ಅವ್ರ ಜೊತೆಗಿದ್ದವ್ರಿಗೆ ಅದೆಲ್ಲ ಭಾರಿ ಪರೀಕ್ಷೆ ಒಂದು ಪೈಸಾ ಆ ಕಡೆ ಈ ಕಡೆ ಆಗೋಂಗಿಲ್ಲ ಸಾಯಂಕಾಲ ಲೆಕ್ಕ ಕೊಡಬೇಕು ರಾತ್ರಿ ಹನ್ನೆರಡು ಆಗಲಿ ಒಂದಾಗಲಿ ಒಂದೊಂದು ಪೈಸಾ ಬಿಡುವಂಗೆ ಲೆಕ್ಕ ಕೊಡಬೇಕು ಅವ್ರ ಗಾಂಧೀಜಿಗೆ ಆಮೇಲೆ ನಿದ್ದೆಗೆ ಹೋಗೋದು ಇಂಥ ಒಂದು ಪ್ರಸಂಗವನ್ನು ಬಹಳ ಚೆನ್ನಾಗಿದೆ ತುಂಬ ಚೆನ್ನಾಗಿರೋ ಪ್ರಸಂಗ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಒಂದ್ಸಲ ಗಾಂಧೀಜಿ ಮಹಿಳೆಯರು ಒಂದು ಮೀಟಿಂಗ್ ಕರೆದ್ರಂತೆ ಎಲ್ಲಾರನು ಒಂದು ಊರಲ್ಲಿ ಕರೆದು ನೋಡಿ ದೇಶಕ್ಕೋಸ್ಕರ ತ್ಯಾಗ ಮಾಡ್ಬೇಕು ನೀವು ನಿಮ್ಮ ಆಭರಣಗಳನ್ನು ಕೊಡಿ ಅಂದಾಗ ಒಬ್ಬ ಹೆಂಗಸು ನಮ್ಮ ಯಜಮಾನ್ರನ್ನ ಕೇಳಬೇಕು ಅಂದಂತೆ ಇವ್ರು ಹೇಳಿದಂತೆ ಯಜಮಾನ್ರನ್ ಕೇಳೋದು ಸ್ತ್ರೀಧನ ಅದು ನಿಮ್ಮದು ಆ ಆಭರಣಗಳು ನಿಮ್ದು ಅದು ಸ್ತ್ರೀಧನ ಅದು ಆದ್ರಿಂದ ನೀವೇನು ಕೇಳ್ಬೇಕಾಗಿಲ್ಲ ನೀವು ಕೊಡ್ಬೋದು ಅಂತ ಹೇಳಿ ನೋಡಿ ನೀವ್ಯಾರು ಇಲ್ಲಿ ಕೊಡ್ಬೇಕು ನನ್ನ ಹತ್ರ ಬರಬೇಕಾಗಿಲ್ಲ ನಾನೇ ಇಳಿದು ನೀವೆಲ್ಲಿ ಇರ್ತಿರೋ ಅಲ್ಲಿ ಬರ್ತೀನಿ ನನ್ನ ಬಾಕ್ಸಿಗೆ ಹಾಕಿಬಿಡಿ ನಾನು ವೀಕ್ಷಕ ಕಲೆಕ್ಟ್ ಮಾಡ್ತೀನಿ ಎಂದು ಗಾಂಧೀಜಿ ಯಾವಾಗ ನಾನೇ ಎದ್ದು ಬರ್ತೀನಿ ನಾನು ಹಂಗೆ ಕೇಳ್ತೀನಿ ಅಂತ ಕೈ ಒಡ್ಡಿದಾಗ ಏನು ಕೋಲಾಹಲ ಆಗ್ಬಿಡ್ತು ಸಭೆಯಲ್ಲಿ ಅಂದ್ರೆ ನನ್ನ ಆಭರಣ ತಗೊಳ್ಳಿ ನಿಮ್ಮ ಆಭರಣ ತಗೊಳ್ಳಿ ಎಲ್ಲರೂ ಕೂಗಾಡೋದು ನುಂದರು ತಗೊಳ್ಳಿ ಅಂಜ ಆ ಕಡೆ ಸರಿ ಮೈಮೇಲೆ ಬರಬೇಡ ಆ ಕಡೆ ಹೋಗು ಈ ಕಡೆ ಹೋಗು ನನ್ನ ಮೊದಲು ತಗೊಳ್ಳಿ ನನ್ನ ಮೊದಲು ತೊಗೊಳ್ಳಿ ಗಲಾಟ ಹಿಡ್ಕೊಂಡ್ಬಿಡ್ತಂತೆ ಮಹಾವೀರ್ ತ್ಯಾಗಿ ಅಂತ ಆ ಹುಡುಗ ಮುಂದೆ ದೊಡ್ಡ ಲೀಡರ್ ಆದರು ಅವ್ರು ಹೇಳಿದಂತೆ ಕಂಟ್ರೋಲ್ ಮಾಡಿದೆಲ್ಲ ಪ್ರಾಪರ್ಲಿ ನಾನು ಹಿಡ್ಕೋತೀನಿ ಅಂಥೇಳಿ ಪ್ರತಿಯೊಬ್ಬರು ಮುಂದೆ ಕೈ ಹಿಡ್ಕೊಂಡು ಹೋಗೋದು ಆ ಕೈ ತುಂಬಿದ ತಕ್ಷಣ ಮತ್ತೆ ಇವ್ರ ಜೋಳಿಗೆ ಮಹಾವೀರ್ ಜೋ ತ್ಯಾಗಿ ಜೋಳಿಗೆ ಹಾಕೋದು ಮತ್ತೆ ಮುಂದೆ ಹೋಗೋದು ಎಷ್ಟು ಆಭರಣ ಎಷ್ಟು ದುಡ್ಡು ಅದರಲ್ಲಿ ಹರಕಲು ನೋಟ್ ಉದ್ದಾಟದಲ್ಲಿ ಕೊಡ್ತಾರಲ್ಲ ನೋಟ್ ಹರಿದು ಹೋಗಿರ್ಬೋದು ಸಣ್ಣ ಸಣ್ಣ ಕಾಯಿನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಹಾಕ್ಕೊಂಡು ತಾಯಿ ತಮ್ಮ ಕಿವಿ ಆಭರಣ ಹಾಕೊಂಡಿದ್ದೆಲ್ಲ ಕೊರ ಆಭರಣ ಕೊಟ್ಬಿಡೋರು ಅಂತೆಲ್ಲ ತಗೊಂಡ್ಮೇಲೆ ತ್ಯಾಗಿ ಹೇಳಿದ್ರಂತೆ ಹುಷಾರಾಗಿರಬೇಕು ಪ್ರತಿಯೊಂದು ಪೈಸಾನು ನೋಡಿ ಬರೀಲಾರ್ದಂಗೆ ತನ್ನ ನಾನು ಕೊಡಬೇಕು ಅಂತ ಹೇಳಿದ್ರಂತೆ ಆಯಿತು ತ್ಯಾಗಿ ಏನು ಮಾಡಿದರು ಕಲೆಕ್ಟ್ ಮಾಡಿ ಮಧ್ಯಾಹ್ನ ಎಲ್ಲ ಸೇರಿಸಿ ಒಯ್ದು ಗಾಂಧೀಜಿ ಕೊಟ್ರಂತೆ ಇಷ್ಟು ಕಲೆಕ್ಟ್ ಆಗಿದೆ ನೋಡಿ ಇವತ್ತು ಇಷ್ಟು ಕಿವಿ ಬೆಂಡೋಲೆ ಇದೆ ಇಷ್ಟು ಸರ ಇದೆ ಇಷ್ಟು ಉಂಗುರ ಇದೆ ಏನೇ ಲಿಸ್ಟ್ ಮಾಡಿದ್ರಲ್ಲ ಗಾಂಧೀಜಿ ಎಲ್ಲಿವರೆಗೆ ಹೋಗೋರಂದರೆ ಆ ಉಂಗ್ರದ ಬಣ್ಣ ಯಾವುದು ಹರಳಿನ ಬಣ್ಣ ಯಾವುದು ಬರೀಬೇಕು ಯಾಕಂದರೆ ಯಾವುದೋ ಉಂಗ್ರ ಅಂದ್ಬಿಟ್ರೆ ನಾಕಿರ್ಬೋದಲ್ಲ ನಮ್ಮಲ್ಲಿ ಬಿಜಾಪುರದಲ್ಲಿ ಆಗಿತ್ತು ಯಾವುದೋ ಮನೆ ಕಳ್ಳತನ ಆಗಿತ್ತು ಡಕಾಯತಿ ಆಗಿತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಬಹಳ ಬುದ್ಧಿವಂತರು ನಮ್ಮಲ್ಲಿ ವಂಕಿ ಅಂತ ಹಾಕೋತಾರೆ ಇಲ್ಲಿ ಭುಜ ತೋಳಿಗೆ ಹಾಕೊಳ್ಳೋ ಅಂಥದ್ದು ಬಂಗಾರದ ವಂಕಿ ಅಂತ ಇರ್ತದೆ ಇಷ್ಟು ದೊಡ್ಡದು ಹಾಕೊಂಡು ಸುಮಾರು ಒಂದು ಹದಿನೈದು ತೊಲೆ ಆಗ್ಬೋದು ಒಂದೊಂದು ಅಷ್ಟು ದೊಡ್ಡದಿರ್ತದೆ ಅದೆಲ್ಲ ಕಳ್ತನ ಹೋಗಿದೆ ಗೌಡ್ರ ಮನೆಯದು ಪಂಚನಾಮೆ ಮಾಡ್ಬೇಕಲ್ಲ ಪೊಲೀಸರು ಆ ಕಳ್ಳ ಸಿಕ್ಕ ಹಿಡ್ಕೊಂಡು ಎಲ್ಲ ತಗೊಂಡ್ಬಿಟ್ರು ಆ ವಂಕಿ ಎಲ್ಲ ಸಿಕ್ತು ನಾಲ್ಕು ವಂಕಿ ಸಿಕ್ತು ಪೊಲೀಸ್ ಇಟ್ಕೊಂಡಂತೆ ಪಂಚನಾಮೆಯಲ್ಲಿ ಏನು ಬರೆದ ನಾಲ್ಕು ಒನಕೆ ಏನು ಬರ್ತಿದ್ದಂತೆ ದಾಖಲೆಯಲ್ಲಿ ನಾಲ್ಕು ಒನಕೆ ನಾಲ್ಕು ಒನಕೆ ತಂದಿಟ್ಟು ಈ ವಂಕಿ ತೊಗೊಂಡು ಹೋದ ಅಂತ ಹೇಳ್ತಿದ್ರು ಇಲ್ಲಿ ಅದು ರಿವರ್ಸ್ ಇದು ಅಕ ಕೆಲವರು ಸೀರೆ ಕೊಡೋರಂತೆ ಸೀರೆ ಬಟ್ಟೆ ಕೊಡೋರಂತೆ ಆ ಸೀರೆ ಯಾವ ಬಣ್ಣದ್ದು ಅದು ಯಾವ ಹಂಚಿದ್ದು ಅದು ಬರೀಬೇಕು ಅದು ಪಟ್ಟಿ ಮಾಡಬೇಕು ಒಂದು ಚೂರು ಪೋಲಾಗಬಾರ್ದು ಅಂತ ಅವ್ರ ಆಸೆ ಎಲ್ಲ ಕೊಟ್ಟರು ಸಾಯಂಕಾಲ ಮುಗಿತು ಸಾಯಂಕಾಲ ಅದು ಪ್ರಾರ್ಥನಾ ಸಭೆ ಆಗ್ತಿತ್ತಲ್ಲ ಆ ತಕ್ಷಣ ಮಹಾವೀರ ತೆಗಿ ಬರ್ರಿ ಬ ಇಲ್ಲಿ ಅಂದ್ರಂತೆ ಮಹಾವೀರ ತೆಗಿ ಗೊತ್ತಾಯ್ತು ಏನು ಆಗಿದೆ ಅಂತ ಹೋಗಿ ನಿಂತ್ಕೊಂಡ್ರಂತೆ ನೋಡೋ ನಿನಗೆ ಜವಾಬ್ದಾರಿ ಕಮ್ಮಿ ಆಗಿದೆ ನಿನಗೆ ನಾನು ಬೆಳಗ್ಗೆ ಏನು ಹೇಳಿದ್ದೆ ನಿನಗೆ ಎಲ್ಲ ಕರೆಕ್ಟಾಗಿ ಲೆಕ್ಕ ಮಾಡಿ ನಾನು ಯಾದಿ ಕೊಡಬೇಕು ಅಂತ ಹೇಳಿದ್ದೆ ನೀನು ಮಾಡಲಿಲ್ಲ ನೀನು ಯಾರಿಗೋ ಒಪ್ಪಿಸಿದೆಯಾ ಕೆಲಸ ಅವ್ರ ಜವಾಬ್ದಾರಿಯಿಂದ ಮಾಡಿಲ್ಲ ಕೆಲಸ ಅದನ್ನು ನೀನು ಮಾಡಬಾರ್ದು ಇಂಥ ಕೆಲಸ ಇಂಥ ಕೆಲಸನ ಯಾರಿಗೂ ಒಪ್ಪಿಸ್ಬಾರ್ದು ಅಂತೆಲ್ಲ ಬೈದ್ರಂತೆ ಆ ಹುಡುಗ ಕೊಪ್ಪ ಬಂದುಬಿಡ್ತವಣ್ಣ ನಾನೇ ಮಾಡಿದ್ದೀನಿ ಬಾಪು ನಾನೇ ಇದ್ದೆ ಎಲ್ಲ ಸೇಸ್ ನಾನೇ ತಂದು ಕೊಟ್ಟದ್ದಲ್ವ ನಿಮಗೆ ಸುಳ್ಳು ಹೇಳಬೇಡ ತಪ್ಪಾದರೆ ಪರವಾಗಿಲ್ಲ ಸುಳ್ಳು ಹೇಳಬೇಡ ಇನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಿದ್ಯಾ ಅಂತ ಹೇಳಿ ನೀ ಕೆಲಸ ಮಾಡಿಲ್ಲ ಯಾರಿಗೂ ಒಪ್ಪಿಸಿದ್ಯಾ ಅವ್ರು ಮಾಡಿಲ್ಲ ನಿಮಗೆ ಹೆಂಗೆ ಗೊತ್ತು ನಾ ಮಾಡಿಲ್ಲ ಅಂತ ಹೇಳಿ ಅಂತ ಮಹಾವೀರ್ತಿಯಾಗಿ ಕೇಳಿದನಂತೆ ಆಗ ಅವ್ರು ಏನು ಮಾಡ್ತಾರೆ ಗೊತ್ತಾ ನಮ್ಮ ಕೈಯಲ್ಲಿ ಒಂದು ಕಿವಿಯಲ್ಲಿ ಹಾಕೊಳ್ಳುವಂಥ ಒಂದು ಒಲೆ ಇರುತ್ತಲ್ಲ ಕಿವಿಯಲ್ಲಿ ಹಾಕೊಳ್ಳೋದು ಬೆಂಡ ಒಲೆ ಅದನ್ನು ತೆಗೆದ್ರಂತೆ ತೋರಿಸಿದ್ರಂತೆ ನೋಡು ಇಲ್ಲಿದೆ ಅಂತ ಹೌದು ಅಂದ ಹೆಣ್ಮಕ್ಳು ಯಾವಾಗಲೂ ಒಂದೇ ಕೊಡೋಲ್ಲ ಇದು ಒಂದೇ ಇದೇನೆ ಕಲೆಕ್ಷನ್ ಒಳಗೆ ಇನ್ನೊಂದು ಇಟ್ಕೊಂಡು ಏನು ಮಾಡ್ತಾಳೆ ತಾಯಿ ಯಾಕೆ ಅದನ್ನು ಕೊಟ್ಟಿದ್ದಾಳೆ ನೀನೆಲ್ಲೋ ಬಿಳಿಸ್ಕೊಂಡಿದ್ಯಾ ಅದನ್ನು ಎಷ್ಟು ಚುರುಕು ನೋಡಿ ನಾನು ಯಾವ ದೇಶದ ಚಟುವಟಿಕೆಯನ್ನು ಗಮನಿಸುವಂತಹ ಮನುಷ್ಯ ಇದನ್ನು ಮರೆಯಲ್ಲ ಅಂತ ಅದು ಹೇಳೋದು ನಾನು ದ ಗ್ರೇಟೆಸ್ಟ್ ಪರ್ಸನ್ ಇಸ್ ವಾನ್ ಹೂ ಡಸ್ ನಾಟ್ ಫಾರ್ಗೆಟ್ ಸ್ಮಾಲ್ ಥಿಂಗ್ಸ್ ಅಂತ ಮಹಾಭಾರತದ ಯುದ್ಧದಲ್ಲಿ ಬರ್ತದೆ ಯುದ್ಧ ಶುರು ಆಗೋದು ಕುರುಕ್ಷೇತ್ರ ಯುದ್ಧ ಏನು ಕ್ಯಾನ್ವಾಸ್ ಅದು ಮಹಾಭಾರತದ ಕ್ಯಾನ್ವಾಸ್ ದೊಡ್ಡ ಕ್ಯಾನ್ವಾಸ್ ಕುರುಕ್ಷೇತ್ರ ಯುದ್ಧ ಶುರು ಆಗಬೇಕು ಆ ಕಡೆ ಕೋಲಾಹಲ ಶಂಖ ಧ್ವನಿ ನಗಾರಿ ಎಲ್ಲ ಆಗ್ತಾ ಇದೆ ಆ ಕೋಲಾಹಲದಲ್ಲಿ ಯಾರು ಏನು ಮಾತಾಡ್ತಾರೆ ಕೇಳಿಸಲ್ಲ ಅಂತ ಹೊತ್ತಿಗೆ ಆ ಒಂದು ಮರದ ಗುಡ್ಡಿಂದ ಒಂದು ಸಣ್ಣ ಪಕ್ಷಿ ಟಿಟ್ಟಿ ಪಕ್ಷಿ ಅಂತ ಹಾರು ಬಂತಂತೆ ಹಾರ ಬಂದು ಕೂಕೋತಾ ಇತ್ತಂತೆ ಅಯ್ಯೋ ಈ ಜನ ಕೂಗಾಡೋದು ನೋಡಿದ್ರೆ ಪ್ರಪಂಚ ಮುಣುಗು ಹೋಗ್ತದೆ ಅನ್ಸುತ್ತೆ ನಾನು ಮೊಟ್ಟೆ ಇಟ್ಟಿದ್ದೀನಿ ಕೆಳಗಡೆ ಅಲ್ಲಿ ನನ್ನ ಮೊಟ್ಟೆಗೆ ಯಾರು ರಕ್ಷಣೆ ಕೊಟ್ಟಾರಿ ಅಂತ ಕೇಳ್ತಂತೆ ಕೂಗಿದ್ರೆ ಕೇಳಿಸಲ್ಲ ಅಂತ ಮಾತು ಕೃಷ್ಣನ ಕೇಳಿಸ್ತಂತೆ ಭೀಮನ್ ಕರೆದು ಹೇಳಿದಂತೆ ಇನ್ ಬಾಯ್ಲಿ ಆ ಪಕ್ಷಿ ಎಲ್ಲಿ ಮೊಟ್ಟೆ ಇಟ್ಟಿದೆ ಅದಕ್ಕೆ ರಕ್ಷಣೆ ಕೊಡ್ತೀಯಾ ಅಂತ ಕೇಳಿದ್ನಂತೆ ಕೇಳಿದ ತಕ್ಷಣ ಅವನಕ್ಕ ಭೀಮ ಏನು ತಮಾಷೆ ಮಾಡ್ತೀಯ ಕೃಷ್ಣ ಹದಿನೆಂಟು ಅಕ್ಷೋಹಿಣಿ ಅಂತ ಕೂತಿದ್ಯಾ ನೀವು ಪ್ರಿಸೈಡಿಂಗ್ ಡೇಟಿ ನೀನು ಹದಿನೆಂಟು ಅಕ್ಷೋಹಿಣಿ ಸತ್ತು ರಕ್ತದ ಕಾಲುವೆ ಹರಿತದ ನಾಳಿಂದ ಇಲ್ಲಿ ಅದನ್ನ ಬಿಟ್ಟು ಮೂರು ಮೊಟ್ಟೆ ಉಳಿಸೋಕೋಟಿ ಅಲ್ಲ ಅಂತ ಅದನ್ನೆಲ್ಲ ಹೇಳ್ಬೇಡಕ್ಕೆ ಬಾ ಅಂದ ಭೀಮ ಭೀಮನ ಕೆಲಸನೇ ಎಂಥದು ದೊಡ್ಡ 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 ನಾಲ್ಕೈದು ಬಂಡೆ ಒಯ್ದು ಆ ಮೊಟ್ಟೆ ಸುತ್ತ ಇಟ್ಟು ಹೇಳ್ದಂತೀನಿ ಏನಾದರೂ ಅವ್ರ ಮೊಟ್ಟೆಗೆ ಏನಾಗಲ್ಲ ಚಿಂತೆ ಬಿಡು ಅಂತ ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ ಕೃಷ್ಣ ಹೇಳ್ತಾನಂತೆ ನಿಮ್ಮ ಕರ್ಮ ದ್ವೇಷ ದಳ್ಳೂರಿಗೆ ಸಿಕ್ಕಾಕೊಂಡಿದ್ದೀರಿ ನೀವೆಲ್ಲ ನೀವು ನಾಶ ಆಗಬಹುದು ಪಾಪ ಮೊಟ್ಟೆ ಏನು ಮಾಡಿತ್ತು ಪಕ್ಷಿ ಏನು ಮಾಡಿತ್ತು ನೀವು ಅಪರಾಧಿಗಳ ಶಿಕ್ಷೆ ಆಗಬೇಕು ನೀರಪರಾಧಿ ಶಿಕ್ಷೆ ಆಗಬಾರ್ದು ಅಂತ ಅಂದ್ರೆ ಈ ಯಾಕೆ ಹೇಳ್ತೇನೆ ಸಣ್ಣ ಘಟನೆ ಇದು ವ್ಯಾಸರು ದೊಡ್ಡ ಮಹಾಭಾರತದಂತ ಕಾವ್ಯ ಬರೆಯುವಾಗ ಇಂಥ ಘಟನೆ ಮರೆಯೋದಿಲ್ಲ ಅಂತ ಇಲ್ಲಿ ಗಂಧಿದ ಅದೇ ಅದ್ಭುತ ಅನ್ಸೋದು ನನಗೆ ಆ ಕಿವಿ ಇದ್ ಹಿಡ್ಕೊಂಡ್ಬಿಟ್ಟು ನೋಡು ಎರಡು ಒಬ್ಬ ತಾಯಿ ಯಾರು ಒಬ್ಬರೇ ಒಂದೇ ಕೊಡೋದಿಲ್ಲ ಎರಡು ಕೊಟ್ಟಿದ್ದು ಬಿಡಿಸ್ಕೊಂಡಿದ್ಯಾ ನೀನು ಹೋಗು ಸಾಯಂಕಾಲ ಅದು ಸಿಗೋ ತನಕ ಕಸ ಹುಡುಗು ಆ ಜಾಗದ್ದು ಸಿಗ್ತದೆ ಅಂತ ಹೇಳಿದ್ರು ಅಲ್ಲೆಲ್ಲ ಒಂದು ಸಣ್ಣ ಶಾಮಿಯಾನ ಆ ತರ ಹಾಕಿದ್ರು ಕಾರ್ಪೆಟ್ ಹಾಕಿದ್ರು ಅಂತೆ ಕಲೆಕ್ಟ್ ಮಾಡಕ್ ಹೋದಾಗ ತ್ಯಾಗಿ ಮುಖ ಗುಂ ಅಂದ್ಕೊಂಡು ಹೋದ್ ಸಿಟ್ಟು ಬಂತಲ್ಲ ಅವ್ನು ಇಷ್ಟು ಜನ ಮುಂದೆ ಬೈದಿದ್ದಕ್ಕೆ ತನ್ನ ಸ್ನೇಹಿತರು ಕರ್ಕೊಂಡು ಹೋಗಿ ಕಸ ಗುಡಿಸಿ ಎಲ್ಲ ಕಾರ್ಪೆಟ್ ಝಾಡಿಸಿದ್ರೆ ಇಕ್ತು ಸಿಕ್ತದು ಇನ್ನೊಂದು ಒಲೆ ಸಿಕ್ತು ಸಿಗೋದಷ್ಟೇ ಅಲ್ಲ ಅದ್ರ ಜೊತೆಗೆ ಇನ್ನೂ ಸಿಕ್ತಂತೆ ಕಾಸು ಬಿದ್ದಿದೆ ಹರಿದು ನೋಟ್ ಬಿದ್ದಿದೆ ಅಲ್ಲಿ ಕೂಡ ಇನ್ನೂರ ಐವತ್ತು ರೂಪಾಯಿ ಸಿಕ್ತಂತೆ ಅದನ್ನು ತಂದು ಅವ್ರು ಕೊಡೋಕೆ ಹೆದರಿಕೆ ಅಂದರೆ ಬರೀ ಒಂದು ಕಿವಿದಾದರೆ ಮಾತಾರೆ ಸಿಕ್ತು ಅನ್ನೋದಕ್ಕೆ ಅದ್ರ ಜೊತೆಗೆ ಇನ್ನಿಷ್ಟು ಇದೆಯಲ್ಲ ಬೇಜವಾಬ್ದಾರಿ ತನ ಜಾಸ್ತಿ ಆಯ್ತಲ್ಲ ತಮ್ಮ ಸ್ನೇಹಿತರ ಕಡೆಯಿಂದ ಕೊಟ್ಟಂತೆ ಕೊಟ್ಟು ಬಾಪೂಜಿ ಕೊಟ್ಬಿಡು ಅಂತ ಕೊಟ್ಟು ಅಲ್ಲಿ ಮರೆ ನಿಂತ್ಕೊಂಡಿದ್ರಂತೆ ಗಾಂಧೀಜಿ ಕರೆದಂತೆ ಬಾಯ್ಲಿ ಬರೆದ್ಬಿಟ್ಟು ನಿನ್ನ ಬಗ್ಗೆ ನಾನು ತುಂಬಾ ಹೆಮ್ಮೆ ಇದೆ ಕಣೋ ಅಂತ ಹೇಳಿದ್ರಂತೆ ಯಾಕೆಂದ್ರೆ ಯು ಆರ್ ಇನ್ಕೇಪಬಲ್ ಆಫ್ ಟೆಲಿಂಗ್ ಲೈಸ್ ಅಂತ ನಿನಗೆ ಸುಳ್ಳು ಹೇಳಕ್ಕೆ ಬರೋ ಇಲ್ಲ ನಿನ್ನ ಮುಖ ನೋಡ್ದಾಗ ಗೊತ್ತಾಯ್ತು ಸುಳ್ಳು ಹೇಳಿದ್ಯಾ ನೀನು ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಜಾಗೃತಿ ಮತ್ತೊಬ್ಬರು ದುಡ್ಡು ಅಂದ್ರೆ ಸರ್ಪದಂಗೆ ಕಾಯಬೇಕು ಅಂತ ಹೇಳ್ತಾರೆ ಗಾಂಧೀಜಿ ಅಷ್ಟು ಇಡೀ ರಾಷ್ಟ್ರದ ಕಲ್ಪನೆ ಮಾಡುವಂತ ಮನುಷ್ಯ ಒಂದು ಕಿವಿಯಲ್ಲಿರುವಂಥದ್ದನ್ನು ಗಮನಿಸಿ ಇನ್ನೊಂದು ತಾಯಿ ಕೊಟ್ಟಿರ್ತಾಳೆ ಬಿಡೋಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ರಂತೆ ಇನ್ನೊಂದು ಕಿವಿಯ ಕಳ್ಕೊಂಬಿಟ್ಟೆ ಅಂದ್ರೆ ನೀನು ಅದನ್ನು ತುಂಬ ದುಡ್ಡು ನಾಯಲ್ಲಿ ತರಲಿ ತುಂಬ ದುಡ್ಡು ತಾಯಿ ಕೊಟ್ಟಿದ್ದಾಳೆ ಅದನ್ನ ಅದು ದುಡ್ಡು ಹಾಕ್ಬೇಕು ನಾನು ದುಡ್ಡು ಎಲ್ಲಿ ತರ್ಲಿ ನಾನು ಹುಡ್ಕೊಂಬ ಅಂತ ಕಳಿಸಿದ್ರಂತೆ ಇಷ್ಟು ಜಾಗೃತಿ ಇರುವಂಥ ಮನುಷ್ಯ ಗಾಂಧೀಜಿ ಇನ್ನೊಂದು ಆ ತಪ್ಪು ಯಾರು ಮಾಡಿದ್ರು ಇಲ್ಲ ನಮ್ಗೆ ಯಾರು ಹೇಳ್ತಾ ಇದ್ರು ನಮ್ಮಲ್ಲಿ ಕೆಲವು ತಪ್ಪಿರ್ತದೆ ಅವ್ನು ತಪ್ಪನ್ನು ತಿದ್ದೋಕೆ ಅವಕಾಶ ಇರುತ್ತೆ ಅಂತ ಯಾವುದೋ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದರಂತೆ ಅಕೌಂಟ್ಸ್ ಆಫೀಸರಾಗ ತೋರಿಸಿದ್ರಂತೆ ನೋಡಿ ಹಿಂಗೆ ಹಿಂಗಿದೆ ಅಂತ ಏನಿದು ಹತ್ತು ಲಕ್ಷ ರೂಪಾಯಿ ತಪ್ಪಾಗ್ಬಿಟ್ಟಿದೆ ಅಲ್ಲ ಇಲ್ಲಿ ಅಂತ ಹೌದು ಸರ್ ಅದು ಆಫೀಸರು ಸ್ವಲ್ಪ ಲಕ್ಷ ಕೊಡಲಿಲ್ಲ ಅನಿಸುತ್ತೆ ನಮ್ಮ ಆರ್ಡರ್ ತಪ್ಪಾಗಿಬಿಟ್ಟಿದೆ ಹತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಅದರಲ್ಲಿ ಅಂದ್ರಂತೆ ಹೌದಾ ಡಿಸ್ಮಿಸ್ ಮಾಡಿ ಅವನ್ನ ಕರೆಕ್ಟ್ ಅಲ್ಲ ತಪ್ಪಾಗಿದೆ ಡಿಸ್ಮಿಸ್ ಮಾಡಿ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಹೇಳಿದ್ರಂತೆ ಆಗ ಅಕೌಂಟೆಂಟ್ ಬಂದು ಹೇಳಿದ್ನಂತೆ ಸರ್ ಮಾಡ್ಬೋದು ಸರ್ ಆದ್ರೆ ನಿಮ್ಮ ಬ್ರದರ್ ಏನಸ್ ಸರ್ ಅವರು ನಿಮ್ಮ ಬ್ರದರ್ ಇಲ್ಲ ಅಂತ ಹೌದಾ ಏನು ನೋಡಿ ಹ್ಯಾಂಗ್ ಅಡ್ಜಸ್ಟ್ ಮಾಡೋಕ್ಕಾಗತ್ತೆ ನೋಡಿ ಅದು ಅಂದ್ರಂತೆ ಅವ್ರು ಅಂದ್ರೆ ಮತ್ತೊಬ್ಬರು ಅದನ್ನು ಡಿಸ್ಮಿಸ್ ಮಾಡಿ ಬ್ರದರ್ ಇಲ್ಲ ಆದ್ರೆ ಏನು ಅಡ್ಜಸ್ಟ್ ಮಾಡ್ಬೇಕು ನೋಡಿ ಅಂತ ಗಾಂಧೀಜಿಗಾ ಮುಲಾಜ ಇಲ್ಲ ಒಂದು ಘಟನೆ ಎಷ್ಟು ಚೆನ್ನಾಗಿರೋದು ಬರೀತಾರೆ ಅಂದ್ರೆ ಕಸ್ತೂರು ಹೋಗಿದ್ದಾರೆ ಇವ್ರ ಹೋಗಿದ್ದಾರೆ ಒಂದು ಕೈಯಲ್ಲಿ ಒಂದ್ಸಲ ಹೀಗೆ ಹಣ ಸಂಗ್ರಹ ಮಾಡೋಕ್ಕೆ ಹೋದ್ರು ಮಹಿಳೆಯರು ದೊಡ್ಡ ಗುಂಪಿತ್ತು ಎಲ್ಲರೂ ಕೊಟ್ರಂತೆ ದುಡ್ಡು ಕೊಡ್ಬೋದು ಬಂಗಾರ ಆಭರಣ ಕೊಡ್ಬೋದು ಅಂತ ಇವ್ರು ಹೇಳಿದ್ರಂತೆ ಎಲ್ಲರೂ ಕೊಡೋರು ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಬ ದುಡ್ಡು ಇಸ್ಕೊಂಬರೋರು ಇವರು ಒಬ್ಬ ಹೆಣ್ಮಳಲ್ಲಿ ಕೂತೋಳು ಮೂಲೆ ಕೂತೋಳು ಹೇಳಿದಂತೆ ಏ ಮಹಾತ್ಮ ಬಾಯ್ಲಿ ಅಂದ್ಲಂತೆ ಏ ಮಹಾತ್ಮ ಬಾಯ್ಲಿ ಎರಡು ಬೆಳ್ಳಿ ನಡುವೆ ಒಂದು ಆಣೆ ಎರಡು ಆಣೆ ಆಣೆ ಅಂತಿತ್ತು ಅವಾಗೆಲ್ಲ ಆಣೆ ಎರಡು ಆಣೆ ಹಿಡ್ಕೊಂಡು ಮಹಾತ್ಮ ಬಾಯ್ಲಿ ಎರಡು ಆಣೆ ಕಷ್ಟಪಟ್ಟು ಗಳಿಸಿದ್ ನಾನು ನೀನು ಕೊಡ್ತೇನೆ ಬಾಯ್ಲಿ ಒಂದು ತೊಗೊಂಡು ಹೋಗು ಅಂದ್ಲಂತೆ ಇವರು ಬರ್ತೀನಿ ಅಂದರು ಅವ್ರಿಗೇನು ಚಿಂತೆ ಅಲ್ಲಿ ಎರಡು ಆಣೆ ಕೊಡ್ತೇನೆ ಮೈಲಿ ನಡ್ಕೊಂಡು ಹೋಗೋರು ಅಲ್ಲಿ ಹೋದ್ರು ಕೊಡು ಅಂತ ಕೈ ಕೊಟ್ಟರು ಆಕೆ ಎದ್ ನಿಂತು ಇವ್ರ ಕೈಯಲ್ಲಿ ಎರಡು ಆಣೆ ಹಾಕಿದ್ಲು ಹಾಕ್ಬಿಟ್ಟು ಹಾಗೆ ನಿಂತಿದ್ಲಂತೆ ಈ ಮುಖ ನೋಡ್ತಾ ಯಾಕೆ ಕಾಲು ಮುಟ್ಟು ನಮಸ್ಕಾರ ಮಾಡ್ಬೇಕಾ ಅಂತ ಕೇಳಿದ್ರಂತೆ ಇವರು ಹೌದು ಒಂದು ಕಾಲು ಮುಟ್ಟು ನಮಸ್ಕಾರ ಮಾಡೋಕೆ ಇನ್ನೊಂದು ಆಣೆ ಕೊಡಬೇಕು ಆಕೆ ಅಂತ ಅಯ್ಯೋ ಬನಿಯಾ ಕಾಲು ಮುಟ್ಟೋದಕ್ಕೂ ದುಡ್ಡಾ ಅಂತ ಕೇಳಿದಂತೆ ಹೌದು ಕಾಲು ಮುಟ್ಟೋದಕ್ಕೊಂದು ಅಣೆ ದುಡ್ಡು ಎಕ್ಸ್ಟ್ರಾ ಈ ಎರಡು ಆಣೆ ಕೊಟ್ಟು ದೇಶಕ್ಕೋಸ್ಕರ ಇನ್ನೊಂದು ಅಣೆ ನಮ್ಗೆ ಕಾಲು ಮುಟ್ಬೇಕಾದ್ರೆ ಒಂದು ಅಣೆ ಎಕ್ಸ್ಟ್ರಾ ಕೊಡಬೇಕು ಅಂತ ಆಕೆ ಏನು ಮಾಡಿದಂತೆ ಒಂದು ಆಣೆ ಅಲ್ಲ ಎರಡು ತಗೋ ಎರಡು ಆಣೆ ಕೊಟ್ಟು ನಿನ್ನ ಕೈನೂ ಮುಟ್ತೇನೆ ಕಾಲು ಮುಟ್ತೇನೆ ಅಂದಂತೆ ಅಷ್ಟೆಲ್ಲ ಕಷ್ಟಪಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದವರು ಸಾಯಂಕಾಲ ಮನೆಗೆ ಬರೋ ಹೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು ರಾತ್ರಿ ಕೂತಾಗ ಒಂದು ಸುದ್ದಿ ಬಂತು ಅವರಿಗೆ ಇವ್ರು ಇಲ್ಲದೆ ಹೋದಾಗ ಮನೆಗೆ ಯಾರೋ ಒಬ್ರು ಬಂದು ಈ ಕಾರ್ಯಕ್ರಮಕ್ಕೋಸ್ಕರ ಅಂತ ಹೇಳಿ ಎರಡು ರೂಪಾಯಿ ಕೊಟ್ಟು ಹೋಗಿದ್ದಾರೆ ಯಾವುದೋ ಕಾರ್ಯಕ್ರಮ ಎರಡು ರೂಪಾಯಿ ಕೊಟ್ಟು ಹೋಗಿದ್ದಾರೆ ಅದನ್ನು ಯಾರೋ ಹೇಳಿದರು ಯಾರೋ ಬಂದಿದ್ರು ಮನೆಗೆ ಎರಡು ರೂಪಾಯಿ ಕೊಟ್ಟು ಹೋದರು ಬಾ ಕಡೆ ಕೊಟ್ಟಿದ್ದೀನಿ ಕಸ್ತೂರು ಕಡೆ ಕೊಟ್ಟಿದ್ದೀನಿ ಅಂತ ಹುಡುಗ ಹೇಳಿದ ಇವ್ರು ಟಪ್ ಅಂತ ಇದ್ರು ಎದ್ದು ಕಸ್ತೂರ್ಬಾ ಬಾ ಕೇಳಿದ್ರು ಎಲ್ಲಿದೆ ಎರಡು ರೂಪಾಯಿ ಅಂದರು ಆಕೆನ್ ಕೇಳಿದ ಪುಸ್ತಕ ಎಲ್ಲ ಹುಡ್ಕ ಹುಡುಕಾ ಅಡುಗೆ ಇರೋದು ನಾಲ್ಕು ಡಬ್ಬ ಎಲ್ಲ ಹುಡ್ಕಾಡಿ ಕಿತ್ತಾಡ್ಬಿಟ್ಟು ಒಂದು ಡಬ್ಬದಲ್ಲಿ ಎರಡು ರೂಪಾಯಿ ಇತ್ತು ಏನು ಕೋಪ ಬಂದ್ಬಿಡ್ತೀವಿ ಎರಡು ರೂಪಾಯಿ ಇಲ್ಲಾಕ್ ಇಟ್ಟಿದ್ಯಾ ಇದನ್ನು ಆ ಡಬ್ಬದಲ್ಲಿ ಯಾಕೆ ಹಾಕಲಿಲ್ಲ ಅಂತ ಕೇಳಿದ್ರಂತೆ ಅವ್ನು ತಂದು ಕೊಟ್ಟ ನಾನು ಏನೋ ಕೆಲಸ ಮಾಡ್ತಿ ಇಟ್ಟಿದ್ದೀನಿ ಆಮೇಲೆ ರಾತ್ರಿ ಹಾಕಿದ್ರಾಯ್ತು ಅಂದ್ಬಿಟ್ಟಿದ್ದೀನಿ ಅಂತ ಅದೆಲ್ಲ ಅಲ್ಲ ಅಲ್ಲಿ ಹಾಕಬೇಕಾಗಿತ್ತು ಇಲ್ಲಾಕ್ ಇಟ್ಕೊಂಡೆ ಅದನ್ನ ಅದು ಕೆಲ್ಸಕ್ಕೆ ಹೋಗುವ ದುಡ್ಡು ಸಮಾಜಕ್ಕೆ ಕೆಲಸ ದುಡ್ಡು ಅದು ಮನೇಲಿ ಬರ್ಗಿ ಮನೇಲಿ ಯಾಕೆ ಅದು ಅಂತ ಅಯ್ಯೋ ಮಾರಾಯ್ರೆ ನಾ ಇಟ್ಕೊಳ್ಳೋದಿಲ್ಲ ಖರ್ಚು ಮಾಡೋದಿಲ್ಲ ಅದನ್ನ ಅಲ್ಲೇ ಹಾಕ್ತೀನಿ ಹಾಕೋದು ಮಾತು ಬೇರೆ ಆಗ್ಲೇ ಹಾಕಬೇಕು ಅವ್ರು ಹೇಳ್ತಾರೆ ಆಗ ಹಾಕೋದನ್ನು ಹಾಕದೆ ಬಿಟ್ಟರೆ ಟೆಂಪ್ರರಿ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಫಂಡ್ ಅದು ಆ ಹಾಕೊಟ್ಟು ಅಲ್ಲೇ ಅಲ್ಲಿ ಇಟ್ಕೋಬೇಕಾಗಿತ್ತು ನೀನು ಕಸ್ತೂರು ಬಾಂದ್ರಂತೆ ಮಹಾರಾಯರಿ ಇನ್ಮೇಲೆ ಯಾವುದು ದುಡ್ಡು ತೊಗೊಳ್ಳೋಲ್ಲ ಅಲ್ಲಿ ಹಾಕೆ ಬರ್ತೇನೆ ಚಿಂತೆ ಬಿಡಿ ಅಂತ ಇಷ್ಟರ ಮಟ್ಟಿಗೆ ಕಠಿಣವಾಗಿದ್ದವರು ಗಾಂಧೀಜಿ ಮತ್ತೊಬ್ಬರು ದುಡ್ಡು ಅಂದರೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಮೇದಲ್ಲಿ ವಿಶ್ರಾಂತಿಗೆ ಅಂತ ಹೇಳಿ ಗಾಂಧೀಜಿ ನಂದಿ ಬೆಟ್ಟಕ್ಕೆ ಬಂದರು ನಂದಿ ಬೆಟ್ಟದಲ್ಲಿದ್ದಾಗ ಒಂದು ಘಟನೆ ಆಯಿತು ಆಗ ಅವ್ರ ಹರಿಲಾಲ್ ಅವ್ರ ಮಗ ಹರಿಲಾಲ್ ಬಗ್ಗೆ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ ಹರಿಲಾಲ್ ಇಸ್ಲಾಂ ಸೇರ್ಕೊಂಡ ಇಸ್ಲಾಂ ಪಂಥವನ್ನು ಸೇರ್ಕೊಂಡ ಅಂತ ಸುದ್ದಿ ಪೇಪರಲ್ಲಿ ಬಂತು ಗಾಂಧೀಜಿ ನಂದಿ ಬೆಟ್ಟದಲ್ಲಿದ್ದಾಗ ಬಹಳ ದುಃಖ ಅವ್ರಿಗೆ ಆದರೆ ಅವ್ರ ಜೀವನದಲ್ಲಿ ಯಾವುದನ್ನು ಮುಚ್ಚಿಟ್ಟವರಲ್ಲ ಅವರು ಲೇಖನನೇ ಬರೆದು ಬಿಟ್ಟರು ಹರಿಜಯನ್ ಪತ್ರಿಕೆಗೆ ಒಂದು ಲೇಖನ ಬರೆದ್ರು ಇದ್ರ ಬಗ್ಗೆ ಬರೆದ್ರು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಸಾಧನೆಗಳನ್ನು ಹೊರಗಡೆ ಹೇಳ್ಕೋತೇವೆ ತಪ್ಪಿದ್ದನ್ನು ಮುಚ್ಚಿಟ್ಕೋತೇವೆ ಇವರು ಹಾಗಲ್ಲ ಪತ್ರಿಕೆಗೆ ಬರೆದ್ಬಿಟ್ರು ಸಾಮಾನ್ಯ ನಾವು ಹರಿಲಾಲ್ ಬಗ್ಗೆ ಒಂದು ಭಾಷೆಯನ್ನು ಕೇಳುವಂಥವ್ರು ಇದನ್ನು ಕೇಳಬೇಕು ಹರಿಲಾಲ್ ಬಗ್ಗೆ ಗಾಂಧೀಜಿ ಏನು ಬರೆದಿದ್ರು ಅಂತ ಗಾಂಧೀಜಿಯ ಹಿರಿಯ ಮಗ ಹರಿಲಾಲ್ ಗಾಂಧಿ ಮುಂಬೈ ಮಸೀದಿ ಒಂದರ ಬೃಹತ್ ಸಮಾರಂಭದಲ್ಲಿ ಪ್ರತಿಯೊಂದು ಅಕ್ಷವನ್ನು ಗಮನಿಸಬೇಕು ಬೃಹತ್ ಸಮಾರಂಭದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದನೆಂಬ ಸುದ್ದಿ ಮೇ ತಿಂಗಳಲ್ಲಿ ವರದಿಯಾಯಿತು ತಮ್ಮ ಮಗನ ಜೀವನದ ಎಲ್ಲ ಅಂಶಗಳನ್ನು ಕುರಿತು ಗಾಂಧೀಜಿ ಹರಿಜನ ಪತ್ರಿಕೆಯಲ್ಲಿ ನನ್ನ ಅಸಂಖ್ಯಾತ ಮುಸ್ಲಿಂ ಮಿತ್ರರಿಗೆ ಎಂಬ ಶೀರ್ಷಿಕೆಯಲ್ಲಿ ಹೀಗೆ ಬರೆದರು ಪತ್ರ ಬರೆದಿದ್ದೆ ಅಸಂಖ್ಯಾತ ಮುಸ್ಲಿಂ ಸ್ನೇಹಿತರಿಗೆ ಅಂತ ಈ ಧಾರ್ಮಿಕ ಸ್ವೀಕಾರ ಯಾವ ಲೌಕಿಕ ಪ್ರಲೋಭವೂ ಇಲ್ಲದೆ ಹೃದಯಪೂರ್ವಕವಾಗಿ ನಡೆದಿದ್ದಲ್ಲಿ ನನ್ನ ಅಭ್ಯಂತರವೇನೂ ಇರುತ್ತಿರಲಿಲ್ಲ ಏಕೆಂದರೆ ಇಸ್ಲಾಂ ಧರ್ಮ ನನ್ನ ಧರ್ಮದಷ್ಟೇ ಸತ್ಯವಾದದ್ದು ಎಂಬುದು ನನ್ನ ನಂಬಿಕೆ ಈ ಸ್ವೀಕಾರವು ಯಾವ ಸ್ವಾರ್ಥದ ಉದ್ದೇಶವೂ ಇಲ್ಲದೆ ಹೃದಯಪೂರ್ವಕ ನಡೆದಿದೆ ಎಂಬುದರಲ್ಲಿ ನನಗೆ ಸಂದೇಹವಿದೆ ಟೆಂಪ್ಟೇಷನ್ ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದೀರಿ ಕನ್ವರ್ಷನ್ ಅಂತ ಹೇಳೋಂಗೆ ನನ್ನ ಮಗ ಹರಿಲಾಲನನ್ನು ಬಲ್ಲವರು ಎಲ್ಲರಿಗೂ ಗೊತ್ತು ಅವನು ಕುಡಿಯುವ ದುಶ್ಚಟಕ್ಕೆ ಬಲಿಯಾಗಿದ್ದಾನೆ ಮತ್ತು ವೇಷಾಸ್ತ್ರೀಯರ ಸಂಘ ಮಾಡಿದ್ದಾನೆ ಎಂಬುದು ಅವನು ಕೆಲವು ವರ್ಷಗಳಿಂದ ಸ್ನೇಹಿತರ ಔದಾರ್ಯದ ನೆರವಿನಿಂದ ಅವನು ಬದುಕುತ್ತಿದ್ದಾನೆ ಅವನು ಕೆಲವು ಪಠಾಣರಿಂದ ಹೆಚ್ಚಿನ ದರದ ಬಡ್ಡಿಯಲ್ಲಿ ಸಾಲ ಮಾಡಿದ್ದಾನೆ ಬೊಂಬಾಯಿಯಲ್ಲಿ ಸಾಲ ಕೊಟ್ಟ ಪಠಾಣರಿಗೆ ಹೆದರಿ ಈವರೆಗೂ ತಲೆಮರೆಸಿಕೊಂಡಿದ್ದ ಇವತ್ತು ಆ ಊರಿನಲ್ಲಿ ಪ್ರಖ್ಯಾತನಾಗಿ ಬಿಟ್ಟಿದ್ದಾನೆ ವ್ಯಭಿಚಾರ ಆದಿಯಾಗಿ ಸರ್ವ ಪಾಪಗಳನ್ನು ಕ್ಷಮಿಸಬಲ್ಲಂತಹ ಪತಿವೃತಿಯಾದ ಹೆಂಡತಿ ಇವನಿಗಿದ್ದಳು ಇವರಿಗೆ ಬೆಳೆದ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗನಿದ್ದು ಅವರ ಜವಾಬ್ದಾರಿಯೆಂದೋ ಕೈಬಿಟ್ಟಿದ್ದಾನೆ ಕೆಲವೇ ವಾರಗಳ ಹಿಂದೆ ಹಿಂದೂಗಳನ್ನ ಹಿಂದೂ ಧರ್ಮವನ್ನೆಲ್ಲ ದೂಷಿಸಿ ಪತ್ರಿಕೆಗಳಿಗೆ ಬರೆದು ತಾನು ಕ್ರೈಸ್ತ ಅಥವಾ ಇಸ್ಲಾಂ ಧರ್ಮವನ್ನು ಸೇರುತ್ತೇನೆಂದು ಬೆದರಿಸಿದ್ದ ಚೆನ್ನಾಗಿದೆ ನೋಡಿ ಕ್ರೈಸ್ತ ಅಥವಾ ಇಸ್ಲಾಂ ಧರ್ಮ ಬೆದರಿಸಿದ್ದ ಯಾರು ಹೆಚ್ಚು ಕ್ರಯ ಕೊಡುತ್ತಾರೋ ಆ ಕಡೆಗೆ ಹೋಗುತ್ತೇನೆಂಬುದನ್ನು ಅವನ ಕಾಗದದ ಧ್ವನಿ ಸೂಚಿಸುತ್ತಿತ್ತು ಕಾಗದದ ಬಯಕೆ ಈಡೇರಿತು ನಾಗಪುರದ ಮುನ್ಸಿಪಾಲ್ಟಿ ಹಿಂದೂ ಸದಸ್ಯರೊಬ್ಬರ ನೆರವಿನಿಂದ ಅಲ್ಲಿ ಇವನಿಗೊಂದು ಕೆಲಸ ದೊರೆಯಿತು ಆಗ ಅವನು ಪತ್ರಿಕೆಗಳಿಗೆ ಮತ್ತೊಂದು ಕಾಗದ ಬರೆದು ಮೊದಲನೇ ಪತ್ರವನ್ನು ಹಿಂತೆಗೆದುಕೊಂಡಿರುವುದಾಗಿಯೂ ನನ್ನ ಪೂರ್ವಿಕರ ಧರ್ಮದಲ್ಲಿ ನೆಲೆಸುವುದಾಗಿಯೂ ದೃಢಪಡಿಸಿದ್ದ ನಾನು ಏಪ್ರಿಲ್ ತಿಂಗಳಲ್ಲಿ ನಾಗಪುರದಲ್ಲಿದ್ದಾಗ ಅವನು ನನ್ನನ್ನು ಮತ್ತು ಇವನ ತಾಯಿಯನ್ನು ನೋಡಲು ಬಂದಾಗ ವಿವಿಧ ಧರ್ಮ ಪ್ರಚಾರಕರು ಇವನ ವಿಚಾರದಲ್ಲಿ ತೋರುತ್ತಿರುವ ಆಸಕ್ತಿಯನ್ನು ಕುರಿತು ವಿನೋದ ಮಾಡಿದ್ದ ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅವನ ಕೃಪೆಯಿಂದ ಪಾಪಿಯು ಪಾವನಗೊಂಡು ಕಲ್ಲು ಹೃದಯವು ಕರಗುವುದುಂಟು ನಾಗಪುರದ ಸಮಾರಂಭದಲ್ಲಿ ಹಾಗೂ ಶುಕ್ರವಾರದ ಪ್ರಕಟಣೆಯಲ್ಲಿ ಅವನು ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟು ಕುಡಿತ ಮತ್ತು ವ್ಯಭಿಚಾರವನ್ನು ಬಿಟ್ಟು ಹೊಸ ಮನುಷ್ಯನಾಗಿದ್ದಾನೆಂದು ಹೇಳಲಾಗಿದೆ ಮತ್ತು ಈ ಮಾತು ನಿಜವಾದರೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ ಆದರೆ ಪತ್ರಿಕೆಯ ಪ್ರಕಟಣೆಗಳು ಅಂಥ ಸಾಕ್ಷ್ಯವನ್ನೇನೂ ನೀಡಿಲ್ಲ ಅವನು ಇಂದ್ರಿಯ ಭೋಗದಲ್ಲಿ ತೃಪ್ತಿ ಪಡುವಂಥವನು ಅವನು ನಿಜವಾಗಿ ಉತ್ತಮಗೊಂಡಿದ್ದರೆ ನನಗೆ ಬರೆದು ನಾನು ಸಂತಸಗೊಳಿಸುತ್ತಿದ್ದ ನನ್ನ ಮಕ್ಕಳಿಗೆ ವಿಚಾರ ಮತ್ತು ಆಚಾರದ ಸಂಪೂರ್ಣ ಸ್ವಾತಂತ್ರ್ಯ ಬಿದ್ದಿತು ಎಲ್ಲ ಧರ್ಮಗಳನ್ನು ಧರ್ಮಧರ್ಮದಂತೆಯೇ ಗೌರವಿಸಬೇಕೆಂಬುದು ಅವರಿಗೆ ಕಲಿಸಲಾಗಿತ್ತು ಇಸ್ಲಾಂ ಧರ್ಮದಿಂದ ತನ್ನ ಜೀವನ ಪರಿಶುದ್ಧವಾಗಿ ತನಗೆ ಶಾಂತಿ ದೊರೆಯುತ್ತದೆ ಎಂದು ಹರಿಲಾಲ್ ನನಗೆ ಹೇಳಿದ್ದರೆ ನಾನು ಖಂಡಿತ ಅವನಿಗೆ ಅಡ್ಡಿ ಮಾಡುತ್ತಿರಲಿಲ್ಲ ಆದರೆ ಈ ವಿಚಾರ ಯಾರಿಗೂ ಅದರಲ್ಲಿಯೂ ನನ್ನ ಬಳಿ ಇರುವ ಅವನ ಇಪ್ಪತ್ತ್ಮೂರು ವರ್ಷದ ವಯಸ್ಸಿನ ಮಗನಾದಿಯಾಗಿ ಯಾರಿಗೂ ತಿಳಿದಿರಲಿಲ್ಲ ಮತ್ತು ಪತ್ರಿಕೆಗಳು ಬಂದ ಮೇಲೆ ನಮಗೆ ತಿಳಿದಿದ್ದು ಅವ್ರು ಏನು ಮಾಡಿದ್ದರು ನೋಡಿ ಮುಸ್ಲಿಂ ಆರ್ಗನೈಜೇಷನ್ ಅವರು ಯಾರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇವನ್ನ ಗಾಂಧೀಜಿ ಟೆಲಿಗ್ರಾಮ್ ಕಳಿಸಿದ್ದಾರೆ ಏನು ಟೆಲಿಗ್ರಾಮ್ ನೋಡಿ ಇಸ್ಲಾಂ ಧರ್ಮದ ಪ್ರ ವಿಚಾರದಲ್ಲಿ ನನ್ನ ಅಭಿಪ್ರಾಯವೇನೆಂಬುದನ್ನು ನನ್ನ ಮಗನ ಮತಾಂತರದಿಂದ ಉತ್ಸುಕಗೊಂಡ ಮುಸ್ಲಾಂ ಮುಸಲ್ಮಾನ್ ಸ್ನೇಹಿತರಿಗೆಲ್ಲ ಚೆನ್ನಾಗಿ ತಿಳಿದಿದೆ ಸತ್ಯಾನ್ವೇಷಕರಾದ ನೀವು ಗಾಂಧೀಜಿ ಕಳಿಸಿದ ಟೆಲಿಗ್ರಾಮ್ ಇದು ಸತ್ಯಾನ್ವೇಷಕರಾದ ನೀವು ನಿಮ್ಮ ಮಗನಂತೆಯೇ ಪ್ರಪಂಚದಲ್ಲೆಲ್ಲ ಅತ್ಯಂತ ನಿಜವಾದ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತೀರಿ ಎಂದು ನಂಬಿದ್ದೇವೆ ಇವರಿಗೆ ನೀವು ನೀವು ಸ್ವೀಕರಿಸಬೇಕು ಅಂತ ಗಾಂಧೀಜಿ ಟೆಲಿಗ್ರಾಮು ಎಂಬುದಾಗಿ ಇಸ್ಲಾಂ ಸೋದರ ಸಂಸ್ಥೆ ನನ್ನ ಕಳಿಸಿದೆ ಇದನ್ನೆಲ್ಲ ನೋಡಿ ನನಗೆ ನೋವಾಗಿದೆ ಎಂಬುದನ್ನು ವಿಜ್ಞಾಪಿಸಿಕೊಳ್ಳಬೇಕಾಗಿದೆ ಎಲ್ಲ ಪ್ರಚಾರದ ಹಿಂದೆ ಧಾರ್ಮಿಕ ಭಾವನೆಯೇ ನನಗೆ ಕಾಣಿಸುತ್ತಿಲ್ಲ ಹರಿಲಾಲನ ಮತಾಂತರಕ್ಕೆ ಕಾರಣವಾದವರು ಇಂಥ ವಿಚಾರದಲ್ಲಿ ವಹಿಸಬೇಕಾದ ಅತ್ಯಲ್ಪ ಮುಂಚಾಗ್ರತೆಯನ್ನು ವಹಿಸದಂತೆ ನನಗೆ ಕಾಣುತ್ತಿಲ್ಲ ಈ ಮುಂದಿನ ಸಾಲು ಬಹಳ ಮುಖ್ಯ ಹರಿಲಾಲ್ನ ಧರ್ಮಾಂತರದಿಂದ ಹಿಂದೂ ಧರ್ಮಕ್ಕೆ ಏನೇನೂ ನಷ್ಟವಾಗಿಲ್ಲ ಆದರೆ ಅವನು ಅದೇ ರೀತಿ ನೀತಿ ಭ್ರಷ್ಟನಾಗಿ ಮುಂದುವರಿಯೋದಾದರೆ ಅವನಿಂದ ಇಸ್ಲಾಂ ಧರ್ಮಕ್ಕೆ ಹಾನಿಯಾಗುತ್ತದೆ ಎಂಬ ಭಯ ನನಗಿದೆ ಅಂತ ಇಷ್ಟೆಲ್ಲ ಬರೆದು ಹೇಳ್ತಾರೆ ಲಕ್ಷಾಂತರ ಮುಸ್ಲಿಂ ಬಾಂಧವರನ್ನು ಕುರಿತು ನಾನಿಲ್ಲಿ ಬರೆಯುತ್ತಿರುವ ವಿಷಯವೇನೆಂದರೆ ಹರಿಲಾಲ್ನನ್ನು ಅವನ ಈವರೆಗೆ ನಡೆಸಿದ ಜೀವನದ ಹಿನ್ನೆಲೆಯಲ್ಲಿ ಪರೀಕ್ಷಿಸಿ ಅವನ ಮತಾಂತರತೆ ಆತ್ಮದ ಪರಿಶುದ್ಧತೆಯಲ್ಲಿ ನಡೆಯದಿದ್ದಲ್ಲಿ ಅದನ್ನು ಅವನು ನೇರವಾಗಿ ತಿಳಿಸಿ ಹೊರಕ್ಕೆ ಹಾಕಲಿ ಅಥವಾ ಅವನಲ್ಲಿ ನಿಷ್ಠೆ ಇರುವುದಾದರೆ ಅವನು ಇನ್ನು ಮೇಲಾದರೂ ವ್ಯಾಮೋಹಗಳನ್ನು ತ್ಯಜಿಸಿ ದೈವಭೀರುವಾಗಿ ಸಮಾಜದಲ್ಲಿ ಬಾಳುವಂತೆ ನೋಡಿಕೊಳ್ಳಲಿ ಅವನು ಭೋಗಲಾಲಸ್ಯ ತೊಡಗಿದ್ದರಿಂದ ಅವನ ಬುದ್ಧಿ ಮೆದುವಾಗಿ ಯುಕ್ತಾಯುಕ್ತತೆ ಸತ್ಯಾಸತ್ತತೆಯ ವಿವೇಕವನ್ನು ಕಳೆದುಕೊಂಡಿದೆ ಎಂಬುದನ್ನು ಅವರು ಮರೆಯಬಾರದು ಮಗನ ಬಗ್ಗೆ ಇದು ಅವನು ನಿಜವಾದ ಭಗವದ್ಭಕ್ತನಾಗುವುದಾದರೆ ಅವನ ಹೆಸರು ಅಬ್ದುಲ್ಲಾ ಎಂದಾಗಲಿ ಹರಿಲಾಲ್ ಎಂದಾಗಲಿ ಎರಡರ ಅರ್ಥ ಒಂದೇ ಆದ್ದರಿಂದ ಅದಕ್ಕೆ ನನ್ನದೇನು ಅಡ್ಡಿ ಇಲ್ಲ ಅಂತ ಬರೆದರು ಕಸ್ತೂರ್ಬ ಪತ್ರ ಬರೆದಿದ್ದಾರೆ ತಂದೆ ಕಠೋರ ಆಗಬಹುದು ತಾಯಿ ಕಷ್ಟ ಕಠೋರ ಆಗೋದು ಮಗನಿ ಪತ್ರ ಬರೀತಾರೆ ನಾನು ನಿನಗೆ ಏನು ಹೇಳಬೇಕೆಂಬುದೇ ತಿಳಿಯುತ್ತಿಲ್ಲ ಮಗು ನಿನ್ನನ್ನು ನೀನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿ ಎಂದು ನಾನು ಅನೇಕ ವರ್ಷಗಳಿಂದ ಹೇಳುತ್ತಾ ಬಂದಿದ್ದೇನೆ ನೀನು ನಿನ್ನ ವಯಸ್ಸಾದ ತಂದೆ ತಾಯಿಯರಿಗೆ ಅವರ ಮುಪ್ಪಿನ ಕಾಲದಲ್ಲಿ ಕೊಡುತ್ತಿರುವ ತೊಂದರೆಯನ್ನು ಜ್ಞಾಪಿಸಿಕೊ ನಿಮ್ಮ ತಂದೆ ಯಾರೊಂದಿಗೂ ಏನನ್ನೂ ಹೇಳದಿದ್ದರೂ ಸಹ ನಿನ್ನ ಅವಿವೇಕಗಳಿಂದ ಅವರ ಮನಸ್ಸಿನ ಮೇಲೆ ಆಗುತ್ತಿರುವ ಆಘಾತವೆಷ್ಟೆಂಬುದನ್ನು ನಾನು ಬಲ್ಲೆ ನೀನು ಮಗನಾಗಿ ಹುಟ್ಟು ವೈರಿಯಂತೆ ವ್ಯವಹರಿಸುತ್ತಿದ್ದೀಯಾ ನಿನ್ನ ಇತ್ತೀಚಿನ ಅಲೆದಾಟದಲ್ಲಿ ನೀನು ಮಹಾನುಭಾವನಾದ ನಿನ್ನ ತಂದೆಯನ್ನು ನಿಂದಿಸಿ ಹಾಸ್ಯ ಮಾಡುತ್ತಿದ್ದಿ ಎಂದು ಕೇಳಿದ್ದೇನೆ ನಿಮ್ಮ ತಂದೆಯನ್ನು ದೂಷಿಸುವುದರಿಂದ ನಿನಗೆ ಅಪಕೀರ್ತಿ ಬರುತ್ತಿದೆ ಎಂಬುದು ನೀನು ತಿಳಿದಂತಿಲ್ಲ ಅವರಿಗೆ ನಿನ್ನ ವಿಚಾರದಲ್ಲಿ ಪ್ರೇಮವಲ್ಲದೆ ಬೇರೇನೂ ಇಲ್ಲ ಪರಿಶುದ್ಧ ಜೀವನಕ್ಕೆ ಅವರು ತುಂಬ ಮಹತ್ವ ಕೊಡುತ್ತಾರೆಂಬುದನ್ನು ನೀನು ಬಲ್ಲೆ ನೀನು ಅವರ ಬುದ್ಧಿವಾದವನ್ನು ಎಂದೂ ಗೌರವಿಸಿಲ್ಲ ಇಷ್ಟಾದರೂ ನಿನಗೆ ಅನ್ನ ಬಟ್ಟೆಯನ್ನು ಕೊಟ್ಟು ನಿನ್ನ ಕ್ಷೇಮವನ್ನು ನೋಡಿಕೊಳ್ಳಲು ಒಪ್ಪಿದ್ದಾರೆ ಈ ಜಗತ್ತಿನಲ್ಲಿ ಅವರು ನಿರ್ವಹಿಸಬೇಕಾದ ಹೊಣೆಗಾರಿಕೆಗಳು ಬೇಕಾದಷ್ಟಿವೆ ಅವರು ನಿನಗೆ ಇದಕ್ಕಿಂತ ಹೆಚ್ಚೆಯನ್ನೂ ಮಾಡಲಾರರು ಅವರು ತಮ್ಮ ಹಣೆ ಬರಕ್ಕಾಗಿ ದುಃಖಿಸುತ್ತಾರಷ್ಟೇ ಅವರಿಗೆ ಬಲವಾದ ಇಚ್ಛಾಶಕ್ತಿಯನ್ನು ಕರುಣಿಸಿ ಭಗವಂತ ಅವರಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಈ ಜಗತ್ತಿನಲ್ಲಿ ತಮ್ಮ ಉದ್ದೇಶವನ್ನು ಸಾಧಿಸುವಂತಾಗಲಿ ಅಂತ ಕಸ್ತೂರ್ಬ ಬರೀತಾರೆ ತಾಯಿ ಬರಿಬೇಕಾದ್ರೆ ಏನು ಸಂಕಟ ಆಗಿರಬೇಕು ಮಗನಿಗೆ ಹರಿಲಾಲ್ನ ಬಗ್ಗೆ ಅಷ್ಟು ಸಾಕು ಅನಿಸುತ್ತೆ ದೇಶದಲ್ಲಿ ಮತೀಯ ಗಲಭೆಗಳು ತುಂಬ ಹೆಚ್ಚಾಗ್ತಾ ಇತ್ತು ಆಗ ಜಿನ್ನಾರ್ ಮುಸ್ಲಿಂ ಲೀಗಿಗೆ ಬಲ ಬರ್ತಾ ಇತ್ತು ಮತೀಯ ಭಾವನೆಗಳನ್ನು ಬೆಳೆಸಿ ಪಾಕಿಸ್ತಾನದ ಅನಿವಾರ್ಯತೆಯನ್ನು ಬೆಳೆಸುವುದು ಅವರು ಮುಖ್ಯ ಆಗಿತ್ತು ಗಾಂಧೀಜಿ ಹೇಳಿದರು ಬಹಳ ಜನಕ್ಕೆ ತಪ್ಪು ಕಲ್ಪನೆ ಇದೆ ಅದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ ತೊಗೊಂಡ್ಬಂದಿದ್ದೀನಿ ಬಹಳ ಜನಕ್ಕೆ ಎಸ್ಪೆಷಲಿ ಹುಡುಗರಿಗೆ ಅಂದರೆ ಪಾರ್ಟಿಷನ್ ಆದದ್ದು ಗಾಂಧೀಜಿಯಿಂದ ಅಂತ ಗಾಂಧೀಜಿನೇ ಪಾರ್ಟಿಷನ್ ಮಾಡಿಸಿದರು ಅಂತ ಅದಕ್ಕೆ ಸ್ಪಷ್ಟ ಗೊತ್ತಾಗಬೇಕು ಅಂತ ಹೇಳಿ ಕೆಲವೊಂದು ಡಾಕ್ಯುಮೆಂಟ್ಸ್ ತಂದಿದ್ದೇನೆ ತಮ್ಮ ಮುಂದೆ ಇಡೋದಕ್ಕೆ ಗಾಂಧೀಜಿ ಒಬ್ಬರೇ ಹೇಳಿದ್ದು ಪಾರ್ಟಿಷನ್ ಹಾಕೊಡುದು ಅಂತ ಕೊನೆವರೆಗೆ ಹೋರಾಡಿದವರು ಅವರು ಅವ್ರು ಹೇಳ್ತಾರೆ ಲೆಟ್ ದಿ ಕಂಟ್ರಿ ಬಿ ಡಿವೈಡೆಡ್ ಆನ್ ಮೈ ಬಾಡಿ ನನ್ನ ದೇಹದ ಮೇಲೆ ವಿಭಜನೆ ಆಗಲಿ ದೇಶ ಅಂತ ಹೇಳ್ತಾರೆ ಲಾರ್ಡ್ ವ್ಯವೆಲ್ ಅವರಿಂದ ಅಧಿಕಾರ ಪಡ್ಕೊಂಡು ಬಂದ್ರಲ್ಲ ಮೌಂಟ್ ಬ್ಯಾಟನ್ ಮೌಂಟ್ ಬ್ಯಾಟನ್ ಬಂದಾಗ ಹಿಂದಿನ ವಯಸ್ಸ್ರಾಗಿ ಕೇಳಿದ್ರಂತೆ ವ್ಯಾವೆಲ್ಗೆ ಭಾರತದ ಲೀಡರ್ಸ್ ಯಾರ್ಯಾರು ನಾಯಕರು ಯಾರ್ಯಾರು ಅವರು ಹೇಗಾಗಿದ್ದಾರೆ ಅಂತ ಎಲ್ಲರ ಬಗ್ಗೆ ವೇವಲ್ ಹೇಳಿದ್ರು ನನ್ನ ಅಭಿಪ್ರಾಯ ಹಿಂಗಿದೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಇವ್ರ ಬಗ್ಗೆ ಅಂತ ಹೇಳಿದ್ರಂತೆ ಆಗ ಜಿನ್ನಾ ಬಗ್ಗೆ ಕೇಳ್ತಾರೆ ಮೌಂಟ್ ಬ್ಯಾಟನ್ ಜಿನ್ನಾ ಹೇಗೆ ಅಂತ ಏನ್ ಹೇಳಿದ್ರು ಅನ್ನೋದನ್ನ ನೋಡಿ ಓಹ್ ಅಬ್ಸಲ್ಯೂಟ್ಲಿ ಹೋಪ್ಲೆಸ್ ಅಬ್ಸಲ್ಯೂಟ್ಲಿ ಹೋಪ್ಲೆಸ್ ಅಂತ ಹೇಳ್ಬಿಟ್ಟು ಡೋಂಟ್ ಫರ್ಗೆಟ್ ಅಬೌಟ್ ದಿಸ್ ಜಿನ್ನಾ ಡೋಂಟ್ ಫರ್ಗೆಟ್ ಅಬೌಟ್ ದಿಸ್ ಜಿನ್ನ ಹೀ ಇಸ್ ಎ ಪ್ಯೂರ್ ಇಂಗ್ಲಿಷ್ ಮನ್ ಬೈ ಎಜುಕೇಶನ್ ಬೈ ಔಟ್ಲುಕ್ ಅಂಡ್ ಬೈ ಅಫೆಕ್ಷನ್ ಹೆಸರಿಗಷ್ಟೇ ಇಸ್ಲಾಂ ಇವನು ಇಂಗ್ಲೀಷ್ ಮನ್ನೆ ಕಲಿಯುವುದಿಂದ ನೋಟದಿಂದ ತನ್ನ ವ್ಯವಹಾರ ರೀತಿಯಿಂದ ಪಕ್ಕ ಇಂಗ್ಲೀಷ್ ಮನ್ನೆ ಇವನು ಅಂತ ಹೇಳಿಬಿಟ್ಟು ಅವ್ರು ಹೇಗೆ ಪ್ಲ್ಯಾನ್ ಮಾಡಿದರು ಅಂತ ಅವ್ರು ಕನಸದು ಆಗ್ತದೆ ಅಂತ ಕಲ್ಪನೆ ಕೂಡ ಇರಲಿಲ್ಲ ಜಿನ್ನಾಗಿ ಪಾಕಿಸ್ತಾನ ಒಂದು ದಿವಸ ಆಗಿಬಿಡುತ್ತೆ ಅಂತ ಎಷ್ಟು ಪ್ಲ್ಯಾನ್ ಮಾಡಿದ್ರು ಅಂದರೆ ಒಂದು ಇಂಟ್ರೆಸ್ಟಿಂಗ್ ಡಾಕ್ಯುಮೆಂಟ್ ಇದೆ ಇಲ್ಲಿ ಬಲ್ದೇವ್ ಸಿಂಗ್ ಅಂತ ಇದ್ದರು ನೆಹರು ಅವ್ರ ಜೊತೆಗಿದ್ದಂಥವರು ಅವ್ರ ಲೀಡರ್ ಆಗಿನ ಕಾಲದಲ್ಲಿ ಸಿಖ್ ಲೀಡರ್ ಅವ್ರ ಹತ್ರ ಮಾತಾಡ್ತಾ ಆ ಕ್ಯಾಬಿನೆಟ್ ಮಿಷನ್ ಬಂದ ಸ್ಟೇಟ್ಮೆಂಟ್ ಬಂದ ತಕ್ಷಣ ಜಿನ್ನ ಬಲದೇವ್ ಸಿಂಗ್ ಕರೆದು ಮಾತಾಡ್ತಾರೆ ಈ ಮಾತು ಎಷ್ಟು ನೋಡೋಕೆ ತಮಾಷೆ ಅನಿಸಿದ್ರೆ ಎಷ್ಟು ಆಳವಾಗಿ ಡೇಂಜರಸ್ ಇದೆ ಅಂತ ಅವ್ರು ಹೇಳ್ತಾರೆ ಜೆ ಬಲ್ಲಿ ಮ್ಯಾಚ್ ಬಾಕ್ಸ್ ಇತ್ತಂತೆ ಸಿಗರೇಟ್ ಸೇದೋಡಲ್ಲ ಅವರು ಮ್ಯಾಚ್ ಬಾಕ್ಸ್ ಇತ್ತು ಕೈಯಲ್ಲಿ ಕಡ್ಡಿಪಟ್ಟಣ ಆ ಕಡ್ಡಿಪಟ್ನ ತೋರಿಸಿ ಬಲದೇವ್ ಸಿಂಗ್ ಹೇಳ್ತಾರೆ ಈವನ್ ಇಫ್ ಪಾಕಿಸ್ತಾನ ಆಫ್ ದಿಸ್ ಸೈಜ್ ಈಸ್ ಆಫರ್ ಟು ಮೀ ಐ ವಿಲ್ ಗ್ಲಾಡ್ಲಿ ಎಕ್ಸೆಪ್ಟ್ ಇಟ್ ಕಡ್ಡಿಪಟ್ಟಣದಷ್ಟು ಪಕ್ಕ ಪಾಕಿಸ್ತಾನ ಕೊಟ್ಟರು ಸಾಕು ಒಪ್ಕೊಂಡ್ಬಿಡ್ತೇನೆ ನಾನು ಅಂತ

ನೀವು ಸಿಖ್ರನ್ನೆಲ್ಲ ನಮ್ಮ ಮುಸ್ಲಿಂ ಜೊತೆಗೆ ಬರೋ ಹಾಗೆ ಮಾಡಿಬಿಟ್ರೆ ಅತ್ಯಂತ ಅದ್ಭುತವಾದಂಥ ಪಾಕಿಸ್ತಾನವನ್ನು ಕಟ್ಟೋಣ ಅದರ ಬಾಗಿಲು ದೆಲ್ಲಿ ಆಸ್ಪಾಸಲ್ಲೇ ಇರ್ತದೆ ಇಲ್ಲದೆ ಹೋದರೂ ಕೂಡ ದೆಲ್ಲಿ ಆಸ್ಪಾಸಲ್ಲಿ ಇರ್ತದೆ ಅಂತ ನೋಡಿ ಹೇಗಿದೆ ಈಗಾಗಲೇ ಹಿಂದೂ ಮುಸ್ಲಿಂ ಎರಡು ಭಾಗ ಆಗಿದೆ ಸಿಖ್ರನ್ನ ಒಡ್ಕೋಬೇಕು ಅಂತ ಆದಷ್ಟು ಛಿದ್ರ ಮಾಡಬೇಕು ಒಡಿಬೇಕು ಅಂತ ಈ ಥರದ್ದು ಪ್ಲ್ಯಾನ್ ಮಾಡ್ಕೊಂಡು ಹೇಳಿದ್ರಂತೆ ದೆಲ್ಲಿಯಲ್ಲಿ ಕಟ್ಟಬಿಡೋಣ ಇದನ್ನು ಅಂಥೇಳಿ ಈ ಹಠ ಎಷ್ಟು ಆಗ್ಬಿಡ್ತು ಅಂತಂದರೆ ಹಾಟದಿಂದ ಮುಕ್ತಿ ಇಲ್ಲ ಅನಿಸ್ಬಿಡ್ತು ಹಿಂಸಾಚಾರ ಹೆಚ್ಚಾಗ್ತಾ ಇತ್ತು ಬ್ರಿಟಿಷರಿಗೆ ಬಿಸಿ ತುಪ್ಪ ಆದಂಗಾಯಿತು ದಿನನಿತ್ಯ ಜಗಳ ಆ ಗಲಾಟೆ ಅಲ್ಲಿ ಆ ಹಾಕಾರ ಅದಕ್ಕೆ ಅಧಿಕಾರಸ್ಥರ ಹಸ್ತಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗಾಂಧೀಜಿ ಒಂದು ಸಲಹೆ ಮಾಡಿದರು ಆ ಗಾಂಧೀಜಿ ಒಂದು ಸಲಹೆ ಮಾಡಿದ್ದು ಹೆಚ್ಚಿತ್ ಬಹಳ ಅದ್ಭುತ ಸಲಹೆ ಅದು ಗಾಂಧಿ ಪ್ಲಾನ್ ಅಂತ ಕರಿತಾ ಇದ್ರು ಗಾಂಧಿ ಏನು ಸಲಹೆ ಮಾಡಿದ್ರು ಮೌಂಟ್ ಬ್ಯಾಟನ್ರಿಗೆ ಒಂದು ಕೆಲಸ ಮಾಡಿ ಜಿನ್ನವರೇ ಪ್ರೈಮ್ ಮಿನಿಸ್ಟರ್ ಆಗಿಬಿಡಲಿ ಜಿನ್ನವರೇ ಪ್ರೈಮ್ ಮಿನಿಸ್ಟರ್ ಆಗಿಬಿಡಲಿ ಸಾಕು ಅಂತ ಅದನ್ನು ಮೌಂಟ್ ಬ್ಯಾಟನ್ಗೆ ಆಶ್ಚರ್ಯ ಅನ್ನಿಸ್ತು ಬಾಕಿದವ್ರು ಒಪ್ತಾರ ಅಂತ ನಾವು ಒಪ್ಪಿಸ್ತೀನಿ ನೆಹರು ಅವ್ರನ್ನ ಪಟೇಲ್ ಅವ್ರು ಹೇಳ್ತೀನಿ ಜಿನ್ನ ಅವರೇ ಮುಖ್ಯ ಪ್ರಧಾನಮಂತ್ರಿ ಆಗಲಿ ಅಂತ ಜಿನ್ನ ಅವ್ರು ಕೇಳಿದಾಗ ಒಪ್ಪಲಿಲ್ಲ ಹೇಳಿದ್ರಂತೆ ನಾನು ನಾಯಕರಾದ್ರೆ ಏನಾಯಿತು ಬಹುಪಾಲ ಜನ ಹಿಂದೂಗಳೇ ತಾನೆ ಅಂತ ಹೇಳಿ ಜಿನ್ ಅವ್ರು ಒಪ್ಕೊಳ್ಳಿಲ್ಲ ಅಂತ ವಿ ಪಿ ಮೆನನ್ ಮೌಂಟ್ ಬ್ಯಾಟನ್ ಬರೀತಾರೆ ತಮ್ಮ ಪುಸ್ತಕದಲ್ಲಿ ಬಹಳ ಸಹಾಯ ಮಾಡಿದ್ರು ಅವಾಗ ನನಗೆ ಪಟೇಲ್ರ ಜೊತೆ ಅವ್ರ ಮಾತು ಹೇಳಿ ಪಟೇಲ್ ನೆಹರು ಒಪ್ಪಿಸಿ ಆಚಾರ್ಯ ಕೃಪಲಾನಿಯವರು ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಅಧ್ಯಕ್ಷರ ಅಧ್ಯಕ್ಷರವಾಗ ಅವರು ದುಃಖದಿಂದಲೇ ಒಪ್ಪಿಕೊಂಡ್ರಂತೆ ಮಾಡಿಬಿಟ್ಟು ಆಗಲಿ ಪಾರ್ಟಿ ಒಪ್ಪಿಗೆ ಕೊಡೋಣ ಅಂತ ಕಾಂಗ್ರೆಸ್ನಿಂದ ಒಪ್ಪ ತೀರ್ಮಾನ ಆಯಿತು ವಿಭಜನೆಗೆ ಒಪ್ಪಿಗೆ ಕೊಡಬೇಕು ಅಂತ ಗಾಂಧೀಜಿ ಹೇಳೋರು ಯಾರು ಇದನ್ನು ತೀರ್ಮಾನ ತೊಗೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಾಂಧೀಜಿ ಹೇಳಬೇಕಾದ್ರೆ ನೇಹರು ಹೇಳಿದ್ರಂತೆ ನನ್ನ ಕಡೆಯಿಂದ ಆಗೋಲ್ಲ ಗಾಂಧೀಜಿ ಹೇಳೋಲ್ಲ ನಾನು ಪಟೇಲ್ ಹೇಳಿದ್ರು ನಾನು ಒಪ್ಪಿಸ್ತೀನಿ ಬಿಡು ನಾನು ಒಪ್ಪಿಸ್ತೀನಿ ಅಂತ ಹೇಳಿದ್ರಂತೆ ಅದನ್ನು ಇದೊಂದು ಬಹಳ ಅದ್ಭುತವಾದ ಪುಸ್ತಕ ಇದೆ ವಾಕಿಂಗ್ ಅಲೋನ್ ಅಂತ ಗಾಂಧೀಜಿ ಇಷ್ಟೇ ಅಲ್ಲಾದ್ರೂ ಕಡೆ ಒಬ್ಬರೇ ನಡೀಬೇಕಾಯಿತು ಅಂತ ಹೇಳಿ ಅದರಲ್ಲಿ ಬರೀತಾರೆ ಆಸ್ ಫಾರ್ ಗಾಂಧಿ ಪಟೇಲ್ ಅಶ್ಯೂರ್ ನೆಹರು ದಟ್ ಹಿ ವುಡ್ ಕನ್ವಿನ್ಸ್ ಎಮ್ ಗಾಂಧೀಜಿ ಒಪ್ಪಿಸ್ತೇನೆ ಅಂತ ಮಾತು ಕೊಟ್ಬಿಟ್ರಂತೆ ಹೇಳ್ತಾರೆ ಏನಾಗಿತ್ತು ಅಂತ ಜಿನ್ನಾ ಹೂ ರೆಫ್ಯೂಸ್ ಟು ಸೈನ್ ಎನಿಥಿಂಗ್ ಡ್ರಾಪ್ಡ್ ಈಸ್ ಕೇರ್ಫುಲಿ ಟೈಮ್ಡ್ ಬಾಂಬ್ ಶೆಲ್ ಟುವರ್ಡ್ಸ್ ದಿ ಎಂಡ್ ಆಫ್ ಮೇ ಒಂದು ದೊಡ್ಡ ಬಾಂಬ್ ಹಾಕಿಬಿಟ್ರು ಜಿನ್ನ ಏನು ಹಾಕಿದ್ರು ಅಂದರೆ ಹಿ ಡಿಮಾಂಡೆಡ್ ಎ ಏಟ್ ಹಂಡ್ರೆಡ್ ಮೈಲ್ ಕಾರಿಡಾರ್ ಲಿಂಕಿಂಗ್ ವೆಸ್ಟ್ ಆ್ಯಂಡ್ ಈಸ್ಟ್ ಪಾಕಿಸ್ತಾನ ಕಲ್ಪನೆ ಮಾಡ್ಕೊಳ್ಳಿ ಪಶ್ಚಿಮ ಪಾಕಿಸ್ತಾನ ಇಲ್ಲಿ ಪೂರ್ವ ಪಾಕಿಸ್ತಾನ ಈಗ ಬಾಂಗ್ಲಾದೇಶ್ ಏನಿದೆ ಇಲ್ಲಿದೆ ಇವೆರಡನ್ನೂ ಸೇರಿಸುವ ಹಾಗೆ ಎಂಟುನೂರು ಮೈಲಿ ಒಂದು ಕಾರಿಡಾರ್ ಮಾಡ್ಕೊಡ್ಬೇಕು ರಸ್ತೆ ಮಾಡ್ಕೊಡ್ಬೇಕು ಎರಡಕ್ಕೂ ಲಿಂಕ್ ಆಗುವ ಹಾಗೆ ಅಂತ ಕೇಳಿದ್ರಂತೆ ನೆಹರು ವಾಸ್ ಸೋ ಅಂಡ್ ಸ್ಯಾಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅಂಡ್ ಅಬ್ಸರ್ಡ್ ಪ್ಲಾನ್ ಜಿನ್ನಾ ಆಲ್ಸೋ ಪ್ರಾಮಿಸ್ಡ್ ನೋಡಿ ಪ್ರಾಮಿಸ್ ದಟ್ ಹಿ ವುಡ್ ಫೈಟ್ ಅಗೇನ್ಸ್ಟ್ ದಿ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂಡ್ ಪಂಜಾಬ್ ಇದಾದ ಮೇಲೆ ಕೇಳಿದ್ರಂತೆ ಗಾಂಧೀಜಿಗೆ ಆಗುತ್ತಾ ನಿಮಗೆ ಅಂತ ಕೇಳಿದ್ರಂತೆ ಆರ್ ಯು ಹೋಪ್ಫುಲ್ ಆಫ್ ಪರ್ಸು ಗಾಂಧಿ ಹೂ ಹೇಸ್ ಎಕ್ಸ್ಪ್ರೆಸ್ ಇಸ್ ಅಪೋಸಿಷನ್ ಟು ಎನಿ ಡಿವಿಷನ್ ಆಫ್ ಇಂಡಿಯಾ ಟು ಎಕ್ಸೆಪ್ಟ್ ದಿಸ್ ಪ್ರಪೋಸಲ್ ದಟ್ ಇನ್ವಾಲ್ವ್ಸ್ ಪಾರ್ಟಿಷನ್ ಪಾರ್ಟಿಷನ್ ಬೇಡ ಅಂದಂಥ ಗಾಂಧಿನ ಒಪ್ಸೋಕೆ ಸಾಗುತ್ತಾ ನಿಮಗೆ ಅಂತ ಕೇಳಿದಾಗ ಗಾಂಧಿ ನೆಹರು ಹೇಳ್ತಾರೆ ನೋಡಿ ಗಾಂಧಿ ಮುಂದೆ ಅಲ್ಲ ಸಪ್ರೇಟಾಗಿ ಹೇಳುವಂಥ ಮಾತು ಗಾಂಧಿ ಹ್ಯಾಸ್ ಹೆಲ್ಡ್ ದ ಒಪಿನಿಯನ್ ಸ್ಟ್ರಾಂಗ್ಲಿ ದಟ್ ಎನಿ ಅರೇಂಜ್ಮೆಂಟ್ ಫಾರ್ ಡಿವಿಷನ್ ಆಫ್ ಇಂಡಿಯಾ ಆರ್ ಪ್ರಾವಿನ್ಸ್ ಶುಡ್ ನಾಟ್ ಟೇಕ್ ಪ್ಲೇಸ್ ಥ್ರೂ ಬ್ರಿಟಿಷ್ ಏಜೆನ್ಸಿ ಡೈಲ್ಯೂಷನ್ ಫ್ಯಾಕ್ಟರ್ ಅಂತ ಕರಿತೇವೆ ಇದನ್ನು ನಾವು ಡೈಲ್ಯೂಷನ್ ಫ್ಯಾಕ್ಟರ್ ಅಂದ್ರೆ ಹೇಗೋ ಸಾರಿಸ್ಬಿಡೋದು ಅಂತೀವಲ್ಲ ಗಾಂಧೀಜಿ ಮನಸ್ಸಲ್ಲಿ ಇರೋದೇನಪ್ಪ ಅಂದ್ರೆ ಬ್ರಿಟಿಷರ್ ಕೈಯಲ್ಲಿ ಆಗೋದು ಬೇಡ ಇದು ನಾವೇ ಬೇಕು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಮುಂದೆ ಅಂತ ಅದಕ್ಕೆ ಹೇಳ್ತಾರೆ ಇಫ್ ದ ಪೀಪಲ್ ಆಫ್ ದಿ ಏರಿಯಾಸ್ ಕನ್ಸರ್ನ್ ಡಿಸೈರ್ ಡಿವಿಷನ್ ದೇಲ್ ಬಿ ನಥಿಂಗ್ ಟು ಸ್ಟಾಪ್ ದೇಮ್ ಅದಕ್ಕೆ ಎಷ್ಟು ಚೆನ್ನಾಗಿ ಕಾಮೆಂಟ್ರಿ ಬರೀತಾರೆ ಗೊತ್ತಾ ದಸ್ ಗಾಂಧಿ ವಾಸ್ ಪಾಲಿಟಿಕಲಿ ಮಾರ್ಜಿನಲೈಸ್ಡ್ ಗಾಂಧೀಜಿನ ಮೂಲೆ ತಳ್ಳಿದಂಗಾಯಿತು ಆ್ಯಂಡ್ ಎಟ್ ದ ಕಾಂಗ್ರೆಸ್ ನೀಡೆಡ್ ಹಿಮ್ ಟು ಲೆಜಿಟಮೈಸ್ ಇಡ್ ಸ್ಯಾಕ್ಷನ್ಸ್ ಆದರೆ ಗಾಂಧಿ ಅನುಮತಿಯಲ್ಲಿ ಮುಂದೆ ಹೋಗೋಂಗಿಲ್ಲ ಗಾಂಧಿ ವಾಸ್ ವೆಲ್ ಅವೇರ್ ದಟ್ ದ ಕಾಂಗ್ರೆಸ್ ಆರ್ಗನೈಸೇಷನ್ ವಾಸ್ ನೋ ಲಾಂಗರ್ ಇನ್ ಈಸ್ ಹ್ಯಾಂಡ್ಸ್ ಗಾಂಧಿ ಸ್ಪಷ್ಟ ಆಗ್ಬಿಟ್ಟಿದೆ ಕಾಂಗ್ರೆಸ್ ನನ್ನ ಕೈಯಲ್ಲಿ ಇಲ್ಲ ಅಂತ ಸ್ಪಷ್ಟ ಆಗ್ಬಿಡ್ತು ಆ್ಯಂಡ್ ದ್ಯಾಟ್ ಈಸ್ ಅಥಾರಿಟಿ ವಾಸ್ ಲಾರ್ಜ್ಲಿ ಮಾರಲ್ ಅವ್ರದ್ದು ಏನಾದರೂ ಅಧಿಕಾರ ಇದ್ದರೆ ನೈತಿಕ ಅಧಿಕಾರ ಮಾತ್ರ ರಾಜಕೀಯ ಅಧಿಕಾರ ಏನೂ ಇಲ್ಲ ಅಂತ ಗೊತ್ತಾಯಿತು ಪಾಲಿಟಿಕಲಿ ಮಾರ್ಜಿನಲೈಸ್ಡ್ ಆಸ್ ಹಿ ವಾಸ್ ಹಿ ಡಿಡ್ ನಾಟ್ ವಾಂಟ್ ಟು ಗೋ ಅಗೇನ್ಸ್ ಎಸ್ಟಾಬ್ಲಿಷ್ ಲೀಡರ್ಸ್ ಆಫ್ ಕಾಂಗ್ರೆಸ್ ಹೂಮ್ ಹಿ ಹ್ಯಾಟ್ ಡೆವಲಪ್ ತಾನೇ ಬೆಳೆಸಿದಂತ ಪಟೇಲ್ ನೆಹರು ಜೊತೆಗೆ ನಿಲ್ಬೇಕ ಅದು ಆಗೋದಿಲ್ಲ ಅನ್ ಗೊತ್ತಾಯ್ತು ಹೇಗಾಯ್ತು ಆದ್ರೆ ಪಟೇಲ್ ಹೋದ್ರಂತೆ ಗಾಂಧಿಗೆ ಒಪ್ಪಿಸೋದಕ್ಕೆ ಎಲ್ಲಿ ಇವರು ಡೆಲ್ಲಿಯಲ್ಲಿ ಭಂಗಿ ಕಾಲೋನಿಯಲ್ಲಿದ್ದಾರೆ ಗಾಂಧೀಜಿ ಭಂಗಿ ಕಾಲೋನಿಯಲ್ಲಿ ಇದ್ರಂತೆ ಹಿ ವೆಂಟ್ ಟು ಭಂಗಿ ಕಾಲೋನಿ ವೇರ್ ಗಾಂಧಿ ವಾಸ್ ದೇನ್ ಸ್ಟೇಯಿಂಗ್ ಇನ್ ಡೆಲ್ಲಿ ಕಾನ್ಸಿಕ್ಯೂಟಿವ್ ಡೇಸ್ ಮೇ ಟ್ವೆಂಟಿ ಏಟ್ ಟ್ವೆಂಟಿ ಇಟ್ ಸ್ಕ್ವೇರ್ಲಿ ಟು ಗಾಂಧಿ ಸ್ಪಷ್ಟವಾಗಿ ಗಾಂಧಿಗೆ ಹೇಳಿದ್ರಂತೆ ಇಟ್ ಇಸ್ ಆಫ್ ಸಿವಿಲ್ ವಾರ್ ಆರ್ ಪಾಲಿಟಿಷನ್

ಬಾಪು ಎಕ್ಸೆಪ್ಟ್ ಪಾರ್ಟಿಷನ್ ಬೇರೆ ಹಾದಿ ಇಲ್ಲ ನಮಗೆ ಅಂತಹ ಕಾಲದಲ್ಲಿ ದೇಶ ನಾಶ ಆಗಿ ಹೋಗಬೇಕು ಇಲ್ಲದೆ ಹೋದರೆ ದೇಶ ವಿಭಾಗ ಆಗಬೇಕು ಎರಡರಲ್ಲಿ ನನಗೆ ಅನಿಸೋ ಮಟ್ಟಿಗೆ ನಾವು ಕಾಂಗ್ರೆಸ್ ಹೇಳ್ಕೊಟ್ಟು ತೀರ್ಮಾನ ಮಾಡಿದ್ದೀವಿ ಭಾಗ ಮಾಡೋದು ಒಳ್ಳೆಯದು ಅಂತ ಅದೇ ಗಾಂಧೀಜಿ ಬರೀತಾರೆ ಜೂನ್ ಫಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಟುಡೇ ಐ ಫೈಂಡ್ ಮೈ ಸೆಲ್ಫ್ ಆಲ್ ಅಲೋನ್ ನಾನಿವತ್ತು ಏಕಾಂಗಿ ಆಗಿದ್ದೇನೆ ಈವನ್ ಸರ್ದಾರ್ ಅಂಡ್ ಜವಾಹರ್ ಲಾಲ್ ಥಿಂಕ್ ಮೈ ರೀಡಿಂಗ್ ಆಫ್ ದಿ ಸಿಚುವೇಶನ್ ಇಸ್ ರಾಂಗ್

ವಿ ಮೆ ನಾಟ್ ಫೀಲ್ ದ ಫುಲ್ ಇಫೆಕ್ಟ್ ಇಮಿಡಿಯೇಟ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಆಗ ಬರೋದು ಇವತ್ತು ಸತ್ಯ ಅನಿಸುತ್ತೆ ನಮಗೆ ಇವತ್ತು ಅರ್ಥ ಆಗಲ್ಲ ನಿಮಗೆ ಅಂತ ಹೇಳಿದ್ದಾರೆ ಇವತ್ತು ಅರ್ಥ ಆಗಲ್ಲ ನಿಮಗೆ ಬಟ್ ಐ ಕ್ಯಾನ್ ಸಿ ಕ್ಲಿಯರ್ಲಿ ದಟ್ ದ ಫ್ಯೂಚರ್ ಆಫ್ ಇಂಡಿಪೆಂಡೆನ್ಸ್ ಏಮ್ಡ್ ಅಟ್ ದಿಸ್ ಪ್ರೈಸ್ ಈಸ್ ಗೋಯಿಂಗ್ ಟು ಬಿ ಡಾರ್ಕ್ ಒಂದು ತೊಂದರೆ ಆಗ್ತದೆ ಇದರಿಂದ ಎವ್ರಿಬಡಿ ಈಸ್ ಟುಡೇ ಇಂಪೇಷಂಟ್ ಫಾಫ್ ಇಂಡಿಪೆಂಡೆನ್ಸ್ ಭಾಳ ಇಂಪೇಷಂಟ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಗಾಂಧಿ ಚಿಂತನೆ ಮೌಂಟ್ ಬ್ಯಾಟನ್ ಹತ್ತಿರ ಹಚ್ಕೋತಾ ಇದ್ರು ಮೌಂಟ್ ಬ್ಯಾಟನ್ ಗಾಂಧಿ ಬಗ್ಗೆ ತುಂಬ ಗೌರವ ಅವ್ರು ಮೊದಲನೇ ಸಲ ಅವ್ರು ಸ್ವೀಕಾರ ಮಾಡಕ್ಕೆ ಬಂದಾಗ ಚೆನ್ನಾಗಿ ಅಲಂಕಾರ ಅಂತ ವೈಸ್ರಾಯ್ ಹೌಸ್ ಇಂಪ್ರೆಸ್ ಮಾಡ್ಬೇಕು ಗಾಂಧೀಜಿಗೆ ಅಂತ ಚೆನ್ನಾಗಿ ತೋರಿಸ್ಬೇಕು ಭಾರಿ ಮನೆ ಇದು ವೈಸ್ರಾಯ್ ಮನೆ ಅಂದ್ರೆ ಈಗಿನ ರಾಷ್ಟ್ರಪತಿ ಭವನ್ ಈಗ ಗಾಂಧೀಜಿ ಸರಸ್ತರ ಹೋದ್ರಂತೆ ಹೋಗ್ಬಿಟ್ಟು ಒಳಗೆ ಹೋದಾಗ ಅವರು ಆ ಕಡೆ ಈ ಕಡೆ ಅಲಂಕಾರ ನೋಡಲೇ ಇಲ್ಲ ಏನು ಒದ್ದಾಡ್ತಾ ಇದ್ರಂತೆ ಗಾಂಧೀಜಿ ಏನಾಗಿದೆ ನಿಮಗೆ ಅಂತ ಮೋಹನ್ ಬಟನ್ ಕೇಳಿದ್ರಂತೆ ಇಲ್ಲ ನಾನು ವಾಚ್ ಕಳೆದು ಹೋಗ್ಬಿಟ್ಟಿದೆ ನಂದು ಹಿಂಗ್ ಸಲ್ ವಾಚ್ ಕಟ್ಕೊತಾ ಇದ್ರಿ ಇಲ್ಲಿ ಸೊಂಟಕ್ಕೆ ವಾಚ್ ಬಿದ್ದು ಹೋಗಿದೆ ಅಂತ ಇವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಅಲಂಕಾರ ಮಾಡಿದ ಲಕ್ಷನೇ ಇಲ್ಲ ಅವರಿಗೆ ನಾನು ವಾಚ್ ಕಳೆದು ಹೋಗಿದೆ ವಾಚ್ ಕಳೆದು ಹೋಗಿದೆ ಒದ್ದಾಡ್ತಾ ಇದ್ದೀರಂತೆ ಇವ್ರು ಹೋಗ್ಲಿಬಿಡಿ ವಾಚ್ ಏನು ಮಾಡ್ತೀರಿ ಅಂತ ಏನು ಬಿಡಿ ಅಂತೀರಿ ನನಗೆ ಭಾಳ ಮುಖ್ಯವಾದದ್ದು ಯಾರೋ ಪ್ರೀತಿಯಿಂದ ಕೊಟ್ಟದ್ದು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಮೌಂಟ್ ಬ್ಯಾಟನ್ ಹೇಳ್ತಾರೆ ನಾನು ತೋರಿಸುವಂಥ ಉತ್ಸಾಹ ಎಲ್ಲ ಅಡಿಗೆ ಹೋಗ್ಬಿಡ್ತು ಅಂತ ಅಂದರೆ ಗಾಂಧೀಜಿ ಯಾವುದೂ ಇಲ್ಲ ಅದಕ್ಕೆ ಹೇಳ್ತಾರೆ ಇಂಥ ನ್ಯಾಚುರಲ್ ಮನುಷ್ಯನ ಜೀವನದಲ್ಲಿ ನೋಡಲಿಲ್ಲ ಅತ್ಯಂತ ನೈಸರ್ಗಿಕ ಮನುಷ್ಯ ಏನೂ ಚಿಂತೆ ಇಲ್ಲ ಅಂತ ಅದು ಮೌಂಟ್ ಬ್ಯಾಟನ್ ಹೇಳ್ತಾರೆ ಏನೇನಾಗಿತ್ತೋ ಅವಾಗ ಅಂತ ಮೌಂಟ್ ಬಾಟನ್ ಹೇಳೋದನ್ನು ಸ್ವಲ್ಪ ಕೇಳೋಣ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು ಹವರ್ ಜಿನ್ನಾಗೆ ಟಿ ಬಿ ಇತ್ತು ಟ್ಯೂಬರ್ ಇತ್ತು ಯಾರಿಗೂ ಗೊತ್ತಿರಲಿಲ್ಲ ಹೊರಗಡೆ ಆ ಹತ್ತು ತಿಂಗಳಕ್ಕೆ ತೀರ್ಕೊಂಡ್ರಲ್ಲ ಅವರು ಸ್ವಾತಂತ್ರ್ಯ ಹತ್ತು ತಿಂಗಳಿಗೆ ಅದಕ್ಕೆ ಇವ್ರು ಹೇಳ್ತಾರೆ ಹವೇವರ್ ಇಟ್ ಈಸ್ ಕ್ಲಿಯರ್ ದಟ್ ವೆವಲ್ ಅಂಡ್ ಅದರ್ಸ್ ನ್ಯೂ ದಟ್ ಜಿನ್ನಾ ವಾಸ್ ಸೀರಿಯಸ್ಲಿ ಇಲ್ ಬೈ ದಿ ಟೈಮ್ ಆ ರೀಚ್ ದೆ ಬಹುಶಃ ವೆವರ್ಗೆ ಗೊತ್ತಿರಬೇಕು ನಾನು ಹೇಳಿರ್ಲಿಕ್ಕಿಲ್ಲ ಅವರು ನೋ ಸಚ್ ರೂಮರ್ ರೀಚ್ಡ್ ಮೀ ಮೈ ವೈಫ್ ಮೈ ಸ್ಟಾಫ್ ಆ್ಯಂಡ್ ಮೈ ಡಾಟರ್ ನನಗೆ ಯಾರೂ ಸುದ್ದಿ ಹೇಳಿಲ್ಲ ನೋಡಿರಿ ಹಿಂಗಾಗಿದೆ ಇವರಿಗೆ ಅಂತ ಹೇಳಿ ಅಂತ ಹೇಳ್ತಾರೆ ಪ್ರೀವಿಯಸ್ ಬ್ರಿಟಿಷ್ ಸ್ಟಾಫ್ ಇಫ್ ದೆ ನ್ಯೂ ದ ಕೆಪ್ಟ್ ಟು ದೆಮ್ ಸೆಲ್ಸ್ ಹಿಂದಿನವ್ರು ಗೊತ್ತಿದ್ರು ತಾವೇ ಇಟ್ಕೊಂಡ್ರು ನಾನು ಹೇಳಿಲ್ಲ ಅವರು ಈ ಮುಂದಿನ ಚೆನ್ನಾಗಿದೆ ಇಟ್ ವಾರ್ ಡಿಸಾಸ್ಟ್ರಸ್ ಬಿಕಾಸ್ ಇಫ್ ಐ ಹ್ಯಾಡ್ ನೋನ್ ಥಿಂಗ್ಸ್ ವುಡ್ ಬಿನ್ ಹ್ಯಾಂಡಲ್ ಕ್ವೈಟ್ ಡಿಫ್ರೆಂಟ್ಲಿ ಅವರು ಸಾಯುವಂಥ ರೋಗ ಇದೆ ಅಂತ ಗೊತ್ತಿದ್ರೆ ಇದನ್ನು ಬೇರೆ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಲಿಯಾ ಕತ್ ಅಲಿ ಖಾನ್ ವಾಸ್ ಅ ಮ್ಯಾನ್ ಹೂ ಕುಡ್ ಬಿ ಡೆಲ್ಟ್ ವಿತ್ ಲಿಯಾ ಕತ್ ಅಲಿ ಖಾನ್ ಹ್ಯಾಂಡಲ್ ಮಾಡ್ಬೋದಾಗಿತ್ತು ಇಸ್ ಅನ್ ಇಂಡಿಯನ್ ಜೆಂಟಲ್ಮನ್ ಸೆಂಟೆನ್ಸ್ ನೋಡಿ ಜಿನ್ನಾ ಬಗ್ಗೆ ಏನು ಬರೀತಾರೆ ಮೌಂಟ್ ಬ್ಯಾಟನ್ ಅಂತ ಜಿನ್ನಾ ವಾಸ್ ಲುನಾಟಿಕ್ ಹಿ ವಾಸ್ ಆಪ್ಸೊಲ್ಯೂಟ್ಲಿ ಕಂಪ್ಲೀಟ್ಲಿ ಇಂಪಾಸಿಬಲ್ ಆಪ್ಸೊಲ್ಯೂಟ್ಲಿ ಕಂಪ್ಲೀಟ್ಲಿ ಇಂಪಾಸಿಬಲ್ ಯಾವುದಕ್ಕೂ ಒಪ್ಪುವಂಥ ಮನುಷ್ಯ ಅಲ್ಲ ಆ ಥರದ ಹಠವಾದಿ ಮನುಷ್ಯ ಆಮೇಲೆ ಕೇಳ್ತಾರೆ ಪ್ರಶ್ನೆ ಅವರಿಗೆ ನೀವು ಪಾರ್ಟಿಷನ್ ಆಗಬೇಕು ಅಂತ ಭಾರತೀಯನೇ ನೇತಾರರಿಗೆ ಹೇಳಿದಾಗ ಅವ್ರೇನು ಪ್ರತಿಕ್ರಿಯೆ ಮಾಡಿದರು ಅಂತ ಆ ಪ್ರತಿಕ್ರಿಯೆ ಚೆನ್ನಾಗಿದೆ ನೆಹರು ವಾಸ್ ಹಾರಿಫೈಡ್ ಬೈ ದ ಐಡಿಯಾ ಆಫ್ ಪಾರ್ಟಿಷನ್ ನೆಹರು ಗಾಬರಿ ಆಗಿಬಿಡ್ತು ಅಯ್ಯೋ ಭಾರತ ವಿಭಾಜನ ಮಾಡುದಾ ಗಾಂಧಿ ಏನು ಅನ್ಕೋತಾರೆ ಫಸ್ಟ್ ರಿಯಾಕ್ಷನ್ ಅವ್ರಿಗೆ ಮುಂದೆ ಗಾಂಧಿ ಮಾಡಿದ್ದ ಅಂತ ಕೇಳ್ತಾರೆ ಗಾಂಧಿ ಪಾಟೀಷನ್ ಒಪ್ಕೊಂಡ್ಬಿಟ್ರ ಅವರೇ ಸಜೆಸ್ಟ್ ಮಾಡಿದ್ರ ಅಂತ ಎಷ್ಟು ಸ್ಪಷ್ಟವಾಗಿ ಮೌಂಟ್ ಬ್ಯಾಟನ್ ಬರೀತಾರೆ ಇಲ್ಲಿ ಗಾಂಧಿ ಹ್ಯಾಡ್ ನೋ ಕೀ ಎಟ್ ಆಲ್ ಗಾಂಧಿ ಅಲ್ಲ ದ ದ ಹೋಲ್ ಥಿಂಗ್ ಆಬ್ವಿಯಸ್ಲಿ ವಾಸ್ ಜಿನ್ನ ಇದೆಲ್ಲದೂ ಕಾರಣ ಜಿನ್ನ ನಾಟ್ ಓನ್ಲಿ ದ್ಯಾಟ್ ಬಟ್ ಐ ಬಿಲೀವ್ ದೆರ್ ವಾಸ್ ಕನ್ಫ್ಯೂಷನ್ ಆಲ್ ದ ವೇ ಥ್ರೂ ಮೋಸ್ಟ್ ಪೀಪಲ್ ಥಾಟ್ ಇಟ್ ವಾಸ್ ಗಾಂಧಿ ಬಹಳ ಜನ ಗಾಂಧಿಯಿಂದ ಪಾರ್ಟಿ ಆಯಿತು ಕೆಲವರು ಅನ್ಕೊಂಡ್ರು ಇಫ್ ದಿಡ್ ನಾಟ್ ಥಿಂಕ್ ಇಟ್ ವಾಸ್ ಗಾಂಧಿ ದಾಸ್ ನೆಹರು ಗಾಂಧಿ ಇಲ್ಲ ಅಂದ್ರೆ ನೆಹರು ಇರಬೇಕು ಅಂತ ಅನ್ಕೊಂಡ್ರು ಬಟ್ ಇಟ್ ವಾಸ್ ನಾಟ್ ಗಾಂಧಿ ಇಟ್ ವಾಸ್ ನಾಟ್ ನೆಹರು ಇಟ್ ವಾಸ್ ಜಿನ್ನಾಂಡ್ ಪಟೇಲ್ ಇಟ್ ವಾಸ್ ಜಿನ್ನಾಂಡ್ ಪಟೇಲ್ ದೇ ವರ್ ದ ಟು ಪೀಪಲ್ ಇಫ್ ಮಿಸ್ಟರ್ ಜಿನ್ನ ಸೆಂಟೆನ್ಸ್ ಚೆನ್ನಾಗಿ ಹೇಳ್ತಾರೆ ಮೌಂಟ್ ಬ್ಯಾಟನ್ ಇಫ್ ಜಿನ್ನಾಡ್ ಡೈಡ್ ಆಫ್ ದಿಸ್ ಇಲ್ನೂ ಇಯರ್ಸ್ ಅರ್ಲಿಯರ್ ಎರಡು ವರ್ಷ ಪದ ಹತ್ತೋಗಿದ್ರೆ ಐ ಥಿಂಕ್ ವುಡ್ ಆ ಕೆಪ್ ದ ಕಂಟ್ರಿ ಯೂನಿಫೈಡ್ ಕಂಟ್ರಿ ಭಾಗ ಆಗ್ತಿರ್ಲಿಲ್ಲ ಹಿ ವಾಸ್ ದ ಒನ್ ಮ್ಯಾನ್ ಹೂ ರಿಯಲಿ ಮೇಡ್ ಇಟ್ ಇಂಪಾಸಿಬಲ್ ಐ ಡಿಡ್ ನಾಟ್ ರಿಯಲೈಸ್ ಹೌ ಇಂಪಾಸಿಬಲ್ ಇಟ್ ವಾಸ್ ಗೋಯಿಂಗ್ ಟು ಬಿ ಅಂಟಿಲ್ ಐ ಆಕ್ಚುಲಿ ಮೆಟ್ ದಿಸ್ ಮ್ಯಾನ್ ಇವ್ರು ನೋಡೋತನ ಕಲ್ಪನೆ ಇರಲಿಲ್ಲ ಈ ಥರದ ಮನುಷ್ಯ ಆದ್ದರಿಂದ ಬೇರೆ ಹಾದಿ ಉಳಿಲಿಲ್ಲ ನಮಗೆ ಅಂತ ಮೌಂಟ್ ಬ್ಯಾಟನ್ ಹೇಳ್ತಾರೆ ಒಂದ್ಸಲ ಮೌಂಟ್ ಬ್ಯಾಟನ್ ಕರೆದು ಹೇಳಿದ್ರಂತೆ ನೋಡಿ ಕಾಂಗ್ರೆಸ್ ಒಪ್ಕೊಂಡ್ಬಿಟ್ಟಿದೆ ಗಾಂಧಿ ಕಾಂಗ್ರೆಸ್ ಇಸ್ ವಿತ್ ಮೀ ಅಂತ ಹೇಳಿದ್ರಂತೆ ತಕ್ಷಣ ಗಾಂಧಿ ಹೇಳ್ತಾರೆ ಎಸ್ ಕಾಂಗ್ರೆಸ್ ಇಸ್ ವಿತ್ ಯು ಬಟ್ ಪೀಪಲ್ ಆರ್ ವಿತ್ ಮೀ ಅಂದ್ರಂತೆ ಮನೆಗೆ ಬಂದು ಡೈರಿಯಲ್ಲಿ ಬರೀತಾರೆ ನಾನು ಹೇಳಿದೆ ನನ್ನ ಅಪೇಕ್ಷೆ ಮಾತ್ರ ಆಗಿತ್ತು ಅದು ಸಾಧ್ಯತೆ ಆಗಿರಲಿಲ್ಲ ನನಗೆ ಗೊತ್ತು ಪೀಪಲ್ ಕಾಲ್ ಮೀ ಮಹಾತ್ಮ ಬಟ್ ಟ್ರೀಟ್ ಮೀ ವರ್ ಎ ಸ್ಕೆವೆಂಜರ್ ಅಂತ ಬರೀತಾರೆ ಕಾಲ್ ಮಿ ಮಹಾತ್ಮ ಬಟ್ ಟ್ರೀಟ್ ಮಿ ವರ್ಸರ್ ಸರ್ ಎ ಸ್ಕೆವೆಂಜರ್ ಅಂತ ಬರೀತಾರೆ ಲೂಯಿ ಫಿಶರ್ ಬರೀತಾನೆ ಅದ್ಭುತವಾದಂತ ಮಾತು ಬರೀತಾನೆ ಅವನು ಜೀವನ ಸಮರ್ಸ ಹೇಳ್ತಾನೆ ಯಾಕೆ ಪಾರ್ಟಿಷನ್ ತಡ್ಕೊಳಕ್ ಅಂತ ಅದಕ್ಕೆ ಹೇಳ್ತಾರೆ ಬಟ್ ನ್ಯೂಮರಸ್ ಕಾಂಗ್ರೆಸ್ ಲೀಡರ್ಸ್ ದೋ ನಾಟ್ ಆಫ್ ಕೋರ್ಸ್ ದ ಟಾಪ್ ರ್ಯಾಂಕಿಂಗ್ ಒನ್ಸ್ ಹ್ಯಾಡ್ ಆಲ್ರೆಡಿ ಸ್ಮೆಲ್ಟ್ ಫ್ಲಾಶ್ ಪಾಯಿಂಟ್ಸ್ ಆಫ್ ಪವರ್ ಆ್ಯಂಡ್ ಗೌರ್ಮೆಂಟ್ ಜಾಬ್ಸ್ ಎಷ್ಟು ಅದ್ಭುತ ಮಾತು ಸ್ವಾತಂತ್ರ್ಯ ಕೊಡಬೇಕು ಅಂತ ಏನು ತೋರಿಸಿದ್ರು ಟೇಸ್ಟ್ ಕೊಟ್ಟರು ಬ್ರಿಟಿಷ್ ಕೊಟ್ಟ ತಕ್ಷಣ ಹಿರಿಯರು ಬಿಟ್ಬಿಡಿ ಒಂದು ಮೂರ್ನಾಲ್ಕು ಜನ ಬಿಟ್ಬಿಡಿ ಗಾಂಧಿ ಸಿದ್ದವ್ರನ್ನ ಬಾಕಿದವರಿಗೆಲ್ಲ ಓಹೋ ಇಲ್ಲಿ ಗೃಹ ಮಂತ್ರಿ ಆಗ್ಬೋದು ಮುಖ್ಯಮಂತ್ರಿ ಆಗ್ಬೋದು ಇಲ್ಲಿ ಗವರ್ನರ್ ಆಗ್ಬೋದು ಅಂತ ಹೇಳಿ ಆಗಲೇ ಅವರಿಗೆ ಮುಂದಿನ ಅಧಿಕಾರ ವಾಸನೆ ಬರೋಕೆ ಶುರು ಆಯಿತು ಮೌಂಟ್ ಬ್ಯಾಟನ್ ಆಫರ್ಡ್ ದ ಕಾಂಗ್ರೆಸ್ ದ ಪವರ್ ಅಂಡ್ ಗಾಂಧಿ ಆಫರ್ಡ್ ದಮ್ ಪ್ರಿಸನ್ ಮೌಂಟ್ ಬ್ಯಾಟನ್ ನಿಮಗೆ ಅಧಿಕಾರ ಕೊಡ್ತೀನಿ ಅಂತ ತೋರಿಸಿದರೆ ಗಾಂಧೀಜಿ ಹೊಡೆದಾಡೋಣ ಜೈಲಿಗೆ ಹೋಗೋಣ ಇನ್ನೂ ಹೋಗೋಣ ಅಂತ ಇದ್ರು ಸಾಕಾಗ್ ಹೋಗಿದ್ದೀವಿ ಒದ್ದಾಡ ಒದ್ದಾಡೋ ಅವರಿಗೆ ನಾವು ಬದುಕಿನ ಕಾಲದಲ್ಲಿ ಸಿಕ್ಕರೆ ಸಾಕಪ್ಪ ನಮಗೆ ಅಂತ ಹೇಳಿ ತೊಗೊಂಡ್ಬಿಡಬೇಕು ಅಂತ ಹೋಗ್ಬಿಟ್ರು ಆದ್ದರಿಂದ ಗಾಂಧಿ ವಾಸ್ ನಾಟ್ ಸಕ್ಸಸ್ಫುಲ್ ಇನ್ ಕನ್ವೀನ್ಸಿಂಗ್ ಡೈಮ್ ಅಂದ್ರೆ ಆ ಕಾಲಕ್ಕೆ ಯಾವಾಗಲೂ ಹೇಳ್ತಾರೆ ಇಫ್ ಯು ವಾಂಟ್ ಟು ಡಿಸ್ಟ್ರಾಯ್ ಎ ಪಾರ್ಟಿ ಗಿವ್ ಪವರ್ ಟು ಇಟ್ ಅಂತ ಹೇಳ್ತಾರೆ ಯಾವುದಾದ್ರೂ ಪಾರ್ಟಿ ಹಾಳು ಮಾಡಬೇಕು ಅಧಿಕಾರ ಕೊಡಬೇಕಂತೆ ಅಧಿಕಾರ ಬಂದಾಗ ಒಡೆದು ಹೋಗ್ಬಿಡುತ್ತೆ ಅಧಿಕಾರ ಅಧಿಕಾರಗೋಸ್ಕರ ಒದ್ದಾಡ್ತಿರ್ಬೇಕಾದ್ರೆ ಒಂದಾಗಿರ್ತಾರೆ ಅಧಿಕಾರ ತಕ್ಷಣ ಓಡದಾಡಕ್ಕೆ ಶುರು ಮಾಡ್ತಾರೆ ಇಲ್ಲಿ ಹೇಗೆ ಅಧಿಕಾರ ಸಿಗ್ತದೆ ಅಂದ ತಕ್ಷಣ ಬೇಡ ಗಾಂಧಿ ಎಪ್ಪ ಸುಳ್ಳು ಹೇಗೋ ಮಾಡಿ ಎಷ್ಟು ಒದ್ದಾಡೋದಿರಿ ಸಾಕಾಗಿದೆ ನಮಗೆ ಏನು ತಪ್ಪಿಕೊಂಡ್ಬಿಟ್ರು ಅಂತ ಹೇಳ್ತಾರೆ ಆ ನಂತರ ಸಾಯಂಕಾಲ ಭಾರತ ವಿಭಜನೆಯ ಮಸೂದೆ ಪಾಸ್ ಆಯಿತು ನೂರ ಐವತ್ತು ಮೂರು ಮತ ಪರವಾಗಿ ಬಂತು ಇಪ್ಪತ್ತೊಂಬತ್ತು ವಿರೋಧವಾಗಿ ಬಂತು ಆಗಬೇಕು ಪಾರ್ಟಿಷನ್ ಆಗಬೇಕು ಅಂತ ತೀರ್ಮಾನ ಆಯಿತು ಫಿಶರ್ ಹೇಳ್ತಾನೆ ಅವತ್ತು ಸಾಯಂಕಾಲ ಗಾಂಧೀಜಿ ಪ್ರಾರ್ಥನಾ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಹೇಳ್ತಾರಂತೆ ಮೈ ಥರ್ಟಿ ಟು ಇಯರ್ಸ್ ಆಫ್ ವರ್ಕ್ ಇನ್ ಪಬ್ಲಿಕ್ ಲೈಫ್ ಹ್ಯಾವ್ ಕಮ್ ಟು ಎನ್ ಇನ್ಗ್ಲೋರಿಯಸ್ ಎಂಡ್ ಮೂವತ್ತೆರಡು ವರ್ಷ ನಾನು ಮಾಡಿದಂಥ ಸಮಾಜ ಸೇವೆ ಇವತ್ತು ಶೂನ್ಯವಾಗಿ ಹೋಗಿದೆ ಇವತ್ತು ಅಂತ ಹೇಳಿ ಅಷ್ಟಕ್ಕೆ ಬಿಡಲಿಲ್ಲ ಆ ಫಿಶರ್ ಬರೀತಾನೆ ಇಟ್ ಟೇಕ್ಸ್ ಗ್ರೇಟ್ ಇಸ್ ಟು ಸೇ ದ್ಯಾಟ್ ಟು ಒನ್ ಸೆಲ್ಫ್ ಆ್ಯಂಡ್ ಇನ್ ಪಬ್ಲಿಕ್ ಮತ್ತೊಬ್ಬರು ಮುಂದೆ ಹೇಳೋದಿದೆಯಲ್ರಿ ನಾನು ಸೋತ್ ಹೋದೆ ಇವತ್ತು ನನ್ನ ಇದಕ್ಕೆ ಮೂವತ್ತೆರಡು ವರ್ಷ ಪ್ರಯತ್ನ ಎಲ್ಲ ವಿಫಲ ಆಯಿತು ಮತ್ತೊಬ್ಬರು ಮುಂದೆ ಹೇಳ್ಕೋಬೇಕಲ್ಲ ಹೇಳ ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ಆ್ಯಂಡ್ ಈವನ್ ಗ್ರೇಟರ್ ಕರೇಜ್ ಟು ಕಂಟಿನ್ಯೂ ಟು ವರ್ಕ್ ಇನ್ ದ ರೆಕೇಜ್ ಆಫ್ ಅ ಲೈಫ್ ಟೈಮ್ಸ್ ಲೇಬರ್ ಗಾಂಧಿ ನೌ ರೋಸ್ ಟು ಸುಪ್ರೀಂ ಹೈಟ್ಸ್ ಒಪ್ಪಿಕೊಂಡು ನಾನು ಅಡ್ಡಿಲ್ಲ ಆಗಿದೆಯಲ್ಲ ಇನ್ನೂ ಬಿಡಲ್ಲ ನಾನು ಮುಂದೆ ಸಾಧನೆ ಮಾಡ್ತೀನಿ ಕಟ್ತೇನೆ ಮತ್ತೆ ದೇಶ ಕಟ್ತೇನೆ ಅಂತ ಕಂಡಿದೆಯಲ್ಲ ಇಂಥ ಕೋಮುವಾರ ದಳ್ಳುರಿಯಲ್ಲಿ ಹೊತ್ತಿ ಉರಿತಾಯಿತ್ತು ದೇಶ ಆವಾಗ ಭಾಗ ಆಗ್ತದೆ ಅಂತ ಗೊತ್ತಾದ ಮೇಲೆ ಗೆರೆ ಎಲ್ಲಿ ಬರ್ತದೆ ಅಂತ ಗೊತ್ತಾಯ್ತಲ್ಲ ಬಂಗಾಳ ವಿಭಜನೆ ಆಯಿತು ಆದಾಗ ಜನ ಘಾಬರಿಯ್ಬಿಡ್ತು ಅಯ್ಯೋ ನಮ್ಮ ಮನೆ ಪಾಕಿಸ್ತಾನದಲ್ಲಿ ಬರುತ್ತೆ ಅಲ್ಲಿವರು ಪಾಕಿಸ್ತಾನ ಭಾರತ ಅಂತಿರಲಿಲ್ಲ ಅವನು ಬರೀತಾನೆ ಅದ್ಭುತವಾಗಿ ಬರೀತಾನೆ ದಿಸ್ ಈಸ್ ದ ಮೋಸ್ಟ್ ಕ ಟ್ರಾನ್ಸ್ಮಿಷನ್ ಆಫ್ ಹ್ಯೂಮನ್ ಕೈಂಡ್ ಫ್ರಮ್ ಒನ್ ಟು ಅನದರ್ ಸೈ ಲಕ್ಷಾಂತರ ಜನ ತಮ್ಮ ಗಂಟು ಮೋಟೆ ಕಟ್ಕೊಂಡು ಬದುಕಿದಂಥ ನೆಲ ಮಣ್ಣು ಬಿಟ್ಟು ಆ ಕಡೆ ಹೋಗಬೇಕಲ್ಲ ಅಲ್ಲಿಂದ ಇಲ್ಲಿ ಬರಬೇಕು ಎಷ್ಟು ಜನ ಸಾವು ಎಷ್ಟು ಅನಾಹುತ ಅದೆಲ್ಲ ಆಗೋಯ್ತು ಈ ಮಧ್ಯೆ ಸ್ವಾತಂತ್ರ್ಯ ಬಂದೇ ಬಂತು ಸ್ವತಂತ್ರ ಬಂದೇ ಬಂತು ಹದಿನೈದನೇ ಆಗಸ್ಟ್ ಅಂದರೆ ಅವತ್ತು ಪಾರ್ಲಿಮೆಂಟ್ ಹೌಸಲ್ಲಿ ಭಾಷಣ ರೆಕಾರ್ಡಿಂಗ್ ಇದು ರೆಕಾರ್ಡಿಂಗಿದು ಜನ ಚಪ್ಪಾಳೆ ತೆಳಿ ಸಂತೋಷಪಟ್ಟರು ಪಾರ್ಲಿಮೆಂಟ್ ಹೌಸಲ್ಲಿ ಹೊರಗಡೆ ಗಾಂಧೀಜಿ ಮುಖ ಬಿಳಿಚಿ ಹೋಗಿದ್ದು ನೆಹರು ಮುಖ ಹೋಗಿತ್ತಂತೆ ಭಾಷಣ ಮಾಡಕ್ಕೆ ಹೋಗಬೇಕಾದ್ರೆ ನಾನು ಏನು ಭಾಷಣ ಮಾಡಲಿ ಲಾಹೋರ್ ಬಗ್ಗೆ ತುಂಬ ಪ್ರೀತಿ ಗಾಂಧಿ ನೆಹರು ಅವರಿಗೆ ಲಾಹೋರ್ ಸಿಟಿ ತುಂಬ ಇಷ್ಟ ಅವರಿಗೆ ಹೇಳ್ತಾ ಇದ್ದಂತೆ ಮೈ ಲಾಹೋರ್ ಈಸ್ ಬರ್ನಿಂಗ್ ಹೌ ಕ್ಯಾನ್ ಐ ಟಾಕ್ ಧ್ವಜ ಹಾರಿಸಿದರು ಆಗ ನಾವೊಂದು ನೆನ್ಪಿಡಬೇಕು ನಾವೊಂದು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿದರೆ ಮನೆಯಲ್ಲಿ ಒಂದು ಸಣ್ಣ ಕೆಲಸಕ್ಕೆ ನಾವು ಕಾರಣರಾದರೆ ಎದೆ ಒಬ್ಬಿಸಿ ನಿಂತ್ಕೋತೇವೆ ಮುಂದೆ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳಿ ಮುಂದೆ ನಿಂತ್ಕೊಳ್ಳೋರು ನಾವು ಕತ್ತು ನಿಂತ್ಕೋತೇವೆ ನಾನು ಮಾಡಿದ್ದು ಸಾಧನೆ ಅಂತ ತಿಳ್ಕೊಂಡು ಇಷ್ಟೆಲ್ಲ ಕಾರಣಕ್ಕೆ ಗಾಂಧಿ ಆದರೂ ಕೂಡ ಸ್ವಾತಂತ್ರ್ಯ ದಿವಸ ಧ್ವಜ ಹಾರಿಸುವ ಗಾಂಧಿ ಎಲ್ಲಿದ್ದರು ದೆಲ್ಲಿಯಲ್ಲೇ ಇಲ್ಲ ಕಲ್ಕತ್ತಾದಲ್ಲಿ ಉಪವಾಸ ಮಾಡ್ತಿದ್ದಾರೆ ಅಲ್ಲಿ ಕೋಮುವಾದ ದಂಗೆ ಆಗಿಬಿಟ್ಟು ಜಗಳಾಗಿ ಹೋರಾಡ್ತಾ ಇರಬೇಕಾದ್ರೆ ಗಾಂಧೀಜಿಯಲ್ಲಿ ಉಪವಾಸ ಮಾಡ್ತಾಯಿದ್ರು ಯಾರಾದರೂ ಸಣ್ಣ ಸಾಧನೆ ಮಾಡಿದರೆ ನಾನು ಮಾಡಿದ್ದೆ ಅಂತ ಹೇಳ್ಕೊಳ್ಳುವಾಗ ನೆಹರು ಕೇಳ್ತಿರಂತೆ ಹೌ ಕ್ಯಾನ್ ವಿ ಗಾ ಪಾಪು ವಿದೌಟ್ ಯು ಅಂದರೆ ಸೆಲೆಬ್ರೇಷನ್ಸ್ ಎನಿಬಡಿ ಕ್ಯಾನ್ ಡೂ ಐ ಹ್ಯಾವ್ ಗಾಟ್ ವರ್ಕ್ ದೇರ್ ಕೆಲಸ ಇದೆ ಅಂತ ಹೋದರು ಅದಕ್ಕೆ ಕುವೆಂಪು ಕುವೆಂಪು ಬರೆದಿದ್ದಾರೆ ಎಷ್ಟು ಅದ್ಭುತವಾದ ಮಾತು ಬರೆದಿದ್ದಾರೆ ಗಾಂಧೀಜಿ ಬಗ್ಗೆ ಇಲ್ಲಿ ಉತ್ಸವದೊಳು ಅವನಿಲ್ಲ ಗಾಂಧೀಜಿ ಬಗ್ಗೆ ಕುವೆಂಪು ಬರೆದಿದ್ದು ಇಲ್ಲಿ ಉತ್ಸವದೊಳು ಅವನಿಲ್ಲ ಆ ದೂರದಲ್ಲಿ ಕ್ರೋಧ ಕಾರ್ಪಣ್ಯ ರೋದನಗಳೊಡನೆ ಕೆನ್ನೀರು ಹೊನಲಗಳ ನಡುವೆ ವಾದಿಸುತ್ತ ಬೋಧಿಸುತ್ತ ಕರುಣೆಯಂ ಸಾಧಿಸುತ್ತ ಭಕ್ತಿಯಲ್ಲಿ ದೇವನಂ ಪ್ರಾರ್ಥಿಸುತ್ತ ನಿರಶನ ವೃತನಿಷ್ಠನಾಗಿ ಹನು ನೋಡಲ್ಲಿ ಆ ಧರ್ಮಶಕ್ತಿಯ ಅರ್ಥಿಸುತ್ತ ಅಂತ ಅಲ್ಲಿ ಉಪವಾಸ ಕೂತಿದ್ದಾರೆ ಕಲ್ಕತ್ತಾದಲ್ಲಿ ಒಂದು ಕವನ ಬರೆದಿದ್ದಾರೆ ಗಾಂಧೀಜಿ ತಮ್ಮ ಕಡೆ ಜಯಂತಿ ದಿವಸ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ದಿವಸ ಬರೆದು ಆ ಪ್ರಿಂಟ್ ಆಗಿದೆ ಹರಿಜನದಲ್ಲಿ ಬಂದಿದೆ ಕವನ ಅದು ಬರೆದಿದ್ದಾರೆ ನನ್ನ ಸಂಕೋಲೆಗಳ ಮೂಲಕವೇ ನಾನು ಹಾರಬಲ್ಲೆ ನನ್ನ ದುಃಖದ ಹೊರೆಯಿಂದಲೇ ನಾನು ಮುಗಿಲ ವಿಹಾರಿಯಾಗಬಲ್ಲೆ ನಾನು ಅನುಭವಿಸಿದ ಅಪಜಯಗಳಿಂದಲೇ ನಾನು ಮುಂದೂಡಬಲ್ಲೆ ಕಣ್ಣೀರಿನ ಕೋಡಿಯ ಮೂಲಕವೇ ನಾನು ಮೇನೇರಬಲ್ಲೆ ನನ್ನ ಶಿಲುಬೆಯ ಮೂಲಕವೇ ಮಾನವೀತೆಯ ಹೃದಯ ಪ್ರವೇಶಿಸಬಲ್ಲೆ ಓ ದೇವರೇ ನನ್ನ ಮಹಾಶಿಲುಬೆಯನ್ನು ಭೂಮರೂಪಕ್ಕೇರಿಸಲು ಸಾಮರ್ಥ್ಯ ನೀಡುವಂತ ಕೌನ ಬರ್ತಿದ್ದಾರೆ ಗಾಂಧೀಜಿ ಕಲ್ಕತ್ತಾದಲ್ಲಿ ಹಿಂಸೆ ಶುರುವಾಯಿತು ಮೌಂಟ್ ಬ್ಯಾಟನ್ ಹೇಳಿದ್ರು ಇಫ್ ವೈಲೆನ್ಸ್ ಬ್ರೇಕ್ಸ್ ಇನ್ ಕಲ್ಕತ್ತಾ ನೋ ಬಡಿ ಕ್ಯಾನ್ ಸ್ಟಾಪ್ ಇಟ್ ಸಣ್ಣ ಸಣ್ಣ ಸಂಧಿ ಅಲ್ಲಿ ಜಗಳ ಶುರು ಆದರೆ ನಿಲ್ಲಿಸೋ ಸಾಧ್ಯವೇ ಇಲ್ಲ ಅವ್ನ ಕೊನೆಗೆ ಶುರು ಆಗ್ಬಿಡ್ತು ಏನು ಮಾಡೋದು ಅಂತ ಕೇಳಿದಾಗ ಹೇಳ್ತಾರೆ ಮೌಂಟ್ ಪಾಟನ್ ಹೇಳ್ತಾರೆ ನೋ ಬಡಿ ಕ್ಯಾನ್ ಸ್ಟಾಪ್ ಮೈ ಓನ್ಲಿ ಒನ್ ಮ್ಯಾನ್ ಆರ್ಮಿ ಕ್ಯಾನ್ ಸ್ಟಾಪ್ ಒನ್ ಮ್ಯಾನ್ ಆರ್ಮಿ ಗಾಂಧೀಜಿ ಹೋದರು ಬಹಳ ಕೋಲಾಲ ಜಗಳ ಹಿಂದೂ ಮುಸ್ಲಿಮ್ ಡಿಸ್ಟರ್ಬನ್ಸ್ ಆಗಿತ್ತು ಅಂದರೆ ಹೋಗಿ ಅವ್ರು ಮುಸ್ಲಿಮ್ ಮನೇಲೇ ಇದ್ರು ಅವ್ರ ಮನೆ ಹೈದರಿ ಹೌಸಲ್ಲಿ ಅಲ್ಲೇ ಇದ್ದರು ಅವ್ರ ಮನೆಯಲ್ಲಿ ಇದ್ದಾಗ ಅದಕ್ಕೆ ಕಲ್ಲು ಹೊಡೆದ್ರು ಜನ ಯಾವ ಮನುಷ್ಯನಿಗೆ ರಾಷ್ಟ್ರಪಿತ ಅಂದು ನಮಸ್ಕಾರ ಮಹಾ ಮಹಾತ್ಮ ಅಂದಿದ್ರು ಅವ್ರಿಗೆ ಕಲ್ಲು ಹೋಗಿದ್ರು ಚಪ್ಪಲಿ ಹೆಸರು ಅವ್ರ ಕಡೆಗೆ ಗಾಂಧೀಜಿ ಹೇಳಿದರು ಐ ಕಮ್ ಹಿಯರ್ ಟು ಸಬ್ಮಿಟ್ ಮೈ ಸೆಲ್ಫ್ ನಿಮ್ಗೆ ಒಪ್ಪಿಸ್ಕೊಳ್ಳಕ್ಕೆ ಬಂದಿದ್ದೀನಿ ನನ್ನ ಕೊಲದಿರ ಕೊಲ್ಲಿ ಏನು ತೊಂದರೆ ಇಲ್ಲ ಆದರೆ ಹಿಂಸೆ ಮಾತ್ರ ಬೇಡ ಉಪವಾಸ ಇದ್ರ ಮೇಲೆ ಉಪವಾಸ ಇದ್ದು ಜನರು ಒಪ್ಪಿಸಿ ಸಬ್ ದಿವಸ ಆಗಿ ಶಾಂತತೆ ಆದ ಮೇಲೆ ಬಿಟ್ಟು ಬಂದರು ಅಲ್ಲಿ ತಂಗ ಬರಲಿಲ್ಲ ಶಾಂತಿ ಸೇವೆಗಳು ನಡೆದು ಅದನ್ನು ಭಾಷಮ್ ಕಸ್ತೂರಿ ಅನ್ನೋರು ಬಹಳ ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಇದನ್ನು ಭಾಷಮ್ ಕಸ್ತೂರಿ ಅವರು ಬರೆದ ಅದು ಬರೆದಿದ್ದಾರೆ ಕಮ್ಯುನಲ್ ರೈಟಿಂಗ್ ಲೀವ್ಸ್ ಬೋತ್ ಮಟೀರಿಯಲ್ ಅಂಡ್ ಫಿಸಿಕಲ್ ಸ್ಕಾರ್ಸ್ ಈ ಮತೀಯ ದಂಗೆಗಳು ಬೌದ್ಧಿಕ ಮತ್ತು ಮಾನಸಿಕ ಗಾಯಗಳನ್ನು ಉಳಿಸ್ಬಿಡುತ್ತದಂತೆ ಬಟ್ ಹೌ ಮೆನಿ ಇಂಡಿವಿಜುವಲ್ಸ್ ಪಾಲಿಟೀಶಿಯನ್ಸ್ ಆರ್ ಸೋಷಿಯಲ್ ವರ್ಕರ್ಸ್ ವುಡ್ ಲೈಕ್ ಗಾಂಧೀಜಿ ಗೋ ಅಂಡ್ ಲಿವ್ ಅಮಿಡ್ಸ್ ರಾಯ್ ಟಾರ್ನ್ ಪೀಪಲ್ ಅಂಡ್ ಟ್ರೈ ಅಂಡ್ ಶೇರ್ ದೆ ದರ್ ಭಾಷಣ ಮಾಡೋಕೆ ಚೆನ್ನಾಗಿರುತ್ತೆ ಹೊರಗಡೆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಬೆಂಕಿ ಹತ್ತಿ ಕೋಲಹಾಲ ಆದಾಗ ಅಲ್ಲಿ ಹೋಗಿ ನಿಂತ್ಕೋತಾರೆ ಯಾರ ಇರ್ತಾರೆ ಅಲ್ಲಿ ಹೋಗಿರ್ತಾರೆ ಯಾರಾದರೂ ಗಾಂಧಿಂಗ್ ಎಷ್ಟು ಜನ ಮಾಡಿದ್ದಾರೆ ಅಂತ ಕೇಳ್ತಾರೆ ಅವರು ನಾಟ್ ಮೆನಿ ಪೀಪಲ್ ಹ್ಯಾವ್ ದಿ ಮಾರಲ್ ಅಥಾರಿಟಿ

ನೆಹರು ಅವರ ಬ್ರಾಡ್ ಮೈಂಡೆಡ್ನೆಸ್ ಜಗತ್ತಿನ ದರ್ಶನ ಒಂದು ಕಡೆ ಇಷ್ಟ ಆದರೆ ಪಟೇಲರ ಆತ್ಮ ಶಕ್ತಿ ಕರ್ತವ್ಯನ ಇಷ್ಟತೆ ಭಾಳ ಇಷ್ಟ ಆಗಿತ್ತು ಅವರಿಬ್ರು ಸೇರಿದರೆ ಭಾರತಕ್ಕೊಳ್ಳೇದಾಗಿತ್ತು ಅಂತ ಅವ್ರ ಆಸೆ ಪಟೇಲ್ ಮನೆಗೆ ಕರೆಸಿದ್ರಂತೆ ಡಿಸ್ಕಸ್ ಮಾಡ್ಬೇಕು ಬಾ ನಮ್ಮ ಹತ್ರ ಅಂಥೇಳಿ ಅವ್ರು ತಮ್ಮ ಮಗಳನ್ನ ಕರ್ಕೊಂಬಂದರು ಬೇನ್ ಕರ್ಕೊಂಬಂದರು ಕರ್ಕೊಂಬಂದು ಮಾತಾಡ್ತಿರ್ಬೇಕಾದ್ರೆ ತುಂಬ ಚರ್ಚೆ ಆಯಿತು ಕೊನೆಗೆ ಮಣಿಬನ್ನಿ ಹೇಳಿದ್ರಂತೆ ಬಾಪೂಜಿ ನಿಮ್ಮ ಪ್ರಾರ್ಥನೆ ಗೊತ್ತಾಗ್ತಾ ಇದೆ ಭಾಳ ಪಂಕ್ಷಲ್ ಗಾಂಧೀಜಿ ಹೊತ್ತಾಗ್ತದೆ ಅಂದ ತಕ್ಷಣ ಗಾಂಧೀಜಿ ಹೌದು ಹೊತ್ತಾಯಿತು ಅಂತ ಹೇಳಿ ಹೇಳಿದ್ರಂತೆ ನೋಡು ಸಾಯಂಕಾಲ ದಿವಸ ಸಾಯಂಕಾಲ ಹೊತ್ತಿಗೆ ಜವಾಹರ್ಲಾಲ್ ನೆಹರು ಅವರಿಗೆ ಮತ್ತು ಮೌಲಾನಾ ಅಬುಲ್ ಕಲಾಂ ಆಜಾದ್ ಇಬ್ಬರನ್ನು ಕರೆಸ್ತೇನೆ ನೀನು ಬಂದ್ಬಿಡು ಸಾಯಂಕಾಲ ಮಾತಾಡೋಣ ಅಂತ ಹೇಳಿ ಆ ಮನು ಅಭಾ ಇಬ್ಬರು ತಮ್ಮ ಮಕ್ಕಳು ಅವ್ರ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಪ್ರಾರ್ಥನೆಗೆ ಹೊರಟರು ತಾವು ಬಿರ್ಲಾ ಹಾವಿ ಹೋದ್ರೂ ಗೊತ್ತಾಗುತ್ತೆ ನೋಡಿದರೆ ಹೀಗೆ ಹೋಗೋದಕ್ಕೊಂದು ಹಾದಿ ಇದೆ ರೆಗ್ಯುಲರ್ ಪಾತ್ ಇತ್ತು ಆದರೆ ಗಾಂಧೀಜಿ ಟೈಮ್ ಆಯ್ತಲ್ಲ ಅಂಥೇಳಿ ಶಾರ್ಟ್ಕಟ್ ಪಡ್ಕೊಂಡು ಹೋದ್ರೀ ಹೀಗೆ ಹೋದರೆ ತಕ್ಷಣ ಆ ಜನಸಮೂಹ ನಡುವೆ ಮನುಷ್ಯ ಬಂದು ಎರಡೂ ಕೈ ಮುಗಿದು ನಮಸ್ಕಾರ ಮಾಡಿ ಬಗ್ಗೆ ನಮಸ್ಕಾರ ಮಾಡಿದಂತೆ ಮಾಡಿದಾಗ ಮನು ಹೇಳಿದಂತೆ ಭಯ್ಯ ಬ್ರದರ್ ಅಣ್ಣ ನಮಗೆ ಇದಕ್ಕೆ ಬಾಪುಗೆ ಲೇಟಾಗಿದೆ ಪ್ರೇಯರ್ ಮೀಟಿಂಗ್ ಹೋಗೋದಕ್ಕೆ ದಾರಿ ಬಿಡು ಅಂದಾಗ ಆತ ಹಿಂಗೆ ತಳ್ಳಿಬಿಟ್ಟು ಆಕೆನ ಆಕೆ ಪುಸ್ತಕ ಎಲ್ಲ ಹಾರಬಿತ್ತು ಏನಾಯಿತು ಅಂತ ಗೊತ್ತಾಗೋದ್ರೊಳಗೆ ತನ್ನ ಕೈಯ್ಯಟ್ಕೊಂಡಂಥ ರಿವಾಲ್ವರ್ ತೆಗೆದು ಆ ಉನ್ಮತ್ತನಾದಂಥ ಹುಡುಕ ನಥುರಾಮ್ ನಾಮ ಗೋಡ್ಸೆ ಅತ್ಯಂತ ಹತ್ತಿರದಿಂದ ತಪ್ಪಿಸ್ಕೊಳೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಹತ್ತಿರದಲ್ಲಿರುವಾಗ ಮೂರು ಗುಂಡನ್ನು ಹಾರಿಸಿದ ಹಾರಿಸಿದ ತಕ್ಷಣ ಹಾ ರಾಮ್ ಅಂದರು ಹೇ ರಾಮ್ ಅಂದವರು ರಾಷ್ಟ್ರಪಿತನ ದೇಹ ನೆಲಕ್ಕು ಅದಕ್ಕೆ ಹೇಳ್ತಾರೆ ಯಾವ ಪುಣ್ಯ ಪುರುಷ ತನ್ನ ಹಿಂದೂ ಧರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಅನುಗುಣವಾಗಿ ಬಾಳಿ ಭಾರತದ ಕೀರ್ತಿಯನ್ನು ಹಿಮಾಲಯದ ಎತ್ತರಕ್ಕೆ ಕೊಂಡೊಯ್ದಿದ್ದರೋ ಅವರನ್ನೇ ಹಿಂದೂ ಧರ್ಮದ ಶತ್ರು ಎಂದು ಭಾವಿಸಿ ಆಕ್ರೋಶದಿಂದ ಹತ್ಯೆ ಮಾಡಿಬಿಟ್ಟ ಈ ಮನುಷ್ಯ ಅದಕ್ಕೆ ಹೇಳ್ತಾರೆ ಆಗ ಸಮಯ ಸಾಯಂಕಾಲ ಐದು ಗಂಟೆ ಇಪ್ಪತ್ತು ನಿಮಿಷ ಸರ್ದಾರ್ ಪಟೇಲ್ ಸಪ್ಪಳ ಕೇಳಿಸ್ತು ಕೋಲಾಲ್ ಅಲ್ಲೇ ಇದ್ದಾರೆ ಇನ್ನು ಓಡ್ ಬರೋದ್ರಾಗೆಲ್ಲ ಮುಗಿದು ಹೋಗಿತ್ತು ಸಾಯಂಕಾಲ ರೇಡಿಯೋ ಅಡ್ರೆಸ್ ಮಾಡಬೇಕು ನೆಹರು ಅವರಿಗೆ ಜನಕ್ಕೆ ಗೊತ್ತಿಲ್ಲ ಮೌಂಟ್ ಬ್ಯಾಟನ್ ಹೋದಾಗ ಮೌಂಟ್ ಹೇಳಿದಂತೆ ಎಸ್ ಐ ನೋ ಇಟ್ ವಾಸ್ ಅ ಹಿಂದೂ ಹೂ ಕಿಲ್ಡ್ ಗಾಂಧಿ ಅಂತ ಅವನು ಸೆಕ್ರೆಟರಿ ಕೇಳಿದಂತೆ ಹೌ ಒಳಗೆ ಹೋಗ್ತಿರ್ಬೇಕಾದ್ರೆ ಜನ ನಿಂತು ಬಿಟ್ಟಿದ್ದಾರೆ ಆಗ್ತಾ ಇದೆ ಮೌಂಟ್ ಬ್ಯಾಟನ್ ಇದು ವೈಸ್ರಾಯ್ ತಕ್ಷಣ ಇದ್ದಂತೆ ಇದು ಹಿಂದೂ ಹೂ ಕಿಲ್ಡ್ ಗಾಂಧಿ ಅಂತ ಹೇಳಿದಂತೆ ಮೌಂಟ್ ಬ್ಯಾಟನ್ ಡು ಯು ನೋ ಅಂತ ಸೆಕ್ರೆಟರಿ ಕೇಳಿದಂತೆ ಐ ಡೋಂಟ್ ನೋ ಐ ಡೋಂಟ್ ನೋ ಐ ಹೋಪ್ ಇಟ್ ಇಸ್ ಎ ಹಿಂದೂ ಇಫ್ ಇಟ್ ಇಸ್ ಗೋಯಂ ಟು ಇಫ್ ಇಟ್ಸ್ ಅ ಮುಸ್ಲಿಮ್ ದ ವರ್ಡ್ ಇಸ್ ಗೋಯಿಂಯ್ ಸೀ ದ ಮೋಸ್ಟ್ ಘ್ಯಾಸ್ಲಿ ಮೆಸಾಕರ್ ದ ವರ್ಲ್ಡ್ ಇಸ್ ಎವರ್ ಸೀನ್ ಅಂತ ಅನ್ಕೊಂಡು ಹೋದ್ರಂತೆ ಪಟೇಲ್ ಬಂದರು ಎಲ್ಲ ಬಂದರು ನೆಹರು ಹೇಳಿದ್ರಂತೆ ಅಡ್ರೆಸ್ ಮಾಡಬೇಕು ನೇಷನ್ಗೆ ಮತ್ತೆ ಕೋಲಾಕಿಬಿಟ್ಟು ಜಗತ್ತುಂಬ ಕೋಲಹಾಲಾಗ್ತದೆ ಅಂತ ಹೇಳಿ ನೆಹರು ಭಾಷ್ಯ ಶಾಸ್ತ್ರಿ ಕೊನೆಗೊಂದು ಮರಿತಾರೆ ಅವರು ಇಡೀ ಜೀವನ ಸಮರೈಸ್ ಮಾಡಿದಂಗಿದೆ ಕ್ಲಿಯರ್ಲಿ ದ ಮೇಜರ್ ಪಾರ್ಟೀಸ್ ಇನ್ವಾಲ್ವ್ ಹ್ಯಾಡ್ ಎ ಸ್ಟೇಕ್ ಇನ್ ಇಂಡಿಯಾಸ್ ಪಾರ್ಟಿಷನ್ All the major parties had a stake in India's partition. Thus, several decades later, decades later, the two countries India and Pakistan are still at loggerheads and there was there have the three wars have been fought over a legacy of a colonial rule, which only diminishes the memory of Mahatma Gandhi. This is in many ways unfortunate. The meaning of his life, which was his message, is fast fading. ಅವರಾಗಲೇ ಹೇಳಿದ್ರು ಮುಗಿಲಿಲ್ಲ ಅಂತ ಹೇಳಿ ಅವ್ರು ನೆನಪು ಮರೆಯಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ನನಗೆ ಕೊನೆಗೆ ಒಂದು ನಿಮಿಷ ಈ ಗಾಂಧಿ ವಿಚಾರದಿಂದ ಪ್ರಯೋಜನ ಏನು ಅಂತ ಪಟ್ಟಣಗಳಲ್ಲಿ ನೌಕರಿ ಹಿಡಿದು ಮಧ್ಯಮ ವರ್ಗದ ಎಲ್ಲ ಸುಖ ಸವಲತ್ತುಗಳನ್ನು ಅನುಭವಿಸುತ್ತಿರುವಂಥ ಅಲ್ಪ ಸ್ವಲ್ಪ ಆದರ್ಶದ ಪ್ರೀತಿಯನ್ನು ಉಳಿಸಿಕೊಂಡು ಪ್ರಯತ್ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂಥ ನಮ್ಮಂಥವರಿಗೆ ಗಾಂಧಿ ವಿಚಾರ ಎಚ್ಚರಿಕೆ ಕೊಡುತ್ತದೆಯೇ ಗಾಂಧಿ ವಿಚಾರ ಎಂದೊಡನೆ ಆದರದ ಗೌರವ ಭಾವ ಮೂಡುತ್ತದೆ ಕೇವಲ ಕ್ಷಣಕಾಲ ನಂತರ ಮತ್ತೆ ವ್ಯಾಮೋಹ ವ್ಯಾಮೋಹದ ಕನಸು ಆದರೂ ಕ್ಷಣಕಾಲವಾದರೂ ಗಾಂಧಿವಾದ ನಮ್ಮನ್ನು ಎಚ್ಚರಿಸುತ್ತದೆ ಆದರೆ ಈ ಎಚ್ಚರ ಸದಾ ಕಾಲದ್ದು ಯಾಕಾಗಲಿಲ್ಲ ಗಾಂಧಿ ನಮ್ಮನ್ನು ಆಗಾಗ ಎಚ್ಚರಿಸುವ ನೀತಿ ಪಾಠದ ಮಾಸ್ತರು ಮಾತ್ರ ಆಗದೆ ಅಂತರಂಗದ ಒಂದು ಭಾಗ ಯಾಕೆ ಆಗಲಿಲ್ಲ ತುಂಬ ಎತ್ತರದ ಗಾಂಧಿ ನಮ್ಮ ಅಳಿವಿಗೆ ನೆನಕಲಿಲ್ಲ ಅವರ ಪ್ರಖರತೆ ಕಣ್ಣು ಕುಕ್ಕಿತು ಕಣ್ಣು ತುಂಬಲಿಲ್ಲ ಅವನನ್ನು ಅರ್ಥೈಸಿಕೊಂಡವರಿಗಿಂತಲೂ ಅಪಾರ್ಥ ಮಾಡಿಕೊಂಡವರು ಹೆಚ್ಚು ಜಾತಿ ಪದ್ಧತಿಯನ್ನು ಹಾಳು ಮಾಡಿದ ಗಾಂಧಿ ಮುಸಲ್ಮಾನರನ್ನು ಅಟ್ಟಕ್ಕೇರಿಸಿ ದೇಶ ಕೆಡಿಸಿದ ಗಾಂಧಿ ಉಪವಾಸ ಬಿದ್ದು ಪಾಕಿಸ್ತಾನಕ್ಕೆ ಭಾರತದ ದುಡ್ಡು ಕೊಡಿಸಿದ ಅವಾಸ್ತವಿಕ ಗಾಂಧಿ ಚರಕ ಖಾದಿ ಎಂದುಕೊಂಡು ದೇಶದ ಕ್ಷಿಪ್ರ ಪ್ರಗತಿಗೆ ಮಾರಕವಾದ ಗಾಂಧಿ ಬೋಸ್ ಭಗತ್ ಸಿಂಗ್ ಇಂಥವರ ತೀವ್ರವಾದಕ್ಕೆ ಅಡ್ಡಿಯಾಗಿ ಸ್ವಾತಂತ್ರ್ಯ ಕನಿಷ್ಠ ಪಕ್ಷ ಹತ್ತು ವರ್ಷ ತಡವಾಗಿ ಬಂದದಕ್ಕೆ ಕಾರಣ ಗಾಂಧಿ ಪ್ರತಿಯೊಂದಕ್ಕೆ ಚಳವಳಿ ಉಪವಾಸ ಎಂದು ಬಿಟ್ಟು ಇಂದಿನ ಎಲ್ಲ ಅರಾಜಕತೆಗಳಿಗೆ ಅವ್ಯವಸ್ಥೆಗಳಿಗೆ ಕಾರಣನಾದ ಗಾಂಧಿ ಇವು ಗಾಂಧೀಜಿಯ ಬಗ್ಗೆ ಬರುವ ಅನೇಕ ಆಪಾದನೆಗಳು ಕನ್ನಡಿ ಕೊಳಕೆ ಆಗಿದ್ದಾಗ ಬಿಂಬ ಸರಿಯಾಗಿ ಕಾಣುವುದಿಲ್ಲ ಕನ್ನಡಿ ಮೇಲೆ ಧೂಳು ಕೂತ್ಕೊಂಡ್ರೆ ಮುಖ ಕಾಣಿಸಲ್ಲ ಮುಖ ತಪ್ಪಲ್ಲ ಕನ್ನಡಿ ಮೇಲೆ ಹೊಲಿಸಿದೆ ಇವರಾರೂ ಗಾಂಧಿಯನ್ನು ಅಂತರಂಗದೊಳಗೆ ಇಳಿಸಿಕೊಳ್ಳಲಿಲ್ಲ ಗಾಂಧಿ ಸತ್ತಾಗೆ ಹೇಳಿದ ಮಾತು ನೆಹರು ಹೇಳಿದ್ರಲ್ಲ ಲೈಟ್ ಹ್ಯಾಸ್ ಗಾನ್ ಔಟ್ ಆಫ್ ಅವರ್ ಹಾರ್ಟ್ಸ್ ಎಂಬುದು ತಪ್ಪು ಯಾಕೆಂದರೆ ನಾವು ಬೆಳಕನ್ನು ಹೃದಯದಲ್ಲಿ ಹಿಡಿದಿರಲೇ ಇಲ್ಲ ನಮ್ಮ ಸ್ವಾರ್ಥದ ಕನ್ನಡಿಯಲ್ಲಿ ಅದನ್ನು ಪ್ರತಿಫಲಿಸಿಬಿಟ್ಟೆವು ಅದು ನಮ್ಮಲ್ಲಿ ಯಾವ ಜ್ಯೋತಿಯನ್ನು ಬೆಳಗಲಿಲ್ಲ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಾವು ಕನ್ನಡಿ ಕ ಮಿರರ್ ಇರಬಾರ್ದು ಕನ್ನಡಿ ಇದ್ದಂಗೆ ಇರಬಾರ್ದು ಗಾಜಿನಂಗೆ ಇರಬೇಕು ಗಾಜು ಬೆಳಗನ್ನು ಬೆಳಕನ್ನು ಒಳಗಡೆ ಕಳಿಸ್ತದೆ ಕನ್ನಡಿ ಬೆಳಕನ್ನು ಒಳಗೆ ಕಾಣಿಸೋದಿಲ್ಲ ಪ್ರತಿಫಲಿಸಿಬಿಡುತ್ತೆ ಕನ್ನಡಿ ಮುಂದೆ ನಾನಿಂತ ನಾನು ಕಾಣಿಸ್ತೇನೆ ಹೊರಗೋದು ಮತ್ತೊಬ್ಬರು ಬಂದು ಅವ್ರು ಕಾಣಿಸ್ತಾರೆ ಕನ್ನಡಿ ಒಳಗೆ ಏನು ಇಟ್ಕೊಳ್ಳೋದಿಲ್ಲ ಬೆಳಕೆ ಒಳಗೆ ಹೋಗೋದಿಲ್ಲ ನಾವು ಕನ್ನಡಿ ಹೇಗೆ ಆಗ್ಬಿಟ್ಟಿವಿ ಅಂತ ಆ ಬೆಳಕು ಬಂತಲ್ಲ ಪ್ರಖರವಾದ ಬೆಳಕನ್ನು ಗಾಂಧಿನ ಪ್ರತಿಫಲಿಸಿ ಕಳಿಸಿಬಿಟ್ಟಿವಿ ನಾವು ಅಲ್ಲೇ ಉಳ್ಕೊಳ್ಳಿಲ್ಲ ನಾವು ನಾವು ಆರಾಧಿಸುತ್ತೇವೆಂದು ಹೇಳುವ ಮೂರ್ತಿ ನಮ್ಮ ದೇಗುಲದಲ್ಲಿ ಇಲ್ಲ ಅದು ಇಲ್ಲ ಎಂದು ಹೇಳುವ ಪ್ರಾಮಾಣಿಕತೆಯೂ ನಮಗಿಲ್ಲ ಒಳಗಿರುವ ಗಾಂಧಿ ಮೂರ್ತಿ ನಮ್ಮದು ಎಂಬ ಅಹಂಭಾವದಿಂದ ಗಾಂಧೀಜಿಯ ಬಗ್ಗೆ ವಿಚಿತ್ರ ಹಕ್ಕಿರುವಂತೆ ಮಾತನಾಡುತ್ತಾ ನಾವು ಅವಿವೇಕ ಪ್ರದರ್ಶನ ಮಾಡುತ್ತಿದ್ದೇವೆ ಸ್ವಲ್ಪವಾದರೂ ಆ ಮಹಾತ್ಮನ ಅಂಶಗಳನ್ನು ನಮ್ಮ ಜೀವನದಲ್ಲಿ ಕೆಲಕಾಲವಾದರೂ ಅಳವಡಿಸಲು ಸಾಧ್ಯವಾದರೆ ಅವನ ಮಸುಕಾದ ಚಿತ್ರವಾದರೂ ನಮ್ಮ ಹೃದಯದಲ್ಲಿ ಮೂಡಿತು ಅದಕ್ಕೆ ಡಿ ಎಸ್ ಕರ್ಕಿಯವರ ಕವನ ತಿಳಿ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ ಬೆಳಕು ಬಂದಿತು ಅದಕ್ಕಾಗಿ ಕಾಯಬೇಕಾಗ್ತದೆ ಕುವೆಂಪು ಅವರ ಮಾತುಗಳೊಡನೆ ನನ್ನ ಮಾತನ್ನು ಮುಗಿಸ್ತೇನೆ ಎಂಥ ಅದ್ಭುತ ಮಾತನ್ನು ಕುವೆಂಪು ಅವರವರು ಗಾಂಧಿ ಜೀವನ ಬಗ್ಗೆ ಹೇಳಿದ್ದಾರೆ ಅಂದರೆ ಲೋಕಲೋಚನದ ಅಂತರಾಳದ ಆರಾಮದಲ್ಲಿ ವಿಶ್ವಕಂಪನಕಾರಿಯಾದ ಧರ್ಮದ ಬಲಂ ಮೂರ್ತಿಗಳೇ ಮಾಡಿದ ಈತನು ಮಹಾತ್ಮನೇ ವಲಂ ಬಾಳ ಪಾವನವಾದುದು ಈತನಿಂ ಭೂಮಿಯಲ್ಲಿ ಅಂತ ಬಾಳು ಪಾವನವಾದುದು ಈತನಿಂ ಭೂಮಿಯಲ್ಲಿ ಗಾಂಧೀಜಿಗೆ ಭಾಷ್ಪಾಂಜಲಿ ಅಂತ ಬರೆದಂಥ ಕವನದಲ್ಲಿ ಕುವೆಂಪು ಬರೆದಿದ್ದಾರೆ ಅವರ ಬಾಳನ್ನು ಅರಿತು ನಮ್ಮ ಮನಸ್ಸು ವಿಸ್ತಾರವಾಗಲಿ ನಾನು ಭಾಷಣ ಶುರು ಮಾಡಿದ ಮೊದಲೇ ದಿವಸ ಹೇಳಿದ್ದೆ ಒಬ್ಬ ಮನುಷ್ಯ ಮಹಾತ್ಮನಾಗುವಂಥ ಒಂದು ಪ್ರಯಾಣ ಇದು ಪ್ರಯಾಣದ ಘಟ್ಟದಲ್ಲಿ ನೂರು ತಪ್ಪಿದೆ ನೂರು ಚೆನ್ನಾಗಿದೆ ನಮ್ಮ ದೃಷ್ಟಿ ಒಳ್ಳೆಯದನ್ನು ಹಿಡಿದುಕೊಳ್ಳುವಾಗಬೇಕು ಆಗಬೇಕು ಒಳ್ಳೆಯದನ್ನು ಕಂಡುಕೊಳ್ಳೋಕಾಗಬೇಕು ತಪ್ಪಿದ್ರೆ ಆಗಲಿ ತೊಂದರೆ ಇಲ್ಲ ನಾನು ಜಜ್ ಆಗೋ ಕಾರಣ ಇಲ್ಲ ಒಳ್ಳೆಯದನ್ನು ಹಿಡ್ಕೊಳ್ಳುವಂಥ ಮ್ಯಾಗ್ನೆಟ್ ಆದರೆ ಸಾಕು ನಾನು ಆ ಜೀವನದಲ್ಲಿ ನಾಲ್ಕು ಒಳ್ಳೆಯ ಅಂಶಗಳು ನನ್ನ ಜೀವನಕ್ಕೆ ಪರಿಷ್ಕಾರ ಮಾಡ್ತಿದ್ರೆ ಅದನ್ನು ಹಿಡ್ಕೊಳ್ಳೋಣ ಅವರು ತಪ್ಪು ಮಾಡಿದ್ರು ಅಂತ ನಾನು ತಕ್ಕಡಿ ಹಿಡ್ಕೊಂಡು ಕೂತ್ಕೊಳ್ಳೋ ಕಾರಣ ಇಲ್ಲ ಬರದಿ ಹೋದ ರೇಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ಮಧ್ಯೆ ಬಂದ ಭಾಗ್ಯವನೇನೆ ಬಾರನೆಂಬುದನ್ನು ಬಡು ಹರುಷ ಕದೆ ದಾರಿಯಲ್ಲೋ ಮಂಕುತಿಮ್ಮ ನಮಸ್ಕಾರ